ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸೆಕೆಂಡ್ ವಿಡಿಯೋ ಆನ್ ಐ ಪಿ ಸಿ ನಾಮನ್ ಆಫ್ ಆರ್ಗನ್ ಆರ್ಗನಿಕ್ ಕಾಂಪೌಂಡ್ಸ್ ಪ್ರಿಯರೇ ನಿಮಗೆ ಈ ವಿಡಿಯೋಗೆ ಸ್ವಾಗತ ಇದು ನಾಮಕರಣದ ಐ ಯು ಪಿ ಸಿ ನಾಮಕರಣದ ಎರಡನೇ ಸಂಚಿಕೆಗೆ ನಿಮಗೆ ಸ್ವಾಗತ ಈ ಸ ಸಂಚಿಕೆಯಲ್ಲಿ ಆಲ್ಕೀನ್ಸ್ ಮತ್ತು ಆಲ್ಕೈನ್ಸ್ಗಳನ್ನು ಹೇಗೆ ನೇಮ್ ಮಾಡೋದು ಹೇಗೆ ಅದನ್ನು ನಾಮಕರಣ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಆಲ್ ಕೀನ್ಸ್ ಈನ್ಸ್ ಅಂತಂದರೆ ಸಿ ಡಬಲ್ ಬಾಂಡ್ ಸಿ ಅಂದರೆ ಸಿ ಸಿ ಡಬಲ್ ಬಾಂಡ್ ಇಲ್ಲಿ ಇರುತ್ತೆ ಸೊ ಈ ಕಾಂಪೌಂಡ್ಸ್ಗಳಿದೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರುವಂತಹ ಕಾಂಪೌಂಡ್ಗಳನ್ನು ಹೇಗೆ ನಾ ಹೆಸರಿಸೋದು ನೋಡೋಣ ಈಗ ಸೊ ಇಲ್ಲಿ ಐ ಯು ಪಿ ಎಸ್ ಸಿ ನಾಮಕ್ಲೆರು ಮೊದಲನೇದಾಗಿ ಇಲ್ಲಿ ಜನರಲ್ ಫಾರ್ಮುಲಾ ಏನಿರುತ್ತೆ ಅಂದರೆ ಆಲ್ಕನಿ ಆಲ್ಕಿನ್ಸ್ಗೆ ಸಿ ಎನ್ ಎಚ್ ಟು ಎನ್ ಇಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಎರಡು ಡಬಲ್ ಬಾಂಡ್ ಇರೋದ್ರಿಂದ ಡಬಲ್ ಬಾಂಡ್ ಇರಬೇಕು ಅಂದರೆ ಎರಡು ಕಾರ್ಬನ್ ಅವಶ್ಯಕತೆ ಇರೋದರಿಂದ ಎನ್ನು ಕನಿಷ್ಠ ಅಂತಂದರೆ ಎರಡು ಇರಲೇಬೇಕು ಒಂದು ಇರಕ್ಕೆ ಸಾಧ್ಯ ಇಲ್ಲ ಸೊ ಸಿ ಎನ್ ಎಚ್ ಟು ಎನ್ ಈ ಫಾರ್ಮುಲಾ ಎನ್ ವಿಲ್ ಬಿ ಟೂ ತ್ರೀ ಫೋರ್ ಫೈವ್ ಈ ರೀತಿ ನಂಬರ್ ಆಗುತ್ತೆ ಈಗ ನೋಡೋಣ ಈಗ ಸ್ಟ್ರಕ್ಚರ್ ಬರೋಣ ಅದೇ ಒಂದು ಸಾಧ್ಯ ಇಲ್ಲ ಅಂತ ಆಗ್ಲೇ ಹೇಳಿದೆ ಹಾಗಾದ್ರೆ ಎರಡು ಕಾರ್ಬನ್ ಬಣ ಆದ್ರೆ ಸಿ ಎನ್ ಇಸ್ ಇಕ್ವಲ್ ಟು ಆಯ್ತು ಅಂದ್ರೆ ಸಿ ಎನ್ ಎಚ್ ಟು ಇಂಟು ಎನ್ ಎಸ್ ಟು ಸೊ ಸಿ ಟು ಎಚ್ ಫೋರ್ ಸಿ ಟು ಎಚ್ ಫೋರ್ ಹಾಗಾದರೆ ಇದನ್ನು ಹೇಗೆ ನಾವು ಹೈಡ್ರೋಜನನ್ನು ಹೇಗೆ ಇದರಲ್ಲಿ ಈ ಕಾರ್ಬನ್ಗಳಿಗೆ ವಿಂಗಡಣೆ ಮಾಡೋದು ಇಲ್ಲಿ ನಾಲ್ಕು ಕಾರ್ಬನ್ ಇದೆ ಈಕ್ವಲಾಗಿ ಡಿವೈಡ್ ಮಾಡಿಬಿಡಿ ಆವಾಗ ನಮಗೆ ಸಿ ಎಸ್ ಟು ಸಿ ಎಸ್ ಟು ಬರುತ್ತೆ ಕಾರ್ಬನ್ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇರುತ್ತೆ ಈಕ್ವಲ್ ನಂಬರ್ ಆಫ್ ಹೈಡ್ರೋಜನ್ಸ್ ಆನ್ ಬೋತ್ ಸೊ ಇದು ಮಾಡಿದಾಗ ಇದು ಸ್ಟ್ರಕ್ಚರ್ ಹೇಗೆ ಬರುತ್ತಪ್ಪ ಅಂತಂದರೆ ನೋಡಿ ಒಂದು ಕಾರ್ಬನ್ನಲ್ಲಿ ನಾಲ್ಕು ಬಾಂಡ್ ಇರಬೇಕು ಒಂದು ಎರಡು ಮೂರು ನಾಲ್ಕು ಈ ಕಡೆ ಕೂಡ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಾಂಡ್ ಕರೆಕ್ಟ್ ಆಗಿದೆ ಇಲ್ಲೆರಡು ಹೈಡ್ರೋಜನ್ ಇಲ್ಲಿ ಎರಡು ಹೈಡ್ರೋಜನ್ ಕರೆಕ್ಟ್ ಆಗಿದೆ ಸೊ ಹಾಗಾದರೆ ಇದನ್ನು ಯಾವ ರೀತಿ ಹೆಸರಿಸೋದು ಇದು ಕಂಪ್ಲೀಟ್ ಸ್ಟ್ರಕ್ಚರ್ ಅಥವಾ ಡ್ಯಾಟ್ ಲೈನ್ ಸ್ಟ್ರಚರ್ ಇದು ಕಂಡೆನ್ಸ್ ಸ್ಟ್ರಕ್ಚರ್ ಆಯ್ತಾ ಇಲ್ಲಿ ಎರಡ್ ಇತ್ತು ಅಂತಂದ್ರೆ ರೂಟ್ ವರ್ಡ್ ಮೊದಲೇ ಗೊತ್ತಿದೆ ಇದು ಎತ್ ಅಂತ ಹೇಳಿ ಆದ್ರೆ ಸಿಸಿ ಡಬಲ್ ಬಾಂಡ್ ಇತ್ತು ಅಂತಂದ್ರೆ ಆ ಫಂಕ್ಷನ್ ಗ್ರೂಪು ಫಂಕ್ಷನ್ ಗ್ರೂಪೇ ಇಲ್ಲಿ ಸಿಸಿ ಡಬಲ್ ಬಾಂಡ್ ಆಗಿರುತ್ತೆ ಸೊ ಫಂಕ್ಷನ್ ಗ್ರೂಪ್ ಇಟ್ಸ್ ಸೆಫ್ ಇಸ್ ಸಿಸಿ ಡಬಲ್ ಬಾಂಡ್ ಸೊ ಈಗಿದ್ದಾಗ ದ ಸಫಿಕ್ಸ್ ವುಡ್ ಬಿ ಏನು ಸರ್ ನೇಮ್ ಏನಪ್ಪಾ ಆಗತ್ತೆ ಅಂದ್ರೆ ಈನ್ ಅಂತ ಆಗುತ್ತೆ ಸರ್ ನೇಮ್ ಏನ್ ಅಂತ ಆಗುತ್ತೆ ಎರಡು ಕಾರ್ಬನ್ ಇದೆ ಹಾಗಾಗಿ ಹೆಸರು ರೂಟ್ ವರ್ಡ್ ಪ್ಲಸ್ ಸಫಿಕ್ಸ್ ದಟ್ ಇಸ್ ರೂಟ್ ವರ್ಡ್ ಇಸ್ ಎತ್ ಈನ್ ಇಸ್ ದ ಸಫಿಕ್ಸ್ ಈಥೀನ್ ಇಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ದಿಸ್ ಕಾಂಪೌಂಡ್ ಇಸ್ ಈಥೀನ್ ಹಾಗಾದ್ರೆ ಇದನ್ನ ಬಾಂಡ್ ಲೈನ್ ಸ್ಟ್ರಕ್ಚರ್ ಮುಖೇನ ಈ ರೀತಿಯಾಗಿ ತೋರಿಸ್ಲಾಗುತ್ತೆ ಎರಡು ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇರೋದು ಈಗ ತೋರಿಸ್ತಿದ್ವಿ ಸೊ ಇದು ದಿಸ್ ಇಸ್ ಅ ವೇ ಆಫ್ ರೆಪ್ರೆಸೆಂಟಿಂಗ್ ಈಥೀನ್ ಬೈ ಬಾಂಡ್ ಲೈನ್ ಸ್ಟ್ರಕ್ಚರ್ಸ್ ಹಾಗಾದರೆ ಇಲ್ಲಿ ಎಷ್ಟು ಹೈಡ್ರೋಜನ್ಸ್ ಇದೆ ಇಲ್ಲಿ ಎಷ್ಟು ಹೈಡ್ರೋಜನ್ಸ್ ಇದೆ ಹೇಗೆ ತಿಳ್ಕೊಳ್ಳೋದು ತಿಳ್ಕೊಳ್ಳೋದು ಹೇಗಪ್ಪ ಅಂತಂದರೆ ಬಹಳ ಸುಲಭ ನಂಬರ್ ಆಫ್ ಹೈಡ್ರೋಜನ್ ಆನ್ ದಿಸ್ ಎನಿ ಕಾರ್ಬನ್ ಇನ್ ದ ಕಂಪೌಂಡ್ ವುಡ್ ಬಿ ಅಂದರೆ ಈ ಹೈಡ್ರೋ ಕಾರ್ಬನಲ್ಲಿ ಅಲ್ಲಿ ಹೇಗೆ ಯಾಕೆ ತಿಳ್ಕೊಳ್ಳೋದು ಅಂತಂದರೆ ಈ ಕಾರ್ಬನಲ್ಲಿ ಹೈಡ್ರೋಜನ್ ಸೆಕ್ಸ್ಟ್ ಇರುತ್ತೆ ಅಂದರೆ ದಟ್ ಈಸ್ ಈಕ್ವಲ್ ಟು ಫೋರ್ ಫೋರ್ ಅನ್ನೋದು ಅವೇಲೆನ್ಸಿ ಆಫ್ ಕಾರ್ಬನ್ ಕಾರ್ಬನ್ ಮೈನಸ್ ನಂಬರ್ ಆಫ್ ಬಾಂಡ್ಸ್ ಆನ್ ದಟ್ ಕಾರ್ಬನ್ ಈ ಕಾರ್ಬನ್ ಮೇಲೆ ಎಷ್ಟು ಬಾಂಡ್ ಇದೆ ನೋಡಿ ಒಂದು ಎರಡು ಎರಡು ಬಾಂಡ್ ಇದೆ ಇದರ ವೆಲೆನ್ಸ್ ಇವ್ ನಾಲ್ಕು ನಾಲ್ಕು ಮೈನಸ್ ಎರಡು ಅಂತ ಎರಡು ಬರ್ತದೆ ಎರಡು ಹೈಡ್ರೋಜನ್ ಇಲ್ಲಿರುತ್ತೆ ಅಂದ್ರೆ ಇಲ್ಲಿ ಏನಿದೆ ಹೈಡ್ರೋಜನ್ ಎರಡಿದೆ ಸಿ ಎಚ್ ಟು ಈ ಫಾರ್ಮುಲಾ ಏನಾಯ್ತು ಸಿ ಎಚ್ ಟು ಹಾಗಾದ್ರೆ ಇದು ಇದು ಕೂಡ ಹಾಗೆ ಇರುತ್ತೆ ಯಾಕಂದ್ರೆ ಎರಡು ಬಾಂಡ್ ಇದೆ ನಾಲ್ಕು ಮೈನಸ್ ಎರಡು ಅಂತ ಅಂದ್ರೆ ಅಲ್ಲೂ ಕೂಡ ಎರಡು ಬರುತ್ತೆ ಸೊ ಇಲ್ಲೂ ಕೂಡ ಸಿ ಎಚ್ ಟು ಸಿ ಎಚ್ ಟು

ಸೊ ಇದು ಈ ಥೀನ್ ಆಯ್ತು ಹಾಗಾದ್ರೆ ನೆಕ್ಸ್ಟ್ ಕಾಂಪೌಂಡಿಗೆ ಹೋಗೋಣ ಅಲ್ಲಿ ಏನಿದೆ ಅದಕ್ಕೂ ಮುನ್ನ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಇಲ್ಲಿ ನೋಡಿ ಇದು ಈ ಬಾಂಡ್ ಸ್ಟ್ರಕ್ಚರ್ ಈಗ ಬರೆಯೋದು ಸ್ಟ್ರಕ್ಚರ್ ಅಲ್ಲಿ ಅಂದರೆ ಆಕ್ಚುಯಲ್ ಸ್ಟ್ರಕ್ಚರ್ ಹೇಗಿರಪ್ಪ ಇರುತ್ತೆ ಅಂದರೆ ಹೀಗಿರುತ್ತೆ ಏನದು ಇಲ್ಲಿ ಕಾರ್ಬ್ ಹೈಡ್ರೋಜನ್ನು ಕಾರ್ಬನ್ನು ಮತ್ತು ಹೈಡ್ರೋಜನ್ ನಡುವೆ ಬಾಂಡ್ ಆ್ಯಂಗಲ್ ಎಷ್ಟಿರಪ್ಪ ಇರುತ್ತೆ ಅಂದರೆ ನೂರಿಪ್ಪತ್ತು ಡಿಗ್ರಿ ಇರ್ತದೆ ಎಲ್ಲೆಲ್ಲಿ ಡಬಲ್ ಬಾಂಡ್ ಇರ್ತದೋ ಕಾರ್ಬನ್ನಲ್ಲಿ ಎಲ್ಲೆಲ್ಲಿ ಡಬಲ್ ಬಾಂಡ್ ಇರುತ್ತೋ ಅಲ್ಲಿ ಬಾಂಡ್ ಆ್ಯಂಗಲ್ ಯಾವಾಗಲೂ ನೂರಿಪ್ಪತ್ತು ಡಿಗ್ರಿ ಇರುತ್ತೆ ಇರ್ತದೆ ಸೊ ಹಾಗಾಗಿ ಇದನ್ನು ಸ್ವಲ್ಪ ಸ್ಟ್ರೆಚ್ ಮಾಡಬೇಕಾಗುತ್ತೆ ದಿಸ್ ಇಸ್ ಆಕ್ಚುವಲ್ ಸ್ಟ್ರಕ್ಚರ್ ನೋಡಿ ಎಚ್ ಸಿ ಸಿ ಇದ್ರ ನಡುವೆ ನೂರ ಇಪ್ಪತ್ತು ಡಿಗ್ರಿ ಎಚ್ ಸಿ ಸಿ ಇದ್ರ ನಡುವೆ ನೂರ ಇಪ್ಪತ್ತು ಡಿಗ್ರಿ ಇ ಎಚ್ ಸಿ ಸಿ ಇದ್ರ ನಡುವೆ ನೂರ ಇಪ್ಪತ್ತು ಡಿಗ್ರಿ ಎಚ್ ಸಿ ಎಚ್ ಇದ್ರ ನಡುವೆ ನೂರಿಪ್ಪತ್ತು ಹಾಗೆ ಸಿ ಸಿ ಎಚ್ ಇದ್ರ ನಡುವೆ ನೂರ ಇಪ್ಪತ್ತು ಡಿಗ್ರಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಡಬಲ್ ಬಾಂಡ್ ಇದ್ದಾಗಲೆಲ್ಲ ಬಾಂಡ್ ಆ್ಯಂಗಲ್ ನೂರ ಇಪ್ಪತ್ತು ಡಿಗ್ರಿ ಇರ್ತದೆ ಸಿಂಗಲ್ ಬಾಂಡ್ ಇದ್ದಾಗ ಒನ್ ನಾಟ್ ನೈನ್ ಅಂತ ಟೆಟ್ರಾಟಲ್ ಸ್ಟ್ರಕ್ಚರ್ ಇದರಲ್ಲಿ ಒನ್ನೂರ ಇಪ್ಪತ್ತು ಡಿಗ್ರಿ ಇರ್ತದೆ ಸೊ ಇದೊಂದು ತಿಳ್ಕೊಂಡಿರಿ ನಂತರ ನಾ ಕಾರ್ಬನ್ ಮೂರಕ್ಕೆ ಹೋಗ್ತೀನಿ ಮೂರಕ್ಕೆ ಹೋದಾಗ ಸಿ ಎನ್ ತ್ರೀ ಇಂಟು ಎಷ್ಟು ಹೈಡ್ರೋಜನ್ ಟು ಎನ್ ಸಿ ಎನ್ ಎಚ್ ಟು ಎನ್ ಟು ಇಂಟು ಎನ್ ಅಂದರೆ ಎಷ್ಟು ಸಿಕ್ಸ್ ಹೈಡ್ರೋಜನ್ ಆಯಿತು ಹಾಗಾದರೆ ಇಲ್ಲಾದ್ರೇನೋ ಡಿವೈಡ್ ಮಾಡಿಬಿಟ್ವಿ ಎಲ್ಲ ಎರಡು ಕಾರ್ಬನ್ ಎರಡು ಕಾರ್ಬನ್ಗೂ ಅರ್ಧ ವಾರ್ಧ ಮಾಡಾಕ್ಬಿಟ್ಟೆ ಹಾಗಾದ್ರೆ ಇಲ್ಲಿ ಹೆಂಗೆ ಡಿವೈಡ್ ಮಾಡೋದು ಯಾಕಂದರೆ ಮೂರು ಕಾರ್ಬನ್ ಇದೆ ಆರು ಹೈಡ್ರೋಜನ್ ಇದೆ ಅದನ್ನು ಹೇಗೆ ಮಾಡೋದು ತಿಳ್ಬಲ್ಕು ತಿಳ್ಕೊಳ್ಳೋಣ ಸೊ ನಮಗೆ ಗೊತ್ತಿರೋ ಹಾಗೆ ಆಲ್ಕಿನ್ಸ್ ಅಂತಂದರೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರ್ಬೋದು ಸೊ ಎರಡು ಕಾರ್ಬನ್ ನಡುವೆ ಡಬಲ್ ಬಾಂಡ್ ಹಾಕಿ ಇನ್ನೊಂದು ಕಾರ್ಬನ್ ನೋಡಿ ಒಂದು ಡಬಲ್ ಒಂದು ಬಂದೇ ಒಂದು ಬಾಂಡ್ ಹಾಕಿ ಯಾಕಂದ್ರೆ ಡಬಲ್ ಬಾಂಡ್ ಒಂದೇ ಇರೋದು ಒಂದೇ ಇರುವಂಥ ಕಾಂಪೌಂಡು ಒಂದೇ ಡಬಲ್ ಬಾಂಡ್ ಇರುವಂಥ ಕಾಂಪೌಂಡ್ಸ್ಗಳಿವು ಆಯ್ತಾ ಸೊ ಈಗ ಹಾಕಿದ್ಮೇಲೆ ಇಲ್ಲಿಂದ ನಾನು ಬರ್ತೀನಿ ಹೇಗೆ ತಿಳ್ಕೊಳ್ಳೋದು ಅಂತಂದ್ರೆ ಸೇಮ್ ಫಾರ್ಮುಲಾ ನಂಬರ್ ಆಫ್ ಹೈಡ್ರೋಜನ್ ಆನ್ ದಿಸ್ ಕಾರ್ಬನ್ ವಿಲ್ ಬಿ ಈಕ್ವಲ್ ಟು ಫೋರ್ ಮೈನಸ್ ನಂಬರ್ ಆಫ್ ಬಾಂಡ್ಸ್ ಎಷ್ಟು ಬಾಂಡ್ ಇದೆ ಇದ್ರ ಮೇಲೆ ಎರಡು ಬಾಂಡ್ ಇದೆ ಫೋರ್ ಮೈನಸ್ ನಂಬರ್ ಆಫ್ ಬಾಂಡ್ಸ್ ಇಸ್ ಈಕ್ವಲ್ ಟು ಟು ಅಂದರೆ ಫೋರ್ ಮೈನಸ್ ಟು ಇಸ್ ಈಕ್ವಲ್ ಟು ಟೂ ಆಯಿತು ಅಂದರೆ ಹೈಡ್ರೋಜನ್ ಈ ಕಾರ್ಬನಲ್ಲಿ ಎರಡು ಇರುತ್ತೆ ಈ ಕಾರ್ಬನ್ ಎಷ್ಟಿರುತ್ತೆ ಎರಡು ಆಯಿತು ಸಿ ಎಚ್ ಟು ಆಯಿತು ಸೊ ಇದಾಯಿತು ನಂತರ ಈ ಕಾರ್ಬನ್ ಬರ್ತೀನಿ ಎಷ್ಟು ಬಾಂಡ್ಸ್ ಇದೆ ಈ ಕಡೆ ಎರಡು ಆ ಕಡೆ ಒಂದು ಒಟ್ಟು ಮೂರು ಬಾಂಡ್ ಇದೆ ನಾಲ್ಕು ಮೈನಸ್ ಮೂರು ಅಂತ ಅಂದರೆ ಒಂದು ಅಂದರೆ ಈ ಕಾರ್ಬನ್ನಲ್ಲಿ ಹೈಡ್ರೋಜನ್ ಸಂಖ್ಯೆ ಒಂದಿರುತ್ತೆ ಈ ಕಾರ್ಬನ್ ನೋಡಿ ಹೈಡ್ರೋಜನ್ ಸಂಖ್ಯೆ ಒಂದಿರುತ್ತೆ ಆಯಿತು ಹಾಗಾದರೆ ಇದಕ್ಕೆ ಬರೋಣ ಇಲ್ಲಿ ಎಷ್ಟು ಬಾಂಡ್ ಇದೆ ಒಂದು ನಾಲ್ಕು ಮೈನಸ್ ಒಂದು ಅಂತಂದರೆ ಮೂರು ಅಂದರೆ ಈ ಕಾರ್ಬನ್ನಲ್ಲಿ ಹೈಡ್ರೋಜನ್ ಸಂಖ್ಯೆ ಮೂರಿರುತ್ತೆ ಇರುತ್ತೆ ದಟ್ ಈಸ್ ಔ ದ ಸ್ಟ್ರಕ್ಚರ್ ಆಫ್ ದಿಸ್ ಈಸ್ ಇದನ್ನು ಬಿಡಿಸಿ ಕಂಪ್ಲೀಟ್ ಸ್ಟ್ರಕ್ಚರ್ ಬರೆದ್ರೆ ಇದು ಕಂಡೆನ್ಸ್ ಸ್ಟ್ರಕ್ಚರ್ ಇದು ಕಂಪ್ಲೀಟ್ ಸ್ಟ್ರಕ್ಚರ್ ಬರೆದ್ರೆ ಇಲ್ಲಿ ಸಿ ಎಚ್ ತ್ರೀ ಸಿಂಗಲ್ ಬಾಂಡ್ ನೋಡಿ ಎಲ್ಲದರಲ್ಲೂ ನಾಲ್ಕು ಬಾಂಡ್ ಇದೆ ಒಂದು ಎರಡು ಮೂರು ನಾಲ್ಕು ಈ ಕಡೆ ಕೂಡ ಒಂದು ಎರಡು ಮೂರು ನಾಲ್ಕು ಇದು ಕೂಡ ಒಂದು ಎರಡು ಮೂರು ನಾಲ್ಕು ಕರೆಕ್ಟಾಗಿದೆ ಇದು ಈ ಥೀ ಇದು ಈ ಕಾಂಪೌಂಡ್ ಆಯಿತು ಸೊ ಹಾಗಾದರೆ ಇದ್ರೆ ಏನು ಮೂರು ಕಾರ್ಬನ್ ಇದ್ದರೆ ರೂಟ್ ವರ್ಡ್ ನಮಗೆ ಮೊದಲೇ ಗೊತ್ತಿದೆ ಪ್ರೊಪ್ ಅಂತೇಳಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರೋದ್ರಿಂದ ಆಗುತ್ತೆ ಸಫಿಕ್ಸು ಪ್ರೊಪ್ ಪ್ಲಸ್ ಈನ್ ಸಫಿಕ್ಸು ರೂಟ್ ವರ್ಡು ಪ್ಲಸ್ ಸಫಿಕ್ಸ್ ಇಸ್ ಈಕ್ವಲ್ ಟು ಪ್ರೋಪೀನ್ ಸರಿ ಆದರೆ ನೋಡಿ ಈ ಡಬಲ್ ಬಾಂಡ್ನ ನಾನು ಇಲ್ಲಿ ಬರೆದೇನೆ ಅಕಸ್ಮಾತ್ ಇಲ್ಲಿ ಬರೆದು ಬಿಟ್ಟರೆ ಇವೆರಡರ ನಡುವೆ ಏನಾಗುತ್ತೆ ಅವಾಗ ನೋಡಿ ಇದೇನೋ ಸರಿ ಪ್ರೋಪೀನ್ ಇವೆರಡರ ನಡುವೆ ಕಾರ್ಬನ್ ಕಾರ್ಬನ್ ಡಬಲ್ ಬಂದು ಬಂದು ಬರೆದು ನೋಡಿ ಇಲ್ಲೇನೋ ಇದ್ರ ಮತ್ತು ಇದ್ರ ನಡುವೆ ಡಬಲ್ ಬಾಂಡ್ ಹಾಕಿದ್ದೀನಿ ಈ ಡಬಲ್ ಬಾಂಡ್ ಇಲ್ಲೂ ಒರಿ ಕೂಡ ಬರಿಬೋದಲ್ವಾ ಇಲ್ಲಿ ಬರೆದ್ರೂ ಸಹ ಸೀ ಕರೆಕ್ಟ್ ಇದೇ ರೀತಿ ಸ್ಟ್ರಕ್ಚರ್ ಬರ್ತದೆ ಹಾಗಾದರೆ ಇದು ಇದು ಬೇರೆ ಬೇರೆನಾ ನೋಡಿ ಇಲ್ಲಿಂದ ಲೆಕ್ಕ ಹಾಕಿದ್ರೆ ಒಂದು ಎರಡು ಮೂರು ಇದ್ರ ಇದಕ್ಕೆ ನಂಬರ್ ಕೊಡೋಣ ನಾರ್ಮಲಾಗಿ ಆಗಿ ನಾವು ಏನು ಮಾಡ್ತೀವಿ ಇಲ್ಲಿ ಒಂದು ಎರಡು ಮೂರು ಸೊ ಇಲ್ಲಿ ಡಬಲ್ ಬಾಂಡ್ ಎಲ್ಲಿದೆ ಅಂತ ಹೇಳಬೇಕಲ್ವಾ ಇದು ಒಂದನೇ ಪೊಸಿಷನಲ್ಲಿ ಪ್ರೋ ಡಬಲ್ ಬಾಂಡ್ ಇದೆ ಅದನ್ನು ಒಂದು ಪ್ರೋಪೀನ್ ಅಂತ ಕರಿಬೇಕು ಅಂತ ಹೇಳ್ತಾರೆ ಏನಂತಂದ್ರೆ ಯಾವಾಗಲೂ ಡಬಲ್ ಬಾಂಡ್ ಎಲ್ಲಿದೆ ಅನ್ನೋದನ್ನ ನಾವು ಸೂಚಿಸ್ಬೇಕು ಕಾಂಪೌಂಡ್ನಲ್ಲಿ ಡಬಲ್ ಬಾಂಡ್ ಎಲ್ಲಿದೆ ಅಂತ ಸೂಚಿಸ್ಬೇಕು ಇಲ್ಲಾದ್ರೆ ಇದು ಒಂದೇತಿದೆ ಇದೇ ಒಂದೇ ತೆ ಯಾವುದೂ ಅವಶ್ಯಕತೆ ಇಲ್ಲ ಸೊ ಇಲ್ಲಿಂದ ಆಯಿತು ಅಂದರೆ ಇಲ್ಲಿ ಇಲ್ಲಿಂದ ಇಲ್ಲಿಂದ ಶುರು ಆಗುತ್ತೆ ಈ ಕಾಂಪೌಂಡ್ ಇಲ್ಲಿಂದ ಶುರು ಆಗುತ್ತೆ ಅಂತ ಹೇಳಬೇಕು ಅಂದರೆ ಇದು ಒನ್ ಪ್ರೋಪೀನ್ ಅಂತ ಆಗಬೇಕು ಹಾಗಾದರೆ ಇಲ್ಲಿ ಇನ್ನೊಂದು ನಿಯಮ ಇದೆ ಏನೋ ನಾವು ಲಾಸ್ಟ್ರೀಯ ಇದರಲ್ಲೇ ಹೇಳಿದ್ದೆ ಏನಪ್ಪ ಅಂತಂದರೆ ನಂಬರ್ ಮಾಡಬೇಕಂದ್ರೆ ನಿಯರೆಸ್ಟ್ ಎಂಡಿಂದ ಮಾಡಬೇಕು ನಿಯರೆಸ್ಟ್ ಎಂಡ್ ಆಫ್ ವಾಟ್ ಫಂಕ್ಷನಲ್ ಗ್ರೂಪ್ ಇಲ್ಲಿ ಫಂಕ್ಷನ್ ಗ್ರೂಪ್ ಡಬಲ್ ಬಾಂಡು ಸೊ ಇದನ್ನು ಈ ಕಡೆಯಿಂದ ಮಾಡಿದೆ ಇದು ನಾವು ಸಾಮಾನ್ಯವಾಗಿ ಎಡಗಡೆಯಿಂದ ಬಲಗಡೆ ಬರೀತೀವಿ ಇಲ್ಲೂ ಸಹ ನಿಯರೆಸ್ಟ್ ಎಂಡ್ ಅಂತಂದರೆ ಇದೇ ತುದಿ ಆಗ್ತದೆ ದಿಸ್ ಇಸ್ ದ ನಿಯರೆಸ್ಟ್ ಎಂಡ್ ನಂಬರಿಂಗ್ ಇಲ್ಲಿ ಒನ್ ಟೂ ತ್ರೀ ಆಗುತ್ತೆ ಸೊ ಅಂದರೆ ಇದು ಒನ್ ಪ್ರೋಪೀನ್ ಆಯಿತು ಇದು ಕೂಡ ಒನ್ ಪ್ರೋಪೀನ್ ಆಯಿತು ವೆದರ್ ಡಬಲ್ ಬಾಡಿ ಇಸ್ ಆರ್ ಹಿಯರ್ ಎರಡೂ ಕೂಡ ಒಂದೇ ಪ್ರೋಪೀನ್ ಆಗೋದ್ರಿಂದ ಇಲ್ಲಿ ನಂಬರ್ ಹಾಕುವಂಥ ಅವಶ್ಯಕತೆ ಯಾಕೆ ಯಾಕೆಂತಂದ್ರೆ ಎರಡರಲ್ಲೂ ಕೂಡ ನಂಬರು ಒಂದೇ ಬರೋದ್ರಿಂದ ಎರಡು ಇನ್ನೊಂದು ಸಾಧ್ಯತೆ ಇಲ್ಲ ಸೊ ಹಾಗಾಗಿ ಇದರಲ್ಲಿ ಅವಶ್ಯಕತೆ ಬರೋದಿಲ್ಲ ಸೊ ಇದು ಒನ್ ಪ್ರೋಪೀನ್ ಅಂತ ಬಯೋ ಬರೆಯೋ ಅವಶ್ಯಕತೆ ಇಲ್ಲ ವೆದರ್ ಇಟ್ ಇಸ್ ವೆದರ್ ಡಬಲ್ ಬಾಡಿಸ್ ಇಯರ್ ಆರ್ ದ ಅದರ್ ಪೊಸಿಷನ್ ಇಲ್ಲಾದರೂ ಇರಲಿ ಅಥವಾ ಇಲ್ಲಾದರೂ ಇರಲಿ ಇಲ್ಲಾದರೂ ಇರಲಿ ಅಥವಾ ಇಲ್ಲಾದರೂ ಇರಲಿ ಇದು ಪ್ರೋಪೀನ್ ಅಷ್ಟೇನೆ ಈಗ ನೆಕ್ಸ್ಟ್ ಕಾರ್ಬನ್ ನೆಕ್ಸ್ಟ್ ಕಾಂಪೌಂಡ್ ಕಂಟೈನಿಂಗ್ ಫೋರ್ ಕಾರ್ಬನ್ ಆಟಮ್ಸ್ ಸೊ ಮುಂದಿನ ಇದರಲ್ಲಿ ಎಷ್ಟು ಕಾರ್ಬನ್ ಇದೆ ಅಂತಂದರೆ ನಾಲ್ಕಿದೆ ಆ ಕಾಂಪೌಂಡ್ ಯಾವುದಪ್ಪ ಅಂತ ಅಂದರೆ ನೋಡಿ ನಾಲ್ಕಿದೆ ನಾನು ಮೊದಲನೇದಾಗಿ ಫಸ್ಟ್ ಇಲ್ಲಿಗೆ ಹಾಕೊಂಡ್ಬಿಟ್ಟೆ ಇದೇ ಫಾರ್ಮುಲಾ ಯೂಸ್ ಮಾಡಿಕೊಂಡು ಇಲ್ಲಿ ಹೈಡ್ರೋಜನ್ಸನ್ನು ಬರ್ಕೊಂಡು ಬಂದಿದ್ದೀನಿ ಇದು ಸಿ ಎಸ್ ಟು ಸಿ ಎಸ್ ತ್ರೀ ಆಗುತ್ತೆ ಸಿ ಫೋರ್ ಎಚ್ ಏಯ್ಟ್ ನೋಡಿ ಎರಡು ಒಂದು ಮೂರು ಮೂರು ಎರಡು ಐದು ಐದು ಮೂರು ಎಂಟು ಕರೆಕ್ಟಾಗಿದೆ ಸ್ಟ್ರಕ್ಚರ್ ಬರೆದ್ರೆ ಓಹ್ ಇಲ್ಲಿ ನೋಡಿ ಇದೇ ರೀತಿಯಲ್ಲಿ ಇಲ್ಲಿ ಡಬಲ್ ಬಾಂಡ ಆಯಿತು ಈ ಕಡೆನ ಡಬಲ್ ಆಯಿತು ಸೊ ಇಲ್ಲೂ ಕೂಡ ಒಂದನೇ ಪೊಸಿಷನ್ ಒಂದು ಎರಡು ಮೂರು ನಾಲ್ಕು ಇಲ್ಲೂ ಕೂಡ ಒಂದು ಎರಡು ಮೂರು ನಾಲ್ಕು ಎರಡು ಸದರಲ್ಲೂ ಕೂಡ ಒಂದೇ ಆಗುತ್ತೆ ಸೊ ಹಾಗಾಗಿ ಇವೆರಡು ಒಂದೇ ಸ್ಟ್ರಕ್ಚರು ಸೊ ಇದನ್ನು ಬೇಕಾದ್ರೆ ಬರಿಬೋದು ಅಥವಾ ಈ ಕಡೆಯಿಂದ ಬೇಕಾದ್ರೂ ಬರಿಬೋದು ಸೊ ಹಾಗಾದ್ರೆ ದ್ರೆಸ್ ಏನು ಬ್ಯೂಟ್ ಪ್ಲಸ್ ಏನು ಬ್ಯೂಟಿಯನ್ನು ಸೊ ಹಂಗಾರೆ ಇದನ್ನು ಒನ್ ಬ್ಯೂಟಿ ಏನಂತ ಕರಿತೀರಾ ಇಲ್ಲ ಅಥವಾ ಇದೇ ರೀತಿ ಪ್ರೋಪೀನ ನೋಡೋಣ ಅದನ್ನು ನೋಡಿ ಇದನ್ನು ಬ್ಯೂಟಿ ಅಂತ ಹಾಕೊಂಡ್ಬಿಟ್ಟಿದ್ದೀನಿ ನಾವು ಇನ್ನೊಂದು ಏನು ಅಂತಂದ್ರೆ ಈ ಡಬಲ್ ಬಾಂಡನೇ ಇಲ್ಲಿ ಶಿಫ್ಟ್ ಮಾಡಿಬಿಟ್ರೆ ಎರಡು ಬೇರೆ ಬೇರೆ ಕಾಂಪೌಂಡ್ ಆಗೋಯಿತು ನೋಡಿ ಇಲ್ಲಿ ಮಾಡಿದಾಗ ಏನಾಗುತ್ತೆ ನಂಬರ್ ನಿಂಗೋ ಒನ್ ಟೂ ತ್ರೀ ಫೋರ್ ಅಂದರೆ ನಂಬರ್ ಬ ಡಬಲ್ ಬಾಂಡು ಎರಡು ಮತ್ತು ಮೂರರ ನಡುವೆ ಬರುತ್ತದೆ ಇಲ್ಲಿ ಒಂದರ ನೆ ಒಂದು ಮತ್ತು ಎರಡರ ನಡುವೆ ಇತ್ತು ಇಲ್ಲಿ ಎರಡು ಮತ್ತು ಮೂರರ ನಡುವೆ ಇರೋದರಿಂದ ಇದಕ್ಕೆ ನಂಬರನ್ನು ನಾವು ಕೊಡಲೇಬೇಕಾಗುತ್ತೆ ಹಾಗಾದ್ರೆ ಏನು ನಂಬರ್ ಅದು ಇದಕ್ಕೆ ನಂಬರ್ ಯಾವುದು ಮೊದಲನೇ ಇದಕ್ಕೆ ಒನ್ ಬ್ಯೂಟಿ ಏನಾಯಿತು ಅಥವಾ ಬ್ಯೂಟ್ ಪ್ಲಸ್ ಬ್ಯೂಟ್ ಒನ್ ಇನ್ ಅಂದ್ರೆ ಏನು ಬ್ಯೂಟ್ ಚೈನ್ನಲ್ಲಿ ಅಂದರೆ ನಾಲ್ಕು ಕಾರ್ಬನ್ ಇರುವಂಥ ಚೈನಲ್ಲಿ ಈನ್ ಅಂದರೆ ಡಬಲ್ ಬಾಂಡು ಎಲ್ಲಿದೆ ಅಂತ ಅಂದರೆ ಒಂದರಿಂದ ಪ್ರಾರಂಭ ಆಗುತ್ತೆ ಒಂದನೇ ಇಂದ ಶುರು ಆಗುತ್ತೆ ಇದು ಬ್ಯೂಟ್ ಅನ್ನೋ ಚೈನು ಅಂದರೆ ನಾಲ್ಕು ಕಾರ್ಬನ್ ಇರುವಂಥ ಚೈನ್ನಲ್ಲಿ ಈನ್ ಅಂದರೆ ಡಬಲ್ ಬಾಂಡು ಒಂದನೇ ಕಾರ್ಬನ್ನಲ್ಲಿ ಪ್ರಾರಂಭ ಆಗುತ್ತೆ ಹಾಗಾದ್ರೆ ಅದರಿಂದ ಅದನ್ನು ಬ್ಯೂಟ್ ಒನ್ ಈನ್ ಅಂತ ಕರೀತಾರೆ ಅಥವಾ ಒನ್ ಬ್ಯೂಟಿನ್ ಅಂತ ಕೂಡ ಹೇಳ್ಬೋದು ಹಾಗೆಯೇ ಈ ಡಬಲ್ ಬಾಂಡ್ ಇಲ್ಲಿ ಹೋದರೆ ನೋಡಿ ಇಲ್ಲಿಗೆ ಹೋದಾಗ ಏನಾಗುತ್ತೆ ಸೇಮ್ ನಂಬರ್ ಒನ್ ಟೂ ತ್ರೀ ಫೋರ್ ಸೊ ಎರಡರಿಂದ ಮೂರಕ್ಕೆ ಶುರು ಆಗೋದ್ರಿಂದ ಸಾಮಾನ್ಯವಾಗಿ ಯಾವಾಗಲೂ ಕೂಡ ಎಲ್ಲಿಂದ ಡಬಲ್ ಬಾಂಡ್ ಪ್ರಾರಂಭ ಆಗುತ್ತೆ ಲೋಯೆಸ್ಟ್ ನಂಬರ್ ಆಫ್ ದ ನಂಬರ್ ಚೈನಲ್ಲಿ ಇರುವಂಥ ನಂಬರನ್ನು ಕೊಡಬೇಕಾಗುತ್ತೆ ಅದರ ಡಬಲ್ ಬಾಂಡ್ ಎಲ್ಲಿಂದ ಇವಾಗ ಎರಡು ಮತ್ತು ಮೂರು ಅಂತಂದರೆ ಲೋಯೆಸ್ಟ್ ನಂಬರ್ ಇವೆರಡರ ನಡುವೆ ಎರಡು ಸೊ ಇಲ್ಲಿಂದ ಪ್ರಾರಂಭ ಆಗಿದೆ ಅಂತ ಅರ್ಥ ಸೊ ಟೂ ಬ್ಯೂಟಿನ್ ಅಂತ ಕರೀತಾರೆ ಅಥವಾ ಬ್ಯೂಟ್ ಟೂ ಇನ್ ಅಂತ ಕೂಡ ಕರೀತಾರೆ ಸೊ ಯಾವಾಗಲೂ ಕೂಡ ಇದನ್ನು ಟೂ ಬ್ಯೂಟಿನ್ ಅಥವಾ ಬ್ಯೂಟ್ ಟು ಇನ್ ಅಂತ ಕರಿ ಟು ಇನ್ ಅಂತ ಕರಿಬೇಕು ಅಥವಾ ಬ್ಯೂಟ್ ಟೂ ಒನ್ ತ್ರೀ ಅಂತ ಅಲ್ಲ ಅಥವಾ ಬ್ಯೂಟ್ ಒನ್ ಅಂಡ್ ಟು ಇನ್ ಇನ್ ಅಂತ ಅಲ್ಲ ಇದು ಎಲ್ಲಿಂದ ಶುರುವಾಗುತ್ತೆ ಅದನ್ನು ಮಾತ್ರ ಇಲ್ಲಿ ನಂಬರನ್ನು ಸೂಚಿಸ್ಲಾಗ್ತದೆ ಸೊ ಇದು ಬ್ಯೂಟಿ ಏನಾಯಿತು

ನೋಡ್ಕೊಳ್ಳಿ ಸೊ ಬಂದಾಗ ಸ್ಟ್ರಕ್ಚರ್ ಏನಾಗುತ್ತೆ ಇದು ಸ್ಟ್ರಕ್ಚರ್ ಬಂತು ಸೊ ಈ ಡಬಲ್ ಬಾಂಡ್ ಇಲ್ಲಿ ಬಂದರೂ ಸಹ ಇದು ಒನ್ ಟೂ ತ್ರೀ ಫೋರ್ ಫೈವ್ ಇಲ್ಲೂ ಒನ್ ಟ್ವೆಂಟೀನ್ ಈ ಕಡೆ ಆದರೂ ಒನ್ ಪೆಂಟೀನ್ ಆಗುತ್ತೆ ಎರಡೂ ಕೂಡ ಒನ್ ಟ್ವೆಂಟೀನೇ ಸೊ ಪೆಂಟೀನ್ ಅಂತಂದರೆ ಇಲ್ಲಿ ಒನ್ ಪೆಂಟೀನ್ ಅಂತ ಆಯಿತು ಹಾಗಾದಾಗ ನಾನೀಗ ಡಬಲ್ ಬಾಂಡನ್ನು ಶಿಫ್ಟ್ ಮಾಡ್ತೀನಿ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದೆ ಅಥವಾ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದೆ ಅಂದ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದಾಗ ನೋಡಿ ಏನಾಯಿತು ಇಲ್ಲಿ ಇಲ್ಲಿ ಒನ್ ಟೂ ಆಯಿತು ಇಲ್ಲಿ ಒನ್ ಫೋರ್ ಪೆಂಟೀನ್ ಇದ್ರೆ ಇಲ್ಲಿ ಟೂ ಪೆಂಟೀನ್ ಅಂತ ಆಗಬೇಕು ಇದು ದಿಸ್ ಅಷ್ಟು ಬಿ ಏನಾಗಬೇಕು ಇದು ಇದು ಇಟ್ ಇಸ್ ನಾಟ್ ದಿಸ್ ನಂಬರ್ ಈ ನಂಬರಿಂಗ್ ಅಲ್ಲ ಅದು ತ್ರೀ ಪೆಂಟೀನ್ ಆಗಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಿಯರೆಸ್ಟ್ ಎಂಡ್ ಇಸ್ ದಿಸ್ ಸೊ ಯು ಹ್ಯಾವ್ ಟು ನಂಬರ್ ಫ್ರಮ್ ದಿಸ್ ಒನ್ ಟೂ ತ್ರೀ ಫೋರ್ ಸೊ ದ ಡಬಲ್ ಬಾಂಡ್ ಸೆಟ್ ಅಟ್ ಸ್ಟಾರ್ಟ್ ಸೆಟ್ ಸೆಕೆಂಡ್ ಪೊಸಿಷನ್ ನಾಟ್ ಅಟ್ ಥರ್ಡ್ ಪೊಸಿಷನ್ ದಿಸ್ ಇಸ್ ರಾಂಗ್ ದಿಸ್ ಇಸ್ ರಾಂಗ್ ಸೊ ದಿಸ್ ವುಡ್ ಬಿ ಟು ಪೆಂಟೀನ್ ಬಟ್ ನಾಟ್ ತ್ರೀ ಪೆಂಟೀನ್ ಸೊ ಇಲ್ಲೂ ಕೂಡ ಅಷ್ಟೇ ಒನ್ ಟು ನಿಯರೆಸ್ಟ್ ಎಂಡ್ ಟು ದಿಸ್ ಇಸ್ ನೋಡಿ ಇದು ಒಂದು ಎರಡು ಕಾರ್ಬನ್ ದೂರದಲ್ಲಿದೆ ಇದಾಯಿತು ಅಂದರೆ ಒಂದು ಎರಡು ಮೂರು ಕಾರ್ಬನ್ ದೂರದಲ್ಲಿರೋದ್ರಿಂದ ನಿಯರೆಸ್ಟ್ ಅಂಡ್ ಇಸ್ ದಿಸ್ ಎಂಡ್ ಇಲ್ಲೂ ಅಷ್ಟೇ ದಿಸ್ ಇಸ್ ಒನ್ ಟು ಕಾರ್ಬನ್ ಅವೆ ಟೂ ಕಾರ್ಬನ್ ಅವೆ ಇಲ್ಲದ ಒಂದು ಎರಡು ಮೂರು ಕಾರ್ಬನ್ ದೂರದಲ್ಲಿದೆ ಸೊ ಹಾಗಾಗಿ ನಿಯರೆಸ್ಟ್ ಅಂಡ್ ಇಸ್ ದಿಸ್ ಸೊ ಟು ಪೆಂಟೀನ್ ಇಸ್ ಕರೆಕ್ಟ್ ಬಟ್ ನಾಟ್ ದ ತ್ರೀ ಪೆಂಟೀನ್ ಸೊ ದಿಸ್ ಇಸ್ ಸೊ ನಾಮನ್ ಕ್ಲೇಚರ್ ಇನ್ ದ ಸಿಂಪಲ್ ಆಲ್ಕಿನ್ಸ್ ಆರ್ ಮೇಡ್ ನಿಮ್ಮ ಮುಂದೆ ಇನ್ನು ಸ್ವಲ್ಪ ಕ್ಲಿಷ್ಟವಾಗಿರೋದನ್ನು ತೆಗೆದುಕೊಳ್ಳೋಣ ಬ್ರಾಂಚಿಂಗ್ ಆಗಿದ್ದಾಗ ಏನು ಮಾಡಬೇಕು ಅಲ್ಲಿ ಹೇಗೆ ರೂಲ್ಸನ್ನು ಫಾಲೋ ಮಾಡಬೇಕು ಅದನ್ನು ನೋಡೋಣ ಈಗ ನಾವು ಸ್ಟ್ರಕ್ಚರ್ ಕೊಟ್ಟಿದ್ದಾಗ ಹೇಗೆ ಅದನ್ನು ನಾಮಾಂಕ್ಲೆರನ್ನು ಮಾಡೋದು ನಾಮಕರಣ ಮಾಡೋದು ಅನ್ನೋದನ್ನು ಲೆಟ್ ಅಸ್ ಸಿ ಹೌ ಟು ನೇಮ್ ದ ಕಾಂಪೌಂಡ್ ವೆನ್ ದ ಸ್ಟ್ರಕ್ಚರ್ ಇಸ್ ಗಿವನ್ ಸೊ ಈಗ ಇದು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಸೊ ಇದು ನಾನು ಆಲ್ಕೆನಲ್ಲೂ ಕೂಡ ಇದೇ ರೀತಿಯಂತ ಒಂದು ಸ್ಟ್ರಕ್ಚರ್ ತೆಗೆದುಕೊಂಡಿದ್ದೆ ಸಿಮಿಲರ್ ಸ್ಟ್ರಕ್ಚರ್ಸ್ ಕೊಟ್ಟು ತಗೊಳ್ಳೋದ್ರಿಂದ ಸ್ವಲ್ಪ ನಿಮಗೆ ರಿಇನ್ಫೋರ್ಸ್ ಆದಂಗೆ ಆಗುತ್ತೆ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಸೊ ಏನು ಮಾಡಬೇಕು ಮೊದಲು ಅಂತ ಅಂತಂದರೆ ಈ ಕಂಡೆನ್ಸ್ ಸ್ಟ್ರಕ್ಚರ್ಸ್ ಇದೆ ಅದನ್ನು ಓಪನ್ ಮಾಡ್ಕೊಳ್ಳಿ ಏ ಹೇಗೆ ಅಂತಂದರೆ ಓಪನ್ ದ ಕಂಡೆನ್ಸ್ ಸ್ಟ್ರಕ್ಚರ್ ಟು ಶೋ ಓನ್ಲಿ ಒನ್ ಕಾರ್ಬನ್ ಇನ್ ಎ ಗ್ರೂಪ್ ಸೊ ಇಲ್ಲಿ ನಾಲ್ಕು ಒಬ್ಬರು ಬದಲಾಗಿ ಒಂದೊಂದೇ ಕಾರ್ಬನ್ ಇರುವಂಗೆ ನೋಡ್ಕೊಳ್ಳಿ ಸೊ ಇದು ಆಲ್ಕೇನ್ ಗ್ರೂಪು ಸೊ ಆಲ್ಕೆನಲ್ಲಿ ಒಂದು ಹೈಡ್ರೋಜನ್ ತೆಗೆದ್ರೆ ಆಲ್ಕೈಲ್ ಆಗುತ್ತೆ ಇದನ್ನು ಆಲ್ಕಿನಲ್ಲಿ ಕೂಡ ಹೇಳಿದ್ದೀನಿ ಸೊ ಈಗ ನೆಕ್ಸ್ಟ್ ನಾನು ಬಿಡಿಸ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಸಿ ಎಚ್ ಟು ಇವಾಗ ನಾಲ್ಕು ಕಾರ್ಬನ್ ಬಿಡಿಸ್ಕೊಂಬಿಡಿ ಬಿಡಿಸ್ಕೊಂಡಾದ್ಮೇಲೆ ಇದು ಆಲ್ಕೈಲ್ ಗ್ರೂಪ್ ಅಂತ ಅಂದರೆ ಒಂದು ಕಾರ್ಬನ್ ತೆಗೀತು ಅಂತಂದರೆ ನಾಲ್ಕು ಇಂಟು ಎರಡು ಸೊ ಸಿ ಎನ್ ಎಚ್ ಟು ಏನು ಫಾರ್ಮುಲಾ ಹಾಕ್ಕೊಳ್ಳಿ ಎನ್ ಇಸ್ ಈಕ್ವಲ್ ಟು ಫೋರ್ ಅಂದರೆ ಫೋರ್ ಇಂಟು ಟು ಇಸ್ ಏಯ್ಟ್ ಏಯ್ಟ್ ಪ್ಲಸ್ ಒನ್ ಇಸ್ ನೈನ್ ಸೊ ಇದು ಜಸ್ಟ್ ಆಲ್ಕೈಲ್ ಗ್ರೂಪ್ ಅಂದರೆ ಎಲ್ಲವೂ ಕೂಡ ಇದರಲ್ಲಿ ಸಿಂಗಲ್ ಬಾಂಡ್ ಇದೆ ಅಂತ ಅರ್ಥ ಸೊ ಇದು ಸಿ ಎಚ್ ಟು ಸಿ ಎಚ್ ಟು ಸಿ ಎಚ್ ಟು ಸಿ ಎಸ್ ತ್ರೀ ಮೂರು ಎರಡು ಐದು ಎರಡು ಏಳು ಏಳು ಎರಡು ಒಂಬತ್ತು ಕರೆಕ್ಟ್ ಆಗಿದೆ ಸಿ ಫೋರ್ ಎಚ್ ಕರೆಕ್ಟ್ ಆಯಿತು ಈ ಗ್ರೂಪ್ ಸಿ ಎಚ್ ಈ ಕಾರ್ಬನ್ಗೆ ಎರಡು ಮೀಥೆಲ್ ಗ್ರೂಪ್ ಕನೆಕ್ಟ್ ಆಗಿದೆ ಅಂತ ಒಂದನೇ ಎಡಬದಿಲ್ ಬರ್ಕೊಳ್ಳಿ ಇನ್ನೊಂದು ಬಲಬದಿಲ್ ಬರ್ಕೊಳ್ಳಿ ಸೊ ಇದು ಡಬಲ್ ಬಾಂಡ್ ಇರುತ್ತೆ ಸಿ ಎಚ್ ಸಿಂಗಲ್ ಬಾಂಡ್ ಇವನ್ನೆಲ್ಲ ಬಿಡಿಸ್ಕೊಂಡು ಬಾಂಡ್ಗಳು ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇಲ್ಲಿ ಸಿ ಎಚ್ ತ್ರೀ ಅಂದ್ಮೇಲೆ ಒಂದು ಬಾಂಡು ಮೇಲ್ಗಡೆ ಇನ್ನೊಂದು ಬಾಂಡು ಸಿ ಎಚ್ ತ್ರೀ ಡಬಲ್ ಬಾಂಡು ಇದು ಸಿ ಎಚ್ ಅದಾದ್ಮೇಲೆ ಸಿಂಗಲ್ ಬಾಂಡು ಸಿ ಮೇಲ್ಗಡೆ ಒಂದು ಸಿ ಎಚ್ ತ್ರೀ ಬಲಗಡೆ ಒಂದು ಸಿ ಎಸ್ ತ್ರೀ ಕೆಳಗಡೆ ಸಿ ಎಚ್ ಟು ಸಿ ಎಚ್ ಟು ಸಿ ಎಚ್ ಟು ಸಿ ಎಸ್ ತ್ರೀ ಇದಾದ ನಂತರ ನಾವೇನು ಮಾಡಬೇಕು ಅಂದರೆ ಹೌ ಮೆನಿ ಪಾಸಿಬಲ್ ಲಾಂಗೆಸ್ಟ್ ಪಾಸಿಬಲ್ ಚೈನ್ಸ್ ವಿಚ್ ಕಂಟೈನ್ಸ್ ಸಿ ಸಿ ಡಬಲ್ ಬಾಂಡ್ರ ಐ ರಿಪೀಟ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರುವಂಥ ಚೈನನ್ನೇ ಆಯ್ಕೆ ಮಾಡಿಕೊಳ್ಬೇಕು ಅದರಲ್ಲಿ ಲಾಂಗೆಸ್ಟ್ ಪಾಸಿಬಲ್ ಕಾರ್ಬನ್ ಚೈನ್ ಇರಬೇಕು ಅದನ್ನು ನೋಡ್ಕೊಳ್ಳಿ ರೈಟ್ ಸೊ ಇದು ಮೊದಲನೇದು ಸೊ ಅದೇ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕಾರ್ಬನ್ ಇರುವಂಥದ್ದು ಒಂದು ಪಾಸಿಬಲ್ ಚೈನ್ ಸೊ ಇಲ್ಲಿ ಡಬಲ್ ಬಾಂಡ್ ಇದೆ ಕರೆಕ್ಟ್ ಆಯಿತು ಎರಡನೇದು ನೋಡಿ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲೂ ಕೂಡ ಡಬಲ್ ಬಾಂಡ್ ಇದೆ ಐದು ಕಾರ್ಬನ್ ಇರುವಂಥದ್ದು ಇನ್ನೊಂದು ಚೈನು ಸೊ ಲಾಂಗೆಸ್ಟ್ ಅಂದರೆ ಈಗ ಎಂಟಾಗಿದೆ ಮುಂದಿನದು ಏನು ಸೊ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲೂ ಕೂಡ ಡಬಲ್ ಬಾಂಡಿದೆ ಇಲ್ಲೂ ಕೂಡ ಐದು ಕಾರ್ಬನ್ ಆಗುತ್ತೆ ಇನ್ನೊಂದು ಸ್ಟ್ರಕ್ಚರ್ ಬರ್ಕೊಳ್ತೀನಿ ಸೊ ಇಲ್ಲೊಂದು ಪಾಸಿಬಿಲಿಟೀಸ್ ತಗೊಳ್ತು ಅಂತಂದರೆ ನೋಡಿ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಡಬಲ್ ಬಾಂಡಿದೆ ಏಳು ಎಂಟು ಸೊ ಇಟ್ ಎಸ್ ಸೇಮ್ ಅಸ್ ಎಸ್ ಎಂಟು ಇಲ್ಲೂ ಕೂಡ ಎಂಟು ಆನಂತರ ಇನ್ನೊಂದು ಸಾಧ್ಯತೆ ಏನು ಇಲ್ಲಿಂದ ಒಂದು ಎರಡು ಇಲ್ಲಿ ಡಬಲ್ ಬಾಂಡಿದೆ ಮೂರು ನಾಲ್ಕು ಐದು ಇಲ್ಲೂ ಕೂಡ ಐದು ಕಾರ್ಬನ್ ಆಯಿತು ಇನ್ನೊಂದು ಸಾಧ್ಯತೆ ಏನು ಆ ರೈಟ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲೂ ಕೂಡ ಐದು ಕಾರ್ಬನ್ ಇದೆ ಸೊ ಆಲ್ ದ ಪಾಸಿಬಿಲಿಟೀಸ್ ಎಲ್ಲ ಕಡೆಯೂ ಟಚ್ ಆಗೋಗಿದೆ ಸೊ ಇಲ್ಲೂ ಆಯಿತು ಇಲ್ಲೂ ಕೂಡ ಆಯಿತು ಎಲ್ಲ ಆಗಿದೆ ಸೊ ಇವಿಷ್ಟರಲ್ಲಿ ಲಾಂಗೆಸ್ಟ್ ಏನು ಅಂತಂದರೆ ಎಂಟು ಕಾರ್ಬನ್ ಇರೋದನ್ನು ಲಾಂಗಸ್ಟ್ ಪಾಸಿಬಲ್ ಸೊ ಆ ಎಷ್ಟು ಚಾಯ್ ಚಾರ್ಜಸ್ ಇದೆ ಮೂರು ಪ್ಲಸ್ ಮೂರು ಆರು ಸ್ಟ್ರಕ್ಚರಲ್ಲಿ ಆರು ಸ್ಟ್ರಕ್ಚರಲ್ಲಿ ಏ ಮ್ಯಾಕ್ಸಿಮಮ್ ಇರೋದರಲ್ಲಿ ಅಂತಂದರೆ ಎರಡರಲ್ಲಿದೆ ಎಂಟು ಕಾರ್ಬನ್ ಇರುವಂಥದ್ದು ಅದನ್ನು ಚೂಸ್ ಮಾಡ್ಕೊಳ್ಳಿ ಈ ಚೈನನ್ನು ಚೂಸ್ ಮಾಡಿಕೊಳ್ಳಿ ಸೊ ನಾನು ಇದನ್ನೇ ಚೂಸ್ ಮಾಡ್ಕೊಳ್ತೀನಿ ಸೊ ಈ ಕೆಂಪು ಗೆರೆಗಳ ಒಳಗಡೆ ಇರುವಂಥದ್ದು ಇಷ್ಟನ್ನು ಮಾತ್ರ ಚೂಸ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಕಾರ್ಬನ್ ಇದೆ ಎಂಟು ಕಾರ್ಬನ್ ಇದೆ ಸೊ ದೆನ್ ಫೈಂಡ್ ಔಟ್ ದ ರೂಟ್ ವರ್ಡ್ ಕರೆಸ್ಪಾಂಡಿಂಗ್ ಟು ಏಟ್ ಏಯ್ಟ್ ಯ ರೂಟ್ ವರ್ಡ್ ಏನು ಆಕ್ಟ್ ಅಂತೇಳಿ ಸೊ ಇದು ಆಕ್ಟು ಆಕ್ಟ್ ಅಂತ ಆದಮೇಲೆ ನಂಬರ್ ಆಫ್ ಕಾರ್ಬನ್ ಆಕ್ಟ್ ಆಗೋಯ್ತು ನೆಕ್ಸ್ಟ್ ಏನು ಮಾಡಬೇಕು ಫಂಕ್ಷನಲ್ ಗ್ರೂಪನ್ನು ನೋಡಬೇಕು ಫಂಕ್ಷನಲ್ ರೂಪಲ್ಲಿ ಡಬಲ್ ಬಾಂಡ್ ಒಂದೇ ಒಂದು ಒಂದಿದೆ ಸೊ ಹಾಗಾಗಿ ಡಬಲ್ ಬಾಂಡ್ ಏನೋ ಫಂಕ್ಷನ್ ಗ್ರೂಪ್ ಅಥವಾ ಡಬಲ್ ಬಾಂಡ್ ಎರಡೂ ಕೂಡ ಇಲ್ಲಿ ಡಬಲ್ ಬಾಂಡೇನೆ ಇಲ್ಲಿ ಫಂಕ್ಷನಲ್ ಗ್ರೂಪ್ ಆಗಿದೆ ಸೊ ಹಾಗಾಗಿ ಸೊ ಇದಕ್ಕೆ ಡಬಲ್ ಗೆ ಏನೇ ಅಂತ ಕರೀತಾರೆ ಡಬಲ್ ಬಾಂಡ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ ಅದಕ್ಕೆ ಸಫಿಕ್ಸ್ ಇನ್ ಅಂತ ಕರೀತಾರೆ ಇಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಏನೇನೆ ಫಂಕ್ಷನಲ್ ಗ್ರೂಪ್ ಆಗಿದೆ ಸೊ ದಟ್ ಇಟ್ ಸೆಲ್ಫ್ ಇಸ್ ಆಫ್ ಸಫಿಕ್ಸ್ ಸಫಿಕ್ಸ್ಗೆ ಡಬಲ್ ಬಾಂಡಿಗೆ ಸಫಿಕ್ಸ್ ಏನಪ್ಪ ಅಂದರೆ ಏನ್ ಸೊ ಹಾಗಾಗಿ ಈ ಕೆಂಪು ಗೆರೆ ಒಳಗಡೆ ಇರುವಂತಹ ಮೇನ್ ಚೈನಿನ ಹೆಸರು ಏನಪ್ಪ ಆಗುತ್ತೆ ಅಂದರೆ ಆಕ್ಟ್ ಪ್ಲಸ್ ಏನ್ ರೂಟ್ ವರ್ಡ್ ಪ್ಲಸ್ ಸಫಿಕ್ಸಿಕ್ಸ್ ಆಕ್ಟೀನ್ ಆಯಿತು ಈ ಆಕ್ಟೀನ್ ಆದಮೇಲೆ ನಾನಿಲ್ಲಿ ಇ ಸಿ ಎಚ್ ತ್ರೀ ಬಿಟ್ಟಿದ್ದೀನಿ ಇ ಸಿ ಎಚ್ ತ್ರೀ ಬಿಟ್ಟಿದ್ದೀನಿ ಹಾಗೆ ಇ ಸಿ ಎಚ್ ತ್ರೀನು ಕೂಡ ಬಿಟ್ಟುಬಿಟ್ಟಿದ್ದೀನಿ ಸೊ ಹಾಗಾದರೆ ಅದನ್ನು ಹೇಗೆ ನಾನು ಮಾಡೋದು ಹೇಗೆ ಮಾಡೋದಪ್ಪ ಅಂತಂದರೆ ಇದನ್ನ ಏನೇನಿದೆ ಒಂದು ಎರಡು ಮೂರು ಮೀಥೈಲ್ ಗ್ರೂಪ್ಗಳಿದ್ದಾವೆ ಸೊ ಅವು ಏನಾಗಿದೆ ದೇರ್ ಆರ್ ಇನ್ ದಿಸ್ ಆಕ್ಟೀನ್ನಲ್ಲಿ ದೇರ್ ಆರ್ ತ್ರೀ ಸಿ ಎಚ್ ದರ್ ಗ್ರೂಪ್ ಅಂದರೆ ಮೀಥೈಲ್ ಗ್ರೂಪ್ಗಳಿದೆ ಸೊ ಅದು ಎಲ್ಲೆಲ್ಲಿದೆ ಅಂತ ಮಾಡಬೇಕು ಹೇಗೆ ಮಾಡೋದು ಅದನ್ನ ನಂಬರ್ ಫ್ರಮ್ ದ ನಿಯರೆಸ್ಟ್ ಎಂಡ್ ಆಫ್ ದ ಸಿ ಸಿ ಡಬಲ್ ಬಾಂಡ್ ರಿಮೆಂಬರ್ ನಂಬರ್ ದ ಚೈನ್ ಫ್ರಮ್ ದ ನಿಯರೆಸ್ಟ್ ಎಂಡ್ ಆಫ್ ಸಿ ಸಿ ಡಬಲ್ ಬಾಂಡ್ ಈ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ನ ಹತ್ತಿರದ ತುದಿಯಿಂದ ನಂಬರನ್ನು ಮಾಡಿ ಸೊ ಮಾಡಿದ್ರೆ ಏನಾಗುತ್ತೆ ನೋಡಿ ಇದು ಇಲ್ಲಿಂದ ಇದು ಒಂದು ಕಾರ್ಬನ್ ಎರಡು ಕಾರ್ಬನ್ ಅವೇ ಫ್ರಮ್ ದಿಸ್ ಸೊ ಈ ನೆಕ್ಸ್ಟ್ ಇರೋದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕಾರ್ಬನ್ ಇದೆ ಆರು ಕಾರ್ಬನ್ ಆಗುತ್ತೆ ಸೊ ದಿಸ್ ಇಸ್ ನಿಯರ್ ಎಸ್ಟೆಂಟ್ ಸೊ ಇಲ್ಲಿಂದ ಶುರು ಮಾಡ್ಕೋತೀನಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟಾಯ್ತಲ್ವಾ ಸೊ ಅಂದ್ರೆ ಏನಾಯಿತು ಎರಡನೇದರಲ್ಲಿ ಏನಿದೆ ಮೀತಲ್ಲಿದೆ ಮೂರನೇದರಲ್ಲಿ ನಾಲ್ಕು ವಯಸ್ಸು ಯಾವುದರಲ್ಲಿದೆ ನಾಲ್ಕನೇದರಲ್ಲಿ ಮೀಥೆಲ್ ಇದೆ ಮತ್ತೆ ನಾಲ್ಕರಲ್ಲಿ ಇನ್ನೊಂದು ಮೀಥೆಲ್ ಇದೆ ಸೊ ಏನಾಗಿದೆ ಎರಡು ಮತ್ತು ಯಾರ ಆರ್ ತ್ರೀ ಮೀಥೈಲ್ ಗ್ರೂಪ್ಸಲ್ಲಿ ಟೂ ಫೋರ್ ಆ್ಯಂಡ್ ಫೋರ್ತ್ ಕಾರ್ಬನ್ನಲ್ಲಿ ಇದೆ ಅದನ್ನು ನೇಮ್ ದಟ್ ಆ್ಯಸ್ ಎ ಪ್ರಿಫಿಕ್ಸ್ ಸೊ ಈ ಮೂರು ಮೀಥೈಲ್ ಗ್ರೂಪನ್ನು ಪ್ರಿಫಿಕ್ಸ್ ಅಂತ ಮಾಡಿ ಆ ಪ್ರಿಫಿಕ್ಸ್ ಹೇಗೆ ಅಂತಂದರೆ ನೋಡಿ ಅದನ್ನು ಎಲ್ಲ ಫುಲ್ ಹಾಗೆ ಮಾಡಿ ಎರಡು ಎರಡನೇದರಲ್ಲಿ ಮೀಥೈಲ್ ಇದೆ ಕರೆಕ್ಟು ನಾಲ್ಕನೇದ್ರಲ್ಲಿ ಒಂದು ಮೀಥೆಲ್ ಇದೆ ಟು ಡ್ಯಾಶ್ ಮೀಥೈಲ್ ಡ್ಯಾಶ್ ಯಾವಾಗ ಹಾಕ್ತೀವಿ ಅಂತಂದರೆ ನಂಬರ್ ಮತ್ತು ಅಕ್ಷರ ಶುರುವಾದಾಗ ಅವೆರಡರ ಮಧ್ಯ ಡ್ಯಾಶನ್ನು ಹಾಕ್ತೀವಿ ಸೊ ಟು ಡ್ಯಾಶ್ ಮೀಥೈಲ್ ಆಮೇಲೆ ಮಾಹಿತಿ ಮತ್ತು ನಂಬರ್ ಬರ್ತಲ್ಲ ಮಧ್ಯದಲ್ಲಿ ಅಕ್ಷರ ಮತ್ತು ನಂಬರ್ ಸೊ ಬಂದಾಗ ಡ್ಯಾಶ್ ಇಲ್ಲಿ ಮೂ ನಾಲ್ಕನೇದ್ರಲ್ಲಿ ಒಂದು ಮೀಥೈಲು ಡ್ಯಾಶ್ ಇನ್ನೊಂದು ಡ್ಯಾ ಫೋ ಫೋರ್ ಡ್ಯಾಶ್ ಇಲ್ಲಿ ಅಕ್ಷರ ಮತ್ತು ನಂಬರ್ ಡ್ಯಾಶ್ ಹಾಕ್ಕೊಳ್ಳಿ ಇದು ನಾಲ್ಕನೇದು ಇನ್ನು ಇ ಮಿಥೈಲ್ ಆಯಿತು ನಂತರ ಡ್ಯಾಶ್ ಹಾಕಿ ನಂತರ ಇದು ನಾಲ್ಕನೇದು ಡ್ಯಾಶ್ ಮಿಥೈಲ್ ಯಾವುದರಲ್ಲಿ ಆಕ್ಟ್ ಟು ಏನ್ ಇಲ್ಲಿ ಗ್ಯಾಪ್ ಕೊಡಬಾರ್ದು ಆಕ್ಟ್ ಟು ಏನ್ ಸೊ ಇಲ್ಲಿ ಏನಾಗಿದೆ ಒಂದು ಎರಡು ಮೂರು ತ್ರೀ ಮಿಥೈಲ್ ಗ್ರೂಪ್ಸು ಸೇರ್ಕೊಂಡಿದೆ ಇದನ್ನು ಮೂರು ಸಾರಿ ಬರೆಯೋ ಬದಲಾಗಿ ಇದು ರಿಪೀಟೆಡ್ ತ್ರೀ ಟೈಮ್ಸ್ ಅಲ್ವಾ ಅದನ್ನು ಟ್ರೈ ಮೀಥೆಲ್ ಅಂತ ಬರಿತೀನಿ ಟ್ರೈ ಮಿಲೆಲ್ ಅಂತ ಬರೆದು ಈ ನಂಬರ್ಗಳನ್ನ ಈ ಟ್ರೈ ಮೀಥೆಲ್ ಮುಂದೆ ಬರಿತೀನಿ ಸೊ ಬರ್ದಾಗ ಏನಂತೆ ಟೂ ಕಾಮ ಫೋರ್ ಕಾಮ ಫೋರ್ ಇದು ಡ್ಯಾಶ್ ನಂಬರು ಮತ್ತು ಅಕ್ಷರದ ನಡುವೆ ಡ್ಯಾಶ್ ಬರಬೇಕು ನಂಬರು ಮತ್ತು ನಂಬರ್ಗಳ ನಡುವೆ ಕಾಮ ಬರಬೇಕು ಇದು ತಿಳ್ಕೊಳ್ಳಿ ಇದನ್ನು ಫೋರ್ ಟೂ ಫೋರ್ ಫೋರ್ ಡ್ಯಾಶ್ ಟ್ರೈ ಮೀಥೆಲ್ ಆಕ್ಟ್ ಟೂ ಏನ್ ಈಸ್ ದ ನೇಮ್ ಆಫ್ ದಿಸ್ ಕಂಪೌಂಡ್ ಟೂ ಫೋರ್ ಫೋರ್ ಟ್ರೈ ಮೀಥಲ್ ಆಕ್ಟ್ ಟು ಇನ್ ಇಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಸೊ ಇಲ್ಲಿ ರೂಟ್ ವರ್ಡ್ ಆಕ್ಟ್ ಆಗ್ತದೆ ಸಫಿಕ್ಸ್ ಟು ಇನ್ ಆಗುತ್ತೆ ಇದು ಪ್ರಿಫಿಕ್ಸ್ ಆಗುತ್ತೆ ಸೊ ದಿಸ್ ಇಸ್ ಹೌ ದ ನಾಮ್ ಕ್ಲೇಚರ್ ಈಸ್ ಡನ್ ಸೊ ಇಲ್ಲಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಅಕಸ್ಮಾತ್ ನಾನು ಉಲ್ಟಾ ನಂಬರ್ ಮಾಡಿಬಿಟ್ಟಿದ್ದೆ ಅಂದರೆ ಏನಾಗಿರ್ತಿತ್ತು ನಂಬರಿಂಗ್ ಉಲ್ಟಾ ಆಗಿಬಿಟ್ರೆ ಎದೆ ಬೇರೆ ಆಗ್ಬಿಡ್ತೀವಿ ಒಂದು ಎರಡು ಮೂರು ಓ ಆರನೇ ಕಾರ್ಬನಲ್ಲಿ ಸಿಕ್ ಅಲ್ಲ ಎಷ್ಟಲ್ಲಿದೆ ಐದನೇ ಇದರಲ್ಲಿ ನೋಡಿ ಇಲ್ಲಿ ಎಟ್ಟು ಇದು ಆಕ್ಟೀನೂ ನೋಡಿ ಆಕ್ ಆಕ್ಟೇನೋ ಸರಿ ಡಬಲ್ ಬಾಂಡ್ ಎಲ್ಲಿಂದ ಶುರು ಆಗುತ್ತೆ ಇದರಿಂದ ಶುರು ಆಗುತ್ತೆ ಅಕಸ್ಮಾತ್ ಈ ಕಡೆಯಿಂದ ನಂಬರ್ ಮಾಡಿಬಿಟ್ಟಿದ್ದಾರೆ ನಾನು ಡಬಲ್ ಬಾಂಡ್ ಎಲ್ಲಿಂದ ಶುರು ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇದ್ರಲ್ಲಿ ಡಬಲ್ ಬಾಂಡ್ ಆಗುತ್ತೆ ಆಕ್ಟ್ ಸಿಕ್ಸ್ ಹಾಕ್ಟೀನ್ ಅಥವಾ ಆಕ್ಟು ಸಿಕ್ಸ್ ಅದಾದ ಅದಾದಮೇಲೆ ಎಷ್ಟನೇದರಲ್ಲಿ ಮೀಥೈಲ್ ಇರೋದು ಎಷ್ಟನೇದರಲ್ಲಿ ಐದನೇದ್ರಲ್ಲಿ ಎರಡು ಮೀಥೈಲು ಮೂರು ಏಳನೇದರಲ್ಲಿ ಒಂದು ಮೀಥೈಲು ಸೊ ಫೈ ಫೈ ಸೆವೆನ್ ಟ್ರೈ ಆಕ್ಟೀನ್ ಆಕ್ಟಿನ್ ಅಂತ ಆಗ್ತಿತ್ತು ಆದರೆ ನಂಬರಿಂಗ್ ತಪ್ಪು ಇದೆಲ್ಲ ನಿಯರೆಸ್ಟ್ ಸಬ್ ಫಂಕ್ಷನ್ ರೂಪಿಂದ ಮಾಡಬೇಕು ನಿಯರೆಸ್ಟ್ ಎಂಡ್ ಆಫ್ ದ ಫಂಕ್ಷನ್ ರೂಪ್ ಅಂತಂದರೆ ಇದೇನೇ ನಿಯರೆಸ್ಟ್ ಎಂಡು ಫಂಕ್ಷನ್ ರೂಪಲ್ಲಿ ಸಿ ಸಿ ಡಬಲ್ ಬಾಂಡ್ ಆಗಿರುತ್ತೆ ಸೊ ಹಾಗಾಗಿ ಸೊ ಇದರ ಹೆಸರು ಏನು ಟೂ ಏನು ಟೂ ಫೋರ್ ಫೋರ್ ಟ್ರೈ ಮಿಥೆಲ್ ಆಕ್ಟ್ ಟೂ ಇನ್ ಸೊ ಇದು ಆಕ್ಟ್ ಟೂ ಇನ್ ಅನ್ನು ನಾ ಟು ಆಕ್ಟಿನ್ ಅಂತ ಕೂಡ ಬರೀಬೋದು ಇದನ್ನು ಆಕ್ ಟು ಅನ್ನು ಟೂ ಆಕ್ಟೀನ್ ಅಂತ ಕೂಡ ಬರೀತಾರೆ ಸೊ ಅವಾಗ ಟೂ ಫೋರ್ ಫೋರ್ ಟ್ರೈ ಮಿಥೆಲ್ ಟು ಅಂತ ಆಗುತ್ತೆ ಇದು ಕೂಡ ಟು ಆಕ್ಟೀನ್ ಆಗುತ್ತೆ ಇಟ್ ಇಸ್ ನಾಟ್ ಫೈ ಫೈ ಸೆವೆನ್ ಟ್ರೈಮಿಥಲ್ ಸಿಕ್ಸ್ ಆಕ್ಟೀನ್ ಅಥವಾ ಆಕ್ಟಾಸ್ ಸಿಕ್ಸ್ ಇನ್ ಅದು ಕೂಡ ಅಲ್ಲ ಎರಡು ಕೂಡ ತಪ್ಪು ಇವೆರಡು ಕೂಡ ತಪ್ಪು ಇದು ಕರೆಕ್ಟ್ ನೇಮಿಂಗ್ ಆಫ್ ದ ಕಾಂಪೌಂಡ್ ಸೊ ಹೀಗೆ ಈ ಹೆಸರನ್ನು ಈ ಕಾಂಪೌಂಡನ ಹೆಸರನ್ನು ಸ್ಟ್ರಕ್ಚರ್ ಕೊಟ್ಟಾಗ ಮಾಡಲಿಕ್ಕೆ ಬೇಕಾದಂತಹ ನಿಯಮಗಳು ಫಸ್ಟು ಗಾರ್ಡನ್ ಸ್ಟ್ರಕ್ಚರ್ ಬಿಡಿಸ್ಕೊಳ್ಳಿ ಲಾಂಗೆಸ್ಟ್ ಪಾಸಿಬಲ್ ಚೈನನ್ನು ಚೂಸ್ ಮಾಡ್ಕೊಳ್ಳಿ ಚೂಸ್ ಮಾಡ್ಕೊಳ್ಳುವಾಗ ಡಬಲ್ ಬಾಂಡನ್ನು ಮೇನ್ ಚೈನ್ ತೆಗೆದುಕೋಬೇಕು ಆಚೆನಲ್ಲಿ ಡಬಲ್ ಬಾಂಡ್ ಇರಲೇಬೇಕು ಅದು ಬಹಳ ಮುಖ್ಯ ಸುಮ್ಮನೆ ಇಲ್ಲಿ ಅಂದರೆ ನೋಡಿ ಇಲ್ಲಿಂದ ಬೇಕಾದ್ರೆ ಈಗ ಬೇಕೋರು ಆಗ್ಬೋದಿತ್ತು ನೋ ಇದು ಆಗಲ್ಲ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ರೈಟ್ ಅದಾಗ್ಬೋದು ಅದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಡಬಲ್ ಬಾಂಡ್ ಇರೋದನ್ನೇ ತೊಗೊಳ್ಬೇಕು ಸೊ ಇಲ್ಲ ನೋಡಿ ಡಬಲ್ ಬಾಂಡ್ ಇರೋದು ಪಾರ್ಟನ್ನೇ ಮಾತ್ರ ನಾನು ತೆಗೆದುಕೊಂಡಿದ್ದೀನಿ ಇಲ್ಲೂ ಕೂಡ ಅಷ್ಟೇ ಇಲ್ಲೂ ಕೂಡ ಅಷ್ಟೇ ಇಲ್ಲೂ ಕೂಡ ಅಷ್ಟೇ ಓಕೆ ಸೊ ಅದು ಮಾಡ್ಕೊಳ್ಳಿ ಅದಾದ ಮೇಲೆ ಬಿಡಿಸ್ಕೊಂಡು ನಿಯರೆಸ್ಟ್ ಡಬಲ್ ಬಾಂಡಿಗೆ ಹತ್ತಿರದ ತುದಿಯಿಂದ ನಂಬರನ್ನು ಮಾಡಿ ನಂಬರ್ ಮಾಡಿದ ಮೇಲೆ ರೂಟ್ ವರ್ಡ್ ಗೊತ್ತಾಗುತ್ತೆ ನಂಬರ್ ಆಫ್ ಕಾರ್ಬನಿಂದ ಆಮೇಲೆ ಸಫಿಕ್ಸು ಡಬಲ್ ಬಾಂಡು ಅಂದರೆ ಈನಾಯಿತು ಎಲ್ಲಿ ಈನನ್ನು ಅದನ್ನು ತೋರಿಸಿದ್ರೆ ಆ ಡಬಲ್ ಒನ್ ಪೊಜಿಷನ್ ಹೇಳ್ದಂಗೆ ಆಗುತ್ತೆ ಅದಾದ ಮೇಲೆ ಸೊ ಇಲ್ಲಿ ಆ ಸಿಗೆ ಅದು ಎರಡನೇ ಪೊಜಿಷನ್ ಅಲ್ಲಿ ಏನಿದೆ ಅಂತಾಯಿತು ಸೊ ಆಕ್ಟ್ ಟು ಇನ್ ಅನ್ನೋದು ಪೇರೆಂಟ್ ಕಂಪೌಂಡ್ ಇದು ಸಿ ಎಚ್ ತ್ರಿ ಸಿ ಎಚ್ ಥ್ರಿ ಸಿ ಎಚ್ ಥ್ರೀ ಇಲ್ದೇ ಬರೀ ಹೈಡ್ರೋಜನ್ ಆಗಿಬಿಟ್ಟಿದ್ರೆ ಅದು ಜಸ್ಟ್ ಆಕ್ಟೀನ್ ಆಗಿರ್ತದೆ ಆಕ್ಟ್ ಟು ಟು ಆಗಿರ್ತಿತ್ತು ಸೊ ಇಲ್ಲಿ ಸೆಫ್ಟಿ ಟು ಇಂಟ ಇಲ್ಲಿ ಎರಡನೇದರಲ್ಲಿ ಮೀಥೈಲು ನಾಲ್ಕನೇದರಲ್ಲಿ ಮೀಥೈಲು ಮೀಥೈಲು ಎರಡೋದ್ರಿಂದ ಇಲ್ಲಿ ಎರಡು ಇಲ್ಲಿ ಒಂದು ಇರೋದ್ರಿಂದ ಟೂ ಫೋರ್ ಫೋರ್ ಟ್ರೈ ಆಕ್ಟ್ ಟು ಇನ್ ಅಂತ ನೇಮ್ ಆಗುತ್ತೆ ಇದು ರೈಟ್ ದಿಸ್ ಇಸ್ ಔ ಯು ಆ ಟು ನೇಮ್ ಇಟ್ ಓಕೆ ಇನ್ನೊಂದು ಸಾರಿ ನೋಡ್ಕೊಳ್ಳಿ ಇನ್ನೊಂದು ಸಾರಿ ಕೇಳ್ಕೊಳ್ಳಿ ಇದನ್ನ ನಿಮಗೆ ಸುಲಭ ಆಗುತ್ತೆ ಮುಂದೆ ಉಲ್ಟ ಮಾಡೋಣ ಸ್ಟ್ರಕ್ಚರ್ ಕೊಟ್ಟಿದ್ದಾಗ ನೇಮ್ ಮಾಡೋ ಈ ಸ್ಟ್ರಕ್ಚರ್ ಕೊಟ್ಟಾಗ ನೇಮ್ ಕೇಳಿದ್ದೆ ಈಗ ನೇಮ್ ಕೊಟ್ಟಿದ್ದಾಗ ಸ್ಟ್ರಕ್ಚರ್ ಬರೆಯೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ ಈಗ ನೇಮ್ ಕೊಟ್ಟಿದ್ದಾಗ ಅದರ ಸ್ಟ್ರಕ್ಚರ್ ಹೇಗೆ ಬರೆಯೋದು ನೋಡೋಣ ಇದು ಆಲ್ಕಿನಲ್ಲಿ ರೈಟ್ ದ ಕಂಪ್ಲೀಟ್ ಆ್ಯಂಡ್ ಲೈನ್ ಸ್ಟ್ರಕ್ಚರ್ ಎರಡನ್ನೂ ಕೂಡ ಬರೆಯೋದನ್ನು ನಾನು ಹೇಳ್ಕೊಡ್ತೀನಿ ಈಗ ನೋಡಿ ಕೊಟ್ಟಿರುವಂಥ ಪ್ರಶ್ನೆ ಏನೊಂದು ಐ ಯು ಪಿ ಎಸ್ ಸಿ ನೇಮ್ ಕೊಟ್ಟಿದ್ದಾರೆ ಇಲ್ಲಿ ಟೂ ತ್ರೀ ತ್ರೀ ಟ್ರೈ ಮೀಥೈಲ್ ಎಫ್ಟ್ ಒನ್ ಇನ್ ಎಫ್ಟ್ ಒನ್ ಇನ್ನ ಒನ್ ಎಫ್ಟೀನ್ ಅಂತ ಕೂಡ ಕರಿತಾರೆ ಅಥವಾ ಇದರ ಹೆಸರು ಏನಾಗುತ್ತೆ ಅಂದರೆ ಟೂ ತ್ರೀ ತ್ರೀ ಟ್ರೈ ಮೀಥೈಲ್ ಒನ್ ಎಫ್ಟೀನ್ ಇದನ್ನು ಹೇಗೆ ಬರೆಯೋದು ತುಂಬ ಸುಲಭ ಏನು ಮಾಡ್ಕೊಳ್ಳಿ ಅಂದರೆ ಸ್ಪ್ಲಿಟ್ ಮಾಡ್ಕೊಳ್ಬೇಕು ನೇನು ರೂಟ್ ವರ್ಡ್ ಯಾವುದು ಅಂತ ಫಸ್ಟು ನೋಟ್ ಮಾಡ್ಕೋಬೇಕು ನಾನು ಆಗಲೇ ಮೊದಲೇ ಅಂದರೆ ಒಂದು ಎತ್ತೆರಡು ಪ್ರೊಪ್ ಮೂರು ನೂಟ್ ನಾಲ್ಕು ಪೆಂಟ್ ಐದು ಹೆಕ್ಸ್ ಆರು ಹೆಪ್ಟಾ ಏಳು ಆಕ್ಟಾ ಎಂಟು ನೊನಾ ಹತ್ತು ಡೆಕಾ ಸಾರಿ ನೊನ ಒಂಬತ್ತು ಡೆಕಾ ಹತ್ತು ಆಯಿತಾ ಸೊ ಇಲ್ಲಿ ರೂಟ್ ವರ್ಡನ್ನು ನೋಟ್ ಮಾಡ್ಕೊಳ್ಳಿ ಸೊ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ತೀನಿ ನಾನು ಸ್ಪ್ಲಿಟ್ ಮಾಡ್ಕೊಂಡಾಗ ಹೆಪ್ಟ್ ಅನ್ನುವಂಥದ್ದು ರೂಟ್ ವರ್ಡ್ ಆಗುತ್ತೆ ಹೆಪ್ಟಾ ಅಂದರೆ ಏನು ಹೆಪ್ಟಾ ಅಂದರೆ ಏಳು ಅಂತೇಳಿ ಏಳು ಕಾರ್ಬನ್ಗಳಿದೆ ಅದು ಯಾವುದರಲ್ಲಿ ಆ ಸ್ಟ್ರೈಟ್ ಚೈನ್ ಲಾಂಗೆಸ್ಟ್ ಚೈನಲ್ಲಿ ಏಳು ಕಾರ್ಬನ್ಗಳಿದೆ ಆ ಏಳು ಕಾರ್ಬನ್ನಲ್ಲೇ ಈನ್ ಅಂದರೆ ಡಬಲ್ ಬಾಂಡ್ ಕೂಡ ಒಳಗೊಂಡಿದೆ ಈನ್ ಅನ್ನೋದು ಅಲ್ಲಿ ಫಂಕ್ಷನಲ್ ಗ್ರೂಪ್ ಆಗಿರುತ್ತೆ ಅದು ಕೂಡ ಈ ಹೆಪ್ಟ್ ಲಾಂಗೆಸ್ಟ್ ಚೈನಲ್ಲಿ ಈನು ಕೂಡ ಇರಬೇಕು ಅಲ್ಲೇ ಇರುತ್ತೆ ಸೊ ನೆಕ್ಸ್ಟು ಈಗೇನು ಮಾಡ್ಕೊಳ್ಳಿ ಅಂತಂದರೆ ಹೆಪ್ಟ್ ಅಂತ ಅದನ್ನೆಲ್ಲ ಏಳು ಕಾರ್ಬನ್ನ ಒಂದೇ ಸಾಲಲ್ಲಿ ಬರ್ಕೊಳ್ಳಿ ಒನ್ ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬರ್ಕೊಳ್ಳಿ ಅದಾದ ಮೇಲೆ ಈ ಚೈನನ್ನು ನಂಬರ್ ಮಾಡಿ ನಂಬರ್ ದ ಕಾರ್ಬನ್ ಚೈನ್ ಎಡಗಡೆಯಿಂದ ಬೇಕಾದರೂ ಬಾಡಿ ಬಲಗಡೆಯಿಂದ ಬೇಕಾದ್ರೂ ಬಾಡಿ ನಾನು ಎಡಗಡೆಯಿಂದ ಮಾಡ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅದಾದ ನಂತರ ಇದಾದ ಮೇಲೆ ಈಗ ಸಫಿಕ್ಸ್ ನೋಟ್ ಮಾಡ್ಕೋಬೇಕು ನಾನು ಹೇಳಿದ್ರೆ ಸಫಿಕ್ಸ್ ಯಾವ್ದು ಇಲ್ಲಿ ಈಗಾಗಲೇ ಕೊಟ್ಟಿದ್ದಾರೆ ಸಫಿಕ್ಸ್ ಇಸ್ ಈನ್ ಸಫಿಕ್ಸ್ ಯಾವುದಿದು ಇನ್ ಈನ್ ಏನು ಈನ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಅಂತೇಳಿ ಸೊ ಈನ್ ಮೀನ್ಸ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಹಾಗಾದ್ರೆ ಎಲ್ಲಿ ಆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಅನ್ನು ಬರೀಬೇಕು ಅದಕ್ಕೆ ಏನ್ ಮಾಡಿ ಅಂತ ಅಂದ್ರೆ ನೋದ ನಂಬರ್ ಬಿಫೋರ್ ಈನ್ ಆರ್ ರೂಟ್ ವರ್ಡ್ ಈನ್ ಮುಂದೆ ಏನಿದೆ ಒಂದಿದೆ ಸೊ ಒಂದ ಎಲ್ಲೂ ಬರಿಬೇಕು ಅನ್ನೋದನ್ನ ಆ ಈನ್ ಮುಂದೆನೆ ಬರ್ದಿರ್ತಾರೆ ಇಲ್ವಾ ರೂಟ್ ವರ್ಡ್ ಮುಂದೆ ಇದು ಎಫ್ಟಾ ಅನ್ನೋದು ರೂಟ್ ವರ್ಡ್ ಅದ್ರ ಮುಂದೆನೆ ಬರೆದಿದ್ದಾರೆ ಅಂದ್ರೆ ಡಬಲ್ ಬಾಂಡ್ ಒಂದನೇ ಕಾರ್ಬನ್ ಇಂದ ಪ್ರಾರಂಭ ಆಗುತ್ತೆ ಅಂತೇಳಿ ಏನಂತ ಹೇಳ್ತಾರೆ ಡಬಲ್ ಬಾಂಡ್ ಎಲ್ಲಿಂದ ಪ್ರಾರಂಭ ಆಗುತ್ತೆ ಒಂದನೇ ಕಾರ್ಬನ್ ಅಲ್ಲಿ ಇನ್ ಇಸ್ ಒನ್ ಸೊ ಏನ್ ಮಾಡ್ಕೋಬೇಕು ಅಂತಂದ್ರೆ ಡಬಲ್ ಬಾಂಡ್ ಅನ್ನ ಕಾರ್ಬನ್ ಒಂದು ಮತ್ತೆ ಕಾರ್ಬನ್ ಎರಡರ ನಡುವೆ ಬರೀರಿ ರೈಟ್ ಡಬಲ್ ಬಾಂಡ್ ಫ್ರಮ್ ಕಾರ್ಬನ್ ಒನ್ ಟು ದ ನೆಕ್ಸ್ಟ್ ಕಾರ್ಬನ್ ದಟ್ ಇಸ್ ಕಾರ್ಬನ್ ಟು ಸೊ ಬರ್ಕೊಳ್ಳಿ ಈಗ ಇದರಲ್ಲಿ ಒಂದು ಮತ್ತು ಎರಡರ ನಡುವೆ ಒಂದು ಮತ್ತೆ ಎರಡರ ನಡುವೆ ಡಬಲ್ ಬಾಂಡ್ ಅನ್ನ ಬರ್ಕೊಂಡಿದೀನಿ ಇದಾದ ನಂತರ ಏನು ಮಾಡಬೇಕು ಇದಾದ ನಂತರ ಏನು ಮಾಡಬೇಕು ರೈಟ್ ಬಾಂಡ್ಸ್ ಬಿಲೋ ಬಾಂಡ್ಸ್ ಆನ್ ಈಚ್ ಕಾರ್ಬನ್ ಫೋರ್ ಅಂದ್ರೆ ಏನು ಈ ಪ್ರತಿ ಒಂದು ಕಾರ್ಬನ್ ಅಲ್ಲೂ ಏನು ನಾಲ್ಕು ಬಾಂಡ್ ಬರೋಂಗೆ ಮೇಲೆ ಮತ್ತೆ ಕೆಳಗಡೆ ಅಥವಾ ಪಕ್ಕದಲ್ಲಿ ಗೆರೆಗಳನ್ನು ಹಾಕೊಳ್ಳಿ ಕರೆಕ್ಟ್ ಆಗಿ ಹಾಗೆ ಸೊ ಇಲ್ಲಿ ಏನು ಹೇಗೆ ಬರಬೇಕು ಅಂತಂದ್ರೆ ಪ್ರತಿ ಒಂದು ಕಾರ್ಬನ್ ಅಲ್ಲಿ ನಾಲ್ಕು ಗೆರೆಗಳು ಇರಬೇಕು ನೋಡ್ಕೊಳ್ಳಿ ಈಗ ಇಲ್ಲಿ ಹಾಕಿದ್ದೀನಿ ಮೊದಲು ಎರಡು ಇತ್ತು ಈಗ ಎರಡುಗೆರೆ ಮೇಲೆ ಒಂದು ಕೆಳಗಡೆ ಒಂದು ಹಾಕಿದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯಿತು ಈ ಬಾಂಡು ಇಲ್ಲಿ ಮೊದಲು ಎರಡು ಮತ್ತು ಇದೊಂದಿತ್ತು ಇನ್ನೊಂದು ಬರ್ಕೊಂಡೆ ನಾಲ್ಕಾಯಿತು ಮೊದಲು ಇದೊಂದು ಇದೊಂದಿತ್ತು ಎರಡಿತ್ತು ಮೇಲೆ ಮತ್ತೆ ಕೆಳಗಡೆ ಬರ್ಕೊಂಡೆ ನಾಲ್ಕಾಯಿತು ಮೊದಲು ಇದು ಮತ್ತು ಇದಿತ್ತು ಮೇಲೆ ಮತ್ತೆ ಕೆಳಗಡೆ ಬರ್ಕೊಂಡು ನಾಲ್ಕಾಯಿತು ಒಂದು ಎರಡಿತ್ತು ಇತ್ತು ಮೇಲೆ ಮತ್ತೆ ಕೆಳಗಡೆ ನಾಲ್ಕಾಯಿತು ಒಂದು ಎರಡು ಇದ್ದಿತ್ತು ಮೇಲೆ ಕೆಳಗೆ ಬರೆದ್ಕೊಂಡೆ ನಾಲ್ಕಾಯಿತು ಹಾಂ ಸೊ ಹಾಗೆಯೇ ಇಲ್ಲೂ ಕೂಡ ಇಲ್ಲೊಂದಿತ್ತು ಇಲ್ಲೊಂದಿತ್ತು ಮೇಲೆ ಕೆಳಗೆ ಬರ್ಕೊಂಡೆ ನಾಲ್ಕಾಯಿತು ಸೊ ಇದಾದ ನಂತರ ಏನು ಮಾಡಬೇಕು ಇಷ್ಟನ್ನೇ ಆಗಿಬಿಟ್ಟು ಬರೀ ಇಲ್ಲಿ ಹೈಡ್ರೋಜನ್ ಹಾಕಿಬಿಟ್ಟಿದ್ದರೆ ಅದೇನಾಗ್ತಿತ್ತು ಅಂತಂದರೆ ಹೆಪ್ಟೀನ್ ಆಗ್ಬಿಡ್ತಿತ್ತು ಎಲ್ಲಿ ಇದೆ ಬರೀ ಹೈಡ್ರೋಜನ್ಸ್ ಹಾಕ್ಬಿಟ್ರ ಇದು ಎಫ್ಟೀನ್ ಆಗ್ತಿತ್ತು ಆದರೆ ಇಲ್ಲಿ ಅದಕ್ಕೂ ಮುನ್ನ ಬೇರೆ ಏನೋ ಇದೆ ಅಲ್ವಾ ಟೂ ತ್ರೀ ತ್ರೀ ಟ್ರೈ ಮೀಥೆಲ್ ಅನ್ನೋದು ಅದನ್ನು ನೋಟ್ ಮಾಡ್ಕೊಳ್ಳಿ ಅದೇನದು ಪ್ರಿಫಿಕ್ಸ್ ನೋ ದ ಪ್ರಿಫಿಕ್ಸ್ ಏನು ಪ್ರಿಫಿಕ್ಸ್ ಇದೆ ಪ್ರಿಫಿಕ್ಸ್ ಇಸ್ ಟೂ ತ್ರೀ ತ್ರೀ ಟ್ರೈಮಿಥೆಲ್ ಈ ಗ್ರೂಪ್ಗಳು ಎಲ್ಲಿ ಈ ಎಫ್ಟಿನ್ ಒನ್ನಲ್ಲಿದೆ ಒನ್ ಎಫ್ಟೀನ್ ಇದೆ ಸೊ ಅದನ್ನ ಬರ್ಕೊಳ್ಳಿ ಸೊ ಇಲ್ಲಿ ಟೂ ತ್ರೀ ತ್ರೀ ಟ್ರೈಮಿಥೆಲ್ ಟ್ರೈ ಅಂದ್ರೆ ಮೂರು ಮೀಥೆಲ್ ಗ್ರೂಪ್ಗಳಿದ್ದಾವೆ ಮೂರು ಗ್ರೂಪ್ ಟ್ರೈ ಅಂದ್ರೆ ಮೂರು ಮೂರು ಮೀಥೆಲ್ ಗ್ರೂಪ್ ಎಲ್ಲಿದೆ ಎರಡು ಮೂರು ಮತ್ತೆ ಮೂರನೇ ಕಾರ್ಬನ್ ಅದನ್ನು ಬರೀರಿ ಸೊ ಎರಡು ಲೋಹಸು ಬರ್ಕೊಳ್ಳಿ ಎರಡನೇದ್ರಲ್ಲಿ ಒಂದು ಮೀಥೆಲ್ ಓಕೆ ಇದಾಯಿತು ಟಿಕ್ ಮಾಡ್ಕೊಳ್ಳಿ ಮೂರನೇ ಇನ್ನೊಂದು ಇಲ್ಲಿ ಮೀಥೆಗಡೆ ಟಿಕ್ ಮಾಡ್ಕೊಳ್ಳಿ ನಾಲ್ಕರಲ್ಲಿ ಇನ್ನೊಂದು ಮೂರನೇದ್ರಲ್ಲಿ ಇನ್ನೊಂದು ಮೀತು ಅದನ್ನು ಕೆಳಗಡೆ ಬರ್ಕೊಳ್ಳಿ ಸೊ ಅದನ್ನ ಟಿಕ್ ಮಾಡಿದೆ ಸೊ ಟ್ರೈ ಮೂರು ಒಂದು ಎರಡು ಮೂರು ಮೂರು ಮೀತೇಲ್ ಗು ಬರ್ದಾಯ್ತು ಬರ್ದಾದ್ಮೇಲೆ ಏನ್ ಮಾಡಬೇಕಪ್ಪ ಅಂದ್ರೆ ಉಳಿದ ಎಲ್ಲ ಜಾಗಕ್ಕೂ ಹೈಡ್ರೋಜನ್ ಅನ್ನು ತುಂಬಿಡಿ ಸೊ ರೈಟ್ ಅಪ್ ಇದು ಬರ್ದಾದ್ಮೇಲೆ ಫೀಲ್ ದ ರೆಸ್ಟ್ ಆಫ್ ದ ಕಾರ್ಬನ್ಸ್ ವಿತ್ ಹೈಡ್ರೋಜನ್ ದಟ್ ವಿಲ್ ಗಿವ್ ದ ಸ್ಟ್ರಕ್ಚರ್ ಫಾರ್ ದಿಸ್ ಕಂಪೌಂಡ್ ನೋಡಿ ಇಲ್ಲೆಲ್ಲ ಇಲ್ಲಿ ಖಾಲಿ ಇತ್ತು ಎಲ್ಲೆಲ್ಲಿ ಖಾಲಿ ಇದೆ ಇಲ್ಲಿದೆ ಇಲ್ಲಿ 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 ಎಲ್ಲ ಕಡೆಯೂ ಖಾಲಿ ಇದ್ದ ಜಾಗದಲ್ಲಿ ಹೈಡ್ರೋಜನ್ ತುಂಬಿಟ್ರೆ ದಟ್ ವಿಲ್ ಗಿವ್ ದ ಸ್ಟ್ರಕ್ಚರ್ ಫಾರ್ ದಿಸ್ ಕಂಪೌಂಡ್ ದಟ್ ಈಸ್ ಟೂ ತ್ರೀ ತ್ರೀ ಟ್ರೈಮೀಥೈಲ್ ಒನ್ ಹೆಪ್ಟೀನ್ ಅಥವಾ ಒನ್ ಹೆಪ್ಟ್ ಒನ್ ಏನ್ ಸೊ ಇದು ಸ್ಟ್ರಕ್ಚರ್ ದಿಸ್ ಇಸ್ ದಂಟ್ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ದಿಸ್ ಕಾಂಪೌಂಡ್ ಓಕೆ ಅರ್ಥ ಆಯ್ತಲ್ಲ ಈಗ ನಾನು ಲೈನ್ ಸ್ಟ್ರಕ್ಚರ್ ಬರೆಯೋದನ್ನು ಹೇಳ್ಕೊಡ್ತೀನಿ ಸೊ ಬಾಂಡ್ ಲೈನ್ ಬರೆಯೋದು ತುಂಬ ಸುಲಭ ಫಸ್ಟ್ ರೂಟ್ ವರ್ಡ್ ನೋಟ್ ಮಾಡ್ಕೊಳ್ಳಿ ರೂಟ್ ವರ್ಡ್ ಏನಂತಿದೆ ಹೆಪ್ಟು ಮತ್ತು ಏನು ಕೂಡ ಗೊತ್ತಿದೆ ರೂಟ್ ವರ್ಡ್ ಬರೀಬೇಕು ಅಂತ ಹೆಪ್ಟ್ ಅಂದರೆ ಎ ಆ ಏಳು ಏಳು ಡಾಟನ್ನು ಬರ್ಕೊಳ್ಳಿ ಅದು ಹೇಗೆ ಎರಡು ಲೈನ್ ಹಾಕೊಳ್ಳಿ ಮೇಲೆ ಕೆಳಗೆ ಸೊ ಮೇಲೆ ಕೆಳಗೆ ಎರಡು ಲೈನ್ ಹಾಕ್ಕೊಂಡ್ಬಿಟ್ಟು ಎರಡು ಲೈನ್ ಎರಡು ಡಾಟು ಎಲ್ಲಿ ಈ ಕಡೆಯಿಂದ ಒಂದು ಬರೀರಿ ಅದು ಪಕ್ಕದಲ್ಲಿ ಇಲ್ಲೊಂದು ಬರೀಬೇಕಲ್ವಾ ಇಲ್ಲಿ ಪಕ್ಕದ ಬರೆಯೋ ಬದಲು ಮೇಲ್ಗಡೆ ಬರ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಅದರ ಪಕ್ಕದಲ್ಲಿ ಇಲ್ಲೊಂದು ಮೂರನೇದು ಮೂರನೇ ಡಾಟ್ ಹಾಕ್ಕೊಳ್ಳಿ ಇದರ ಪಕ್ಕದಲ್ಲಿ ಮೇಲೆ ಬರಿ ಇಲ್ಲಿ ಪಕ್ಕದಲ್ಲಿ ಬರೆಯೋ ಬದಲು ಮೇಲೆ ಬರ್ಕೊಳ್ಳಿ ನಾಲ್ಕಾಯಿತು ಇಲ್ಲಿ ಕೆಳಗೆ ಮತ್ತೆ ಪಕ್ಕದ ಬರೆಯೋ ಬದಲು ಮೇಲೆ ಬರ್ಕೊಳ್ಳಿ ಎಷ್ಟಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆಯಿತು ಇನ್ನೊಂದು ಏಳಾಯಿತು ಸೊ ನಂಬರ್ ಬರ್ಕೊಂಬಿಡಿ ಈಸಿ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಪಾಯಿಂಟ್ ಹೆಪ್ಟಾ ಏಳು ಆಗೋಯಿತು ಆನಂತರ ಪ್ರತಿ ಡಾಟ್ಸನ್ನು ಒಂದು ಸಣ್ಣ ತಳ್ಳನೇ ಗೆರೆಯಿಂದ ಕನೆಕ್ಟ್ ಮಾಡಿ ಒಂದು ಸಣ್ಣ ಗೆರೆಯಿಂದ ಕನೆಕ್ಟ್ ಮಾಡಿ ಒಂದು ಎರಡು ಮೂರಾಯಿತು ಮೂರು ನಾಲ್ಕು ನಾಲ್ಕು ಐದು ಐದಾರು ಏಳು ಆರು ಏಳು ಇದಿಷ್ಟೇ ಹೀಗೆ ಬರೆದ್ಬಿಟ್ರೆ ಇದು ಆಲ್ಕೇನ್ ಕರೆಸ್ಪಾಂಡಿಂಗ್ ಆಲ್ಕೆ ಅನ್ನೋದು ಆಗುತ್ತೆ ಸಿಂಗಲ್ ಬಾಂಡ್ ಎಲ್ಲವೂ ಸಿಂಗಲ್ ಬಾಂಡ್ ಆಗಿದೆ ಹೆಪ್ಟೇನ್ ಆಗುತ್ತೆ ಇಲ್ಲೇನಿರಬೇಕು ಏನು ಇರಬೇಕು ಎಲ್ಲಿರಬೇಕು ಒಂದರಲ್ಲಿ ಇರಬೇಕು ಕಾರ್ಬನ್ ಮತ್ತು ಎರಡರೂ ನಡುವೆ ಏನಿರಬೇಕು ಡಬಲ್ ಬಾಂಡ್ ಇರಬೇಕು ಇಲ್ಲಿ ಡಬಲ್ ಬಾಂಡನ್ನು ಸೇರಿಸಿ ಸೊ ಒಂದ್ರ ಮತ್ತು ಎರಡರ ನಡುವೆ ಡಬಲ್ ಬಾಂಡ್ ಸೇರಿಸಿದ್ರೆ ಇವಾಗ ಹೆಪ್ ಟೀನ್ ಆಯಿತು ಅದು ಒನ್ ಹೆಫ್ಟೀನ್ ಅಥವಾ ಹೆಪ್ಟ್ ಒನ್ ಏನ್ ಆಗೋಯಿತು ಇದು ಎಫ್ಟ್ ಒನ್ ನಾನು ಈಗ ಏನು ಸೇರಿಸಬೇಕು ಟೂ ತ್ರೀ ತ್ರೀ ಟ್ರೈ ಮೀಥಲ್ ಎರಡನೇದ್ರಲ್ಲಿ ಒಂದು ಮೀಥೇಲು ಮೂರನೇದ್ರಲ್ಲಿ ಎರಡು ಮೀಥೇಲ್ ಸೇರಿಸ್ಬೇಕು ಅದಕ್ಕೇನು ಮಾಡಿ ಇಲ್ಲಿ ಒಂದು ಸಣ್ಣ ಗೆರೆ ಇರಲಿರಿ ಒಂದು ಸಣ್ಣ ಡ್ಯಾಶು ಡ್ಯಾಶ್ ಬರುತ್ತೆ ಅದು ಇದು ಮೀತ್ ಹೇಳ್ಕೊಳ್ಬೇಕು ಓಪನ್ ಎಂಡ್ ನಾನು ಅವಾಗ ಹೇಳಿದ್ದೀನಿ ಓಪನ್ ಎಂಡ್ ಅಂದರೆ ಸಿ ಎಚ್ ತ್ರೀ ಅಂತ ಹೇಳಿ ಅದನ್ನ ಇನ್ನೂ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ನಾವು ಗೊತ್ತಿದೆ ಗೊತ್ತಿದೆಯಲ್ವಾ ನಂಬರ್ ಆಫ್ ಹೈಡ್ರೋಜನ್ ಆನ್ ದಿಸ್ ಕಾರ್ಬನ್ ವಿಲ್ ಬಿ ಈಕ್ವಲ್ ಟು ಫೋರ್ ಮೈನಸ್ ನಂಬರ್ ಆಫ್ ಬಾಂಡ್ಸ್ ಈ ಕಾರ್ಬನ್ ತಗೊಳ್ಳೋಣ ಎಷ್ಟು ಬಾಂಡ್ ಇದೆ ಒಂದು ಸೊ ಫೋರ್ ಮೈನಸ್ ಒನ್ ಇಸ್ ಈಕ್ವಲ್ ಟು ತ್ರೀ ಸೊ ನಂಬರ್ ಆಫ್ ಹೈಡ್ರೋಜನ್ ಆನ್ ದಿಸ್ ಇಸ್ ತ್ರೀ ಇನ್ನೊಂದು ಕನ್ಫರ್ಮ್ ಮಾಡ್ಕೊಳ್ಳೋಣ ಎರಡನೇ ನೋಡಿ ಎರಡನೇ ಇದರಲ್ಲಿ ಎರಡನೇದರಲ್ಲಿ ಇಲ್ಲಿ ಹೈಡ್ರೋಜನ್ಸು ಎಷ್ಟಿದೆ ಮೂರಿದೆ ಹಾಗಾದ್ರೆ ಇನ್ನು ಎರಡನೇ ಕಾರ್ಬನ್ಗೆ ಬರ್ತೀನಿ ಯಾವುದು ಈ ಕಾರ್ಬನ್ ಎರಡನೇ ಕಾರ್ಬನ್ ಅಲ್ಲಿ ಇಲ್ಲೇ ನೋಡ್ಕೊಂಡು ಇಲ್ಲಿ ಒಂದು ಏನು ಹೈಡ್ರೋಜನ್ಸ್ ಇಲ್ಲ ಅಲ್ವಾ ನೋಡಿ ಒಂದು ಎರಡು ಮೂರು ನಾಲ್ಕು ಬಂಡೆ ಇಲ್ಲಿ ಯಾವುದು ಹೈಡ್ರೋಜನ್ ಇಲ್ಲ ಈ ಕಾರ್ಬನ್ ಬರ್ಕೊಳ್ಳಿ ಚೆಕ್ ಮಾಡೋಣ ನೋಡಿ ಈ ಕಾರ್ಬನ್ನಲ್ಲಿ ಎಷ್ಟು ಇದೆ ಒಂದು ಎರಡು ಮೂರು ನಾಲ್ಕು ಫೋರ್ ಮೈನಸ್ ನಂಬರ್ ಆಫ್ ಬಾಂಡ್ಸ್ ಎಷ್ಟಿದೆ ಇದರಲ್ಲಿ ನಾಲ್ಕು ಫೋರ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಜೀರೋ ಹೈಡ್ರೋಜನ್ ಸೊ ಇದು ಏನಾಯಿತು ಟೂ ಮೀಥೆಲ್ ಆಯಿತು ಮೂರನೇ ಇದರಲ್ಲಿ ಮತ್ತೆ ಇದೇ ರೀತಿ ಎರಡು ಲೈನ್ ಎರಡು ತ್ರೀ ತ್ರೀ ಅಂತಂದರೆ ಎರಡು ಸರಿ ಅಲ್ಲಿ ಬರೀರಿ ಒಂದು ಒಂದಾಯಿತು ಅದ್ ಮಾಡ್ಕೊಳ್ಳಿ ಇನ್ನೊಂದು ಬರೀರಿ ಅದು ತ್ರೀ ತ್ರೀ ಆಗುತ್ತೆ ಇದು ಟೂ ತ್ರೀ ತ್ರೀ hept one so this is two, three, three, trimethyl hept uh, one 2 trimethyl-1-heptene 1-heptene so this is how you can name this compound now you can write the bond structure for this compound ಆದರೆ ಇಲ್ಲಿ ಒಂದು ಅಂಶ ಅಂತಂದರೆ ನೋಡಿ ನೀವು ಆಕ್ಚುಯಲ್ ಸ್ಟ್ರಕ್ಚರ್ನ ಕರೆಕ್ಟಾಗಿ ನೋಡಿದ್ರೆ ಹೇಗಾದ್ರೆ ಸ್ವಲ್ಪ ಡಿಲ್ಟ್ ಆಗಿರುತ್ತೆ ಯಾಕಪ್ಪ ಅಂತಂದರೆ ಮೊದಲು ನಾನು ಬರೆದು ಟೆಟ್ರಹೈಡ್ರಲ್ ಸ್ಟ್ರಕ್ಚರು ಆದರೆ ಸಿ ಸಿ ಡಬಲ್ ಬಾಂಡ್ ಇದ್ದರೆ ಇದು ಬಾಂಡ್ ಆ್ಯಂಗಲ್ ನೂರಿಪ್ಪತ್ತು ಡಿಗ್ರಿ ನಮ್ಮ ಮೊದಲು ಹೇಳಿದ್ರೆ ನೂರು ಇಪ್ಪತ್ತು ಡಿಗ್ರಿ ಇರುತ್ತೆ ಹಾಗಾಗಿ ಸ್ವಲ್ಪ ದೂರ ಹೋಗ್ತದೆ ಸೊ ಇದು ಸ್ವಲ್ಪ ದೂರ ಹೋಗುತ್ತೆ ಸ್ಟ್ರೆಚ್ ಆಗುತ್ತೆ ರೈಟ್ ಸೊ ದಟ್ ಇಸ್ ವಾಟ್ ದಟ್ ಸ್ಟ್ರಕ್ಚರ್ ಇಸ್ ಸ್ವಲ್ಪ ಆ ಕಡೆ ದೂರ ಬರ್ಕೊಂಡ್ರೆ ಈಸಿ ಆಗುತ್ತೆ ಇಲ್ಲ ಅಂದರೆ ಅಡ್ಡಿ ಇಲ್ಲ ಸೊ ದಿಸ್ ಇಸ್ ದ ಕರೆಕ್ಟ್ ದಿಸ್ ಇಸ್ ದ ಸ್ಟ್ರಕ್ಚರ್ ಫಾರ್ ವಾಟ್ ದಿಸ್ ಕಂಪೌಂಡ್ ಇದು ಯಾವುದು ಕಂಪ್ಲೀಟ್ ಮತ್ತೆ ಬಾಂಡ್ಲೈನ್ ಸ್ಟ್ರಕ್ಚರ್ನ ನೇಮ್ ಕೊಟ್ಟಿದ್ದಾಗ ಬರೆಯುವಂತಹ ವಿಧಾನ ಓಕೆ ಗೊತ್ತಾಯ್ತಲ್ಲ ಇದು ರೈಟ್ ಮುಂದೆ ನೋಡೋಣ ಇಲ್ಲಿ ಕೆಲವೊಂದು ಎಕ್ಸಸೈಸಸ್ ಕೊಡಲಾಗಿದೆ ರೈಟ್ ದ ನೈಪ್ ಇಸ್ ನೇಮ್ಸ್ ಫಾರ್ ದ ಫಾಲೋಯಿಂಗ್ ಸೊ ಯಾವುದಾದ್ರು ಇವೆಲ್ಲ ಸ್ಟ್ರಕ್ಚರ್ಸ್ ಇದೆ ಸೊ ಇಲ್ಲಿ ಇದು ಇಷ್ಟಕ್ಕೂ ಐ ಪಿ ಎಸ್ ಸಿ ನೇಮ್ ಬರೀಬೇಕು ಇದು ಕಂಡೆನ್ಸ್ ಸ್ಟ್ರಕ್ಚರ್ ಕೊಟ್ಟಿದೆ ಇಲ್ಲಿ ಬಾಂಡ್ಲೈನ್ ಸ್ಟ್ರಕ್ಚರ್ಸ್ ಕೊಟ್ಟಿದೆ ಇದಕ್ಕೆ ನೀವು ಐ ಪಿ ಎಸ್ ಸಿ ನೇಮನ್ನು ಬರೀರಿ ಸೊ ರಿಮೆಂಬರ್ ವೆನ್ ಯು ಆರ್ ನಂಬರಿಂಗ್ ಯು ಟು ನಂಬರ್ ಫ್ರಮ್ ದ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ನಿಯರೆಸ್ಟ್ ಎಂಡ್ ಆಫ್ ದ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಸೊ ಅದೊಂದನ್ನು ನೆನ್ಪಿಟ್ಕೊಳ್ಳಿ ಸೊ ಈ ಕಂಡೆನ್ಸ್ ಇದನ್ನು ಬಿಡಿಸ್ಕೋಬೇಕಷ್ಟೆಲ್ಲವನ್ನು ಕೂಡ ಓಕೆ ಸೊ ಇದು ಕೂಡ ಇನ್ನೊಂದೆರಡು ಯಾವುದು ಲೈನ್ ಸ್ಟ್ರಕ್ಚರ್ ಸೊ ನೋಡಿ ಏನು ತುಂಬ ಸಿಂಪಲ್ ಇದು ಡಬಲ್ ಬಾಂಡ್ ಅಂತಂದರೆ ನೋಡಿ ಇಲ್ಲಿಂದ ಶುರು ಮಾಡೋದಲ್ಲ ಇದು ನೋಡಿ ಒಂದು ಎರಡು ಮೂರು ಇದು ತಪ್ಪಾಗುತ್ತೆ ಇಲ್ಲಿಂದ ಶುರು ಮಾಡ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ರೈಟ್ ಸೊ ಡೋಂಟ್ ಸ್ಟಾರ್ಟ್ ಫ್ರಮ್ ಹಿಯರ್ ಸೊ ಇದೊಂದು ಕ್ಲೂ ಇದು ರೈಟ್ ಸೊ ಯಾವಾಗಲೂ ಅಷ್ಟೇ ಇಲ್ಲೂ ಅಷ್ಟೇ ಒಂದು ಎರಡು ಇಲ್ಲಿಂದ ಶುರು ಮಾಡೋದು ತಪ್ಪಾಗ್ಬಿಡ್ತದೆ ಸೊ ಈ ಕಡೆಯಿಂದ ಡಬಲ್ ಬಾಂಡನ್ನು ಚೈನಲ್ಲಿ ಡಬಲ್ ಬಾಂಡ್ ಬರಬೇಕು ಸೊ ಅದನ್ನು ಒಂದು ತಿಳ್ಕೊಳ್ಳಿ ನೀವು ಯಾವುದು ಲಾಂಗೆಸ್ಟ್ ಚೈನ್ ತೆಗೆದುಕೊಳ್ತೀರ ಅದರಲ್ಲಿ ಡಬಲ್ ಬಾಂಡ್ ಬರಬೇಕು ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಎರಡೂ ಬಾಂಡ್ ಬರಬೇಕು ಒಂದು ತುದಿಯಲ್ಲ ಇಲ್ಲಿ ತೊಗೊಂಬಿಟ್ರೆ ನಾನು ಒಂದು ಎರಡು ಬರ್ತದೆ ಇದು ಬರೋದಿಲ್ಲ ಅದು ಅವಾಗ ಇದಿಷ್ಟೇ ಆಗುತ್ತದೆ ಇಷ್ಟನ್ನು ತೊಗೊಂಡ್ರೆ ಈ ಮೂರೇ ಮೂರಾಗುತ್ತೆ ಅದು ಆಗಲ್ಲ ಲಾ ಶಾರ್ಟ್ ಚೈನ್ ಆಯಿತು ಸೊ ಅದೊಂದನ್ನು ತಿಳ್ಕೊಳ್ಳಿ ಆಮೇಲೆ ಈ ಸ್ಟ್ರಕ್ಚರ್ಸ್ಗಳಿಗೆ ಬ್ಯೂಟ್ ಒನ್ ಏನ್ ಎಫ್ಟಿ ಏನು ಇವಕ್ಕೆಲ್ಲದಕ್ಕೂ ಕೂಡ ಬಾಂಡ್ಲೈನ್ ಸ್ಟ್ರಕ್ಚರ್ಸನ್ನು ಬರೀರಿ ಹಾಗೆ ಇಲ್ಲಿ ಬಾಂಡ್ಲೈನ್ ಮತ್ತು ಕಂಪ್ಲೀಟ್ ಸ್ಟ್ರಕ್ಚರ್ ಎರಡೂ ಕೂಡ ಈ ಕಂಪೌಂಡಿಗೆ ಬರೀರಿ ಈಗ ತಾನೇ ಜಸ್ಟ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಸೊ ಇದನ್ನು ಬರೀರಿ ಸೊ ಎ ಆರ್ ವೈಲ್ ನಂಬರಿಂಗ್ ಯು ಟು ಸ್ಟಾರ್ಟ್ ಫ್ರಮ್ ದ ನಿಯರೆಸ್ಟ್ ಎಂಡ್ ಆಫ್ ದ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಹಾಗೆಯೇ ಲಾಸ್ಟ್ ಟೈಮ್ ಇದರಲ್ಲಿ ಕೊಟ್ಟ ಹಾಗೆ ಕೂಡ ಇಲ್ಲಿ ಕ್ಲೂಸನ್ನು ಕೊಟ್ಟಲಾಗಿದೆ ಏನಕ್ಕೆ ಏನೋ ಸ್ಟ್ರಕ್ಚರ್ ಕೊಟ್ಟಿದ್ದಾಗ ಹೇಗೆ ಮಾಡಬೇಕು ನೇಮ್ ಕೊಟ್ಟಿದ್ದಾಗ ಏನು ಮಾಡೋದು ಅಂತ ನೇಮ್ ಕೊಟ್ಟಿದ್ದರೆ ಸ್ಟ್ರಕ್ಚರ್ ಬರೀರಿ ಹೇಗೆ ಅಂತ ಅಂದರೆ ಫಸ್ಟು ರೂಟ್ ವರ್ಡ್ ನೋಟ್ ಮಾಡ್ಕೊಳ್ಳಿ ಆಮೇಲೆ ಕಾರ್ಬನ್ ಕಾರ್ ಆ ರೂಟ್ ವರ್ಡ್ಗೆ ಎಷ್ಟಿರ್ತೋ ಅದನ್ನು ಒಂದೇ ರೋನಲ್ಲಿ ಬರ್ಕೊಳ್ಳಿ ನಂಬರ್ ಮಾಡಿ ಚೈನನ್ನು ಆಮೇಲೆ ಸಫಿಕ್ಸ್ ಹಾಕಿ ಸಫಿಕ್ಸ್ ಹಾಕಿದ್ಮೇಲೆ ಪ್ರಿಫಿಕ್ಸನ್ನು ಬರ್ರಿ ಬರೀರಿ ಆ ಸಫಿಕ್ಸ್ ಹಾಕಿದ್ಮೇಲೆ ಡಬಲ್ ಬಾಂಡೋ ಇಲ್ಲಿ ಇದೆ ಕರೆಕ್ಟಾಗಿ ಅದನ್ನು ನೋಡಿಕೊಂಡೇ ಹಾಕಬೇಕು ಸೊ ನಂತರ ಇಲ್ಲಿ ಪ್ರಿಫಿಕ್ಸ್ ಹಾಕಿ ಸೊ ಇಲ್ಲ ವಾಟ್ ನೇಮ್ ಆ್ಯಂಡ್ ವಾ ವಿಚ್ ಗ್ರೂಪ್ ಇಸ್ ಪ್ರೆಸೆಂಟ್ ರೈಟ್ ಇಟ್ ಅಕಾರ್ಡಿಂಗ್ಲಿ ಅಕಾರ್ಡಿಂಗ್ ಟು ದ ಪ್ರಿಫಿಕ್ಸಸ್ ಸೊ ಹಾಗೆಯೇ ಸ್ಟ್ರಕ್ಚರ್ ಕೊಟ್ಟಿದರೆ ಔ ರೀಡ್ ದ ನೇಮ್ ನೇಮ್ ನೋಡ್ ಮಾಡಬೇಕು ಅಂತಂದರೆ ಕಂಡೆ ಸ್ಟ್ರಕ್ಚರ್ಸ್ನೆಲ್ಲ ಬಿಡಿಸ್ಕೊಳ್ಳಿ ಇದನ್ನೇ ಹೇಳಿದ್ಮೆಲ್ಲ ಲಾಸ್ಟ್ ಟೈಮು ಅದನ್ನು ಮೇಲೆ

ವೈನ್ ಅಂತ ಹೇಳಿ ಸೊ ಇದರ ಜನ್ರಲ್ ಫಾರ್ಮುಲಾ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಆಲ್ಕಿಂದು ಸಿ ಎನ್ ಎಚ್ ಟು ಎನ್ ಅಷ್ಟೇ ಇದ್ದಿದ್ದು ಆಲ್ಕಿಯನ್ನು ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಇತ್ತು ಪೆರಸ್ ಇಲ್ಲಿ ಆಲ್ಕೈನಲ್ಲಿ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಸೊ ಇಲ್ಲಿ ಎಸ್ ಸಿ ಸಿ ಡಬಲ್ ಬಾ ಟ್ರಿಪಲ್ ಬಾಂಡ್ ಇರೋದ್ರಿಂದ ಎನ್ ಶುಡ್ ಬಿ ಶುಡ್ ಬಿ ಟು ಮಿನಿಮಮ್ ಆಫ್ ಟು ಎರಡು ಕಾರ್ಬನ್ ಇರಲೇಬೇಕು ಲೋಯೆಸ್ಟ್ ವ್ಯಾಲ್ಯೂ ಫಾರ್ ಎನ್ ಶುಡ್ ಬಿ ಟು ಓಕೆ ಸೊ ಈಗ ತಗೊಳ್ಳೋಣ ಫಾರ್ಮುಲಾನ ತೆಗೆದುಕೊಂಡು ಸೊ ತೆಗೆದುಕೊಳ್ತು ಅಂದರೆ ಒಂದು ಸಾಧ್ಯ ಇಲ್ಲ ಯಾಕಂದರೆ ಎರಡು ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇರೋದ್ರಿಂದ ಅದು ಸಾಧ್ಯನೇ ಇಲ್ಲ ಸೊ ಇಲ್ಲಿ ಸಿ ಸಿ ಟ್ರಿಪಲ್ ಬಾಂಡ್ ಇದೆ ಸೊ ಸಿ ಸಿ ಟ್ರಿಪಲ್ ಬಾಂಡ್ ಇತ್ತು ಅದರಾಗ ಮೊದಲನೇದು ಕಾಂಪೌಂಡು ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಸೊ ಎನ್ ಇಸ್ ಈಕ್ವಲ್ ಟು ಅಂತಂದರೆ ಟು ಇಲ್ಲಿ ಫೋರ್ ಮೈನಸ್ ಟು ಅಂದರೆ ಎಚ್ ಟು ಸಿ ಟು ಎಚ್ ಟು ಆಗುತ್ತೆ ಸೊ ಹೈಡ್ರೋಜನ್ನ ಎರಡು ಕಾರ್ಬನ್ಗೂ ಡಿವೈಡ್ ಮಾಡಬೇಡಿ ಸಿ ಎಚ್ ಟ್ರಿಪಲ್ ಬಾಂಡ್ ಸಿ ಎಚ್ ಆಗುತ್ತೆ ಸಿ ಎಚ್ ಟ್ರಿಪಲ್ ಬಾಂಡ್ ಸಿ ಎಚ್ ಇಲ್ಲೂ ಸಹ ಇಲ್ಲಿ ಹೈಡ್ರೋಜನ್ ಎಷ್ಟು ಬೇರೆ ಬೇಕು ಅನ್ನೋದನ್ನ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಈ ಕಾರ್ಬನ್ ಅಲ್ಲಿ ಮೂರು ಬಾಂಡು ಎನ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಒನ್ ಸೊ ಒನ್ ಹೈಡ್ರೋಜನ್ ಇಲ್ಲೂ ಕೂಡ ಎನ್ ಇಸ್ ಎನ್ ಇದು ಫೋರ್ ಮೈನಸ್ ತ್ರೀ ಫೋರ್ ಈಸ್ ವ್ಯಾಲೆನ್ಸಿ ಮೈನಸ್ ತ್ರೀ ಇಸ್ ದ ಬಾಂಡ್ಸ್ ವಿಚಾರದೇ ಫೋರ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ನಂಬರ್ ಆಫ್ ಹೈಡ್ರೋಜನ್ ಆನ್ ದಿಸ್ ಸೊ ಇದೇ ಸೇಮ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಂಬರ್ ಆಫ್ ಹೈಡ್ರೋಜನ್ ಆನ್ ಈಚ್ ಕಾರ್ಬನ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಇದನ್ನು ಸ್ಟ್ರಕ್ಚರ್ ಬರೆದ್ರೆ ಲೀನಿಯರ್ ಸ್ಟ್ರಕ್ಚರ್ ಬಂದ್ಬಿಡುತ್ತದೆ ಸೊ ಈಚ್ ಕಾರ್ಬನ್ ಶೂಡ ಫೋರ್ ಬಾಂಡ್ಸ್ ಇಲ್ಲಿ ಒಂದು ಈ ಕಡೆ ಮೂರು ಇಲ್ಲಿ ಇಲ್ಲೂ ಕೂಡ ಇಲ್ಲಿ ಮೂರು ಇಲ್ಲಿ ಎರಡು ಒಂದು ಒಟ್ಟು ನಾಲ್ಕು ಆಯಿತು ಸೊ ಎರಡು ಕಾರ್ಬನ್ ಇದ್ದರೆ ಎತ್ತು ಇಲ್ಲಿ ಏನಿಲ್ಲ ಟ್ರಿಪಲ್ ಬಾಂಡ್ ಇರ್ತದೆ ಅದಕ್ಕೆ ಸರ್ ಸಫಿಕ್ಸು ಐನ್ ಅಷ್ಟೇ ಆಲ್ಕಿನಲ್ಲಿ ಏನೇನು ಫಾರ್ಮುಲಾ ರೋಲ್ಸ್ಗಳಿದೆಯೋ ಅದು ಇಲ್ಲೂ ಕೂಡ ಅನ್ವಯ ಆಗುತ್ತೆ ಓನ್ಲಿ ಡಿಫ್ರೆನ್ಸ್ ಸಫಿಕ್ಸು ಈನ್ ಬದಲಾಗಿ ಐನ್ ಬಂದಿದೆ ಅಷ್ಟೇ ಸೊ ಇತ್ ಪ್ಲಸ್ ಐನ್ ಇಸ್ ಈತ್ ಐನ್ ಸೊ ಇಲ್ಲಿ ಸಿ ಸಿ ಟ್ರಿಪಲ್ ಬಾಂಡ್ ಬರಿತೀವಿ ಅಲ್ಲಿ ಡಬಲ್ ಬಾಂಡ್ ಇರ್ತಿತ್ತು ಸೊ ಇಲ್ಲಿ ಕಾರ್ಬನ್ನು ಅಲ್ಲಿ ಹೈಡ್ರೋಜನ್ ಎಷ್ಟಿದೆ ಅಂತ ಗೊತ್ತು ಮಾಡ್ಕೊಳ್ಳೋದು ಹೇಗೆ ಸೇಮ್ ಎತ್ತೆ ಆ ಪ್ರಕಾರ ಫೋರ್ ಮೈನಸ್ ನಂಬರ್ ಆಫ್ ಬಾಂಡ್ಸ್ ನಂಬರ್ ಆಫ್ ಇಸ್ ತ್ರೀ ಫೋರ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಒನ್ ಸೊ ಇಲ್ಲಿ ಸಿ ಎಚ್ ಆಗೋಯ್ತು ಒನ್ಲಿ ಒನ್ ಹೈಡ್ರೋಜನ್ಸ್ ಸೊ ಇದು ಕೂಡ ಅಷ್ಟೇ ಫೋರ್ ಬೈ ತ್ರೀ ಇದೆ ಫೋರ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಒನ್ ಸೊ ಒನ್ ಹೈಡ್ರೋಜನ್ ಸೊ ಇಟ್ಸ್ ಸೇಮ್ ಸಿ ಎಚ್ ಆ್ಯಂಡ್ ಟ್ರಿಪಲ್ ಬಾಂಡ್ ಸಿ ಎಚ್ ಅಂತೇಳಿ ಸೊ ಲೈನ್ ಸ್ಟ್ರಕ್ಚರ್ ಬರೀ ಇಷ್ಟನ್ನು ಮಾತ್ರ ತೋರಿಸ್ತೇವೆ ಸಿ ಎಚ್ ಅನ್ನೋದನ್ನು ನಿಮಗೆ ಗೊತ್ತು ಮಾಡ್ಕೊಳ್ಳಿ ಏನಿದೆ ಅಂತ ಗುರ್ತು ಮಾಡ್ಕೊಳ್ಳೋದಕ್ಕೆ ಬಾಂಡ್ಲಸ್ ಸ್ಟ್ರಕ್ಚರ್ನ ನಿಮಗೆ ಹೇಳಿದ್ದು ಸೇಮ್ ಎಸ್ ಆಲ್ಕಿನ್ಸ್ ಸೊ ಇಲ್ಲೂ ಕೂಡ ಡಿಸ್ಟ್ರಿಬ್ಯೂಷನ್ನು ಎಷ್ಟಾಯಿತು ಮೂರು ಇಲ್ಲಿ ತ್ರೀ ಇಂಟು ಟು ಸಿಕ್ಸ್ ಮೈನಸ್ ಟು ಇಸ್ ಇಕ್ವಲ್ ಟು ಫೋರ್ ಡಿಸ್ಟ್ರಿಬ್ಯೂಷನ್ ಹೇಗೆ ಸೇಮ್ ಅಲ್ಲಿ ಪ್ರೂ ಇದರಲ್ಲಿ ಮಾಡಿದಾಗಿ ಮಾಡ್ಕೊಳ್ಳಿ ಸಿ ಟ್ರಿಪಲ್ ಬಾಂಡ್ ಸಿ ಯಾವುದ್ರಲ್ಲಿ ಆಲ್ಕಿನಲ್ಲಿ ಹೇಗೆ ಮಾಡೋದು ಅದೇ ರೀತಿಯಲ್ಲಿ ಇದೇ ಆಧಾರದಲ್ಲಿ ಹೋಗಿ ಫಸ್ಟು ಸಿ ಟ್ರಿಪಲ್ ಬಾಂಡ್ ಒಂದು ಕಡೆ ಇರ್ತದೆ ಡಬಲ್ ಬಾಂಡು ಸೊ ತ್ರೀ ಮೈ ಫೋರ್ ಮೈನಸ್ ತ್ರೀ ಇಸ್ ಇಕ್ವಲ್ ಟು ಒನ್ ಸೊ ಇಲ್ಲಿ ನೋಡಿ ಇಲ್ಲಿ ಒಂದು ಪ್ಲಸ್ ಮೂರು ನಾಲ್ಕು ಸೊ ಕಾರ್ಬನ್ ನಾಲ್ಕು ಬಾಂಡ್ ಇದೆ ನಂಬರ್ ಆಫ್ ಹೈಡ್ರೋಜನ್ ಅನ್ ದಿಸ್ ಇಸ್ ಇಕ್ವಲ್ ಟು ಫೋರ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಜೀರೋ ಎನ್ಸ್ ದರ್ ಇಸ್ ನೋ ಹೈಡ್ರೋಜನ್ ಹಿಯರ್ ಇಲ್ಲಿ ಒಂದೇ ಬಾಂಡ್ ಇದೆ ಫೋರ್ ಮೈನಸ್ ತ್ರೀ ಇಸ್ ಇಕ್ ಫೋರ್ ಮೈನಸ್ ಒನ್ ಇಸ್ ಈಕ್ವಲ್ ಟು ತ್ರೀ ಸೊ ದೇ ಫೋರ್ ದಿಸ್ ಕಾರ್ಬನ್ ಎಸ್ ತ್ರೀ ಹೈಡ್ರೋಜನ್ ಸೇಮ್ ಎಸ್ ದ ಆಲ್ಕಿನ್ ಸೊ ಇದು ಮಾಡಿದಾಗ ಸ್ಟ್ರಕ್ಚರ್ಸ್ ಹೀಗೆ ಬರ್ತದೆ ಸೊ ಮೂರು ಕಾರ್ಬನ್ ಇದ್ರೆ ಪ್ರಪು ಐನ್ ಈಸ್ ದ ಸರ್ ನೇಮ್ ದಟ್ ಇಸ್ ಸಫಿಕ್ಸ್ ಸೊ ಏನಾಯ್ತು ಪ್ರೊಪೈನ್ ಆಗೋಯ್ತು ಸೊ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಇದ್ರ ಮತ್ತೆ ಇದ್ರ ನಡುವೆ ಇರ್ಬೋದು ಅಥವಾ ಇದ್ರ ಮತ್ತೆ ಇದ್ರ ನಡುವೆ ಇರ್ಬೋದು ಇನ್ ಬೋತ್ ದ ಕೇಸ್ ಇಟ್ ಇಸ್ ಒನ್ ಪ್ರೊಪೈನ್ ಸೊ ಹಾಗಾಗಿ ಇದನ್ನು ನಂಬರ್ ಹೇಳೋದಿಲ್ಲ ಇಲ್ಲಿ ಸೇಮ್ ಎಸ್ ಪ್ರೊಪೀನ್ ಕಾರ್ಬನ್ ಫೋರ್ ಆದಾಗ ಬ್ಯೂಟ್ ಪ್ಲಸ್ ಐನ್ ಅಷ್ಟೇನೆ ಸೊ ಇಲ್ಲಿ ಆಲ್ಕಿನಲ್ಲಿ ಏನಾಗುತ್ತೋ ಇಲ್ಲೂ ಕೂಡ ಅದೇ ಆಗುತ್ತೆ ಇಲ್ಲಿ ಒನ್ ಬ್ಯೂಟೆ ಏನಾಗುತ್ತೆ ಇದು ಒನ್ ಬ್ಯೂಟೆ ಏನು ಇದು ಒನ್ ಬ್ಯೂಟೆ ಆ್ಯಂಡ್ ಬಿಕಾಸ್ ಯು ಹ್ಯಾ ಟು ನಂಬರ್ ಫ್ರಮ್ ದ ನಿಯರೆಸ್ಟ್ ಇಂಡ್ ಆಫ್ ದ ಫಂಕ್ಷನಲ್ ಗ್ರೂಪ್ ಸೊ ಇದು ಫಂಕ್ಷನ್ ಗ್ರೂಪ್ ಒನ್ ಟು ತ್ರೀ ಫೋರ್ ಆಯಿತು ಇಲ್ಲಿ ಒನ್ ಟು ತ್ರೀ ಫೋರ್ ಆಯಿತು ಒಂದೇ ಪೋ ಒಂದರಿಂದ ಎರಡರ ನಡುವೆ ನಡುವೆ ಟ್ರಿಪಲ್ ಬಾಂಡ್ ಇದೆ ಇಲ್ಲೂ ಕೂಡ ಒಂದು ಮತ್ತು ಎರಡರ ನಡುವೆ ಟ್ರಿಪಲ್ ಬಾಂಡ್ ಇದೆ ಸೊ ಹಾಗಾಗಿ ಇಲ್ಲಿ ನೇಮಲ್ಲಿ ಬ್ಯೂಟೈನ್ ಒನ್ ಬ್ಯೂಟೈನ್ ಆಗುತ್ತೆ ಸೊ ಇದು ಸ್ಟ್ರಕ್ಚರ್ ಈ ಇದನ್ನು ಇಲ್ಲಿ ಕಡೆ ಶಿಫ್ಟ್ ಮಾಡಿದ್ರೆ ಇದು ಸೆಕೆಂಡ್ ಪೊಸಿಷನ್ ಬಂತು ಆವಾಗ ಅದು ಟೂ ಬ್ಯೂಟೈನ್ ಆಗುತ್ತೆ ಇದು ಒಂದು ಎರಡು ಮೂರು ನಾಲ್ಕು ಇದು ಟೂ ಬ್ಯೂಟೈನ್ ಆಗುತ್ತೆ ಅಥವಾ ಟೋ ಬ್ಯೂಟ್ ಟೂ ಐನ್ ಅಥವಾ ಇದು ಒನ್ ಬ್ಯೂಟೈನ್ ಸೊ ಇದು ಒನ್ ಬ್ಯೂಟೈನ್ ಐನ್ ಆದರೆ ಇಲ್ಲಿ ಟೂ ಟು ಇದು ಟೂ ಬ್ಯೂಟೈನ್ ಆಗುತ್ತೆ ಅಥವಾ ಒನ್ ಬ್ಯೂಟಿ ಐನ್ ಬ್ಯೂಟ್ ಒನ್ ಐನ್ ಅಂತ ಕರೀತಾರೆ ಅಥವಾ ಬ್ಯೂಟ್ ಟು ಐನ್ ಅಂತ ಇದನ್ನ ಕರಿತದೆ ಅಂದರೆ ಬ್ಯೂಟ್ ಸ್ಟ್ರಕ್ಚರಲ್ಲಿ ಎರಡನೇ ಪೊಸಿಷನಲ್ಲಿ ಐನ್ ಅಂದರೆ ಟ್ರಿಪಲ್ ಬಾಂಡ್ ಇದೆ ಅಂತೇಳಿ ಇಲ್ಲಿ ಬ್ಯೂಟ್ ಸ್ಟ್ರಕ್ಚರ್ನಲ್ಲಿ ಒಂದನೇ ಪೊಸಿಷನಿಂದ ಟ್ರಿಪಲ್ ಬಾಂಡ್ ಪ್ರಾರಂಭ ಆಗುತ್ತೆ ಅಂತ ಅರ್ಥ ಸೊ ಇದು ಬ್ಯೂಟೈನ್ ಸೇಮ್ ಫಾರ್ ದ ಆ ಯಾವುದು ಪೆಂಟೈನ್ಗೂ ಕೂಡ ಅದೇ ರೀತಿಯಲ್ಲಿ ಐದು ಕಾರ್ಬನ್ ಇರ್ತದೆ ಒಂದೇ ಟ್ರಿಪಲ್ ಬಾಂಡು ಸೊ ಸೇಮ್ ರೂಲ್ ವಿಲ್ ಅಪ್ಲೈ ಸೊ ವಿಲ್ ಬಿ ಗೆಟಿಂಗ್ ಒನ್ ಟೂ ತ್ರೀ ಫೋರ್ ಫೈವ್ ಒಂದು ಎರಡು ಮೂರು ನಾಲ್ಕು ಐದು ಅಥವಾ ಒಂದು ಎರಡು ಮೂರು ನಾಲ್ಕು ಐದು ಟ್ರಿಪಲ್ ಬಾಂಡ್ ಸ್ಟಾರ್ಟ್ ಫ್ರಮ್ ಎನ್ ಇಸ್ ಒನ್ ಪೆಂಟೈನ್ ಆರ್ ಪೆಂಟ್ ಪೆಂಟ್ ಐನ್ ಇನ್ನೊಂದು ಶಿಫ್ಟ್ ಮಾಡ್ತು ಅಂತಂದ್ರೆ ಡಬಲ್ ಬಂಡ್ ಇಲ್ಲ ಆಗುತ್ತೆ ಮಾಡಿದ್ರೆ ಇದು ಟೂ ಪೆಂಟೈನ್ ಆಗುತ್ತೆ ಸೊ ದಿಸ್ ಇಸ್ ಟು ಪೆಂಟೈನ್ ದಿಸ್ ಇಸ್ ನಾಟ್ ತ್ರೀ ಪೆಂಟೈನ್ ಈ ಕಡೆಯಿಂದ ಆಗೋದಿಲ್ಲ ಸಾಧ್ಯ ಇಲ್ಲ ಸೊ ಇದರ ಕಂಡ ಸ್ಟ್ರಕ್ಚರ್ ಬರೀತು ಅಂತಂದ್ರೆ ಸೊ ಹೆಂಗ್ ಬರುತ್ತದೋ ನೋಡಿದ್ರೆ ಸೊ ಇನ್ನೊಂದು ಇದು ಸಾಧ್ಯತೆ ದಿಸ್ ಆರ್ ದ ಪಾಸಿಬಿಲಿಟೀಸ್ ಇನ್ ವಾಟ್ ಆಲ್ಕೈನ್ ಸೊ ಸೇಮ್ ಆ್ಯಸ್ ಆಲ್ಕೀನ್ ದೆರ್ ಇಸ್ ನೋ ಟು ಮಚ್ ಡಿಫ್ರೆನ್ಸ್ ಸೊ ಇದೇ ರೀತಿಯಲ್ಲಿ ಸ್ಟ್ರಕ್ಚರ್ ಕೊಟ್ಟಾಗ ಗಂಡನ್ ಸ್ಟ್ರಕ್ಚರ್ಸ್ ಕೊಟ್ಟಾಗ ಸ್ಟ್ರಕ್ಚರ್ ಬರೆಯೋದು ಐ ಪಿ ಎಸ್ ಸಿ ನೇಮಂಕ್ಲೆಕ್ಚರ್ ಕೊಟ್ಟಾಗ ಸ್ಟ್ರಕ್ಚರ್ ಬರೆಯೋದು ಸ್ಟ್ರಕ್ಚರ್ ಕೊಟ್ಟಾಗ ಯು ಪಿ ಎಸ್ ಸಿ ನಾಮಂಗ್ ನಾಮ್ಕ್ಲೆಕ್ಚರ್ ಬರೆಯೋದನ್ನು ತಿಳ್ಕೊಳ್ಳೋಣ ಸೇಮ್ ಆ್ಯಸ್ ಆಲ್ಕೀನ್ ಈಗ ಸ್ಟ್ರಕ್ಚರ್ ಕೊಟ್ಟಿದ್ದು ನೇಮ್ ಕೊಟ್ಟಿದ್ದಾಗ ಸ್ಟ್ರಕ್ಚರ್ ಬರೆಯೋದು ಹೇಗೆ ಅನ್ನೋದನ್ನು ನೋಡೋಣ ಇದು ಆ್ಯಸ್ ಸೇಮ್ ಆ್ಯಸ್ ದಟ್ ಆಫ್ ಯಾವುದದು ಇದಿತ್ತಲ್ಲ ಆಲ್ಕಿನಲ್ಲಿ ಹೇಗಿತ್ತು ಹಾಗೆಯೇ ಇಲ್ಲಿ ತ್ರೀ ತ್ರೀ ಫೋರ್ ಟ್ರೈ ಮಿಥಲ್ ಹೆಪ್ಟ್ ಒನ್ ಐನ್ ಅಂತಿದೆ ಅಥವಾ ತ್ರೀ ತ್ರೀ ಫೋರ್ ಟ್ರೈ ಮಿಥಲ್ ಒನ್ ಹೆಪ್ಟ್ ಐನ್ ಅಂತೇಳಿ ಸೊ ಯಥ ಸೇಮ್ ಸೊ ಏನು ಬರ್ಕೊಳ್ಳಿ ಫಸ್ಟ್ ಫೈಂಡ್ ಔಟ್ ದ ರೂಟ್ ರೂಟ್ ಒಡ್ ಇಸ್ ಹೆಪ್ಟ್ ಹೆಪ್ಟ್ ಆಯ್ತು ಹೆಪ್ಟ್ ಅಂದರೆ ಸೆವೆನ್ ಸೆವೆನ್ ಅಂತ ಅಂದರೆ ಏಳು ಏಳು ಕಾರ್ಬನ್ ಒಂದೇ ಸಲಲ್ಲಿ ಬರ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅದಾದಮೇಲೆ ಏಳಾಯಿತು ಸೊ ಅದನ್ನು ಒಂದು ಕಡೆಯಿಂದ ನಂಬರ್ ಮಾಡ್ತೇವೆ ನಂಬರ್ದ ಕಾರ್ಬನ್ ಚೈನ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಚೈನ್ ಆಯಿತು ಹೆಪ್ಟ್ ಆದಮೇಲೆ ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ಯಾವುದಕ್ಕೆ ಬನ್ನಿ ಫೈಂಡ್ ಔಟ್ ದ ಸಫಿಕ್ಸ್ ಸಫಿಕ್ಸ್ ಇಸ್ ಐನ್ ಐನ್ ಅಂತಂದ್ರೆ ಸಿ ಟ್ರಿಪಲ್ ಬಾಂಡ್ ಸಿ ಸಿ ಟ್ರಿಪಲ್ ಬಾಂಡ್ ಅಂತಂದ್ರೆ ಎಲ್ಲಿ ಡಬಲ್ ಟ್ರಿಪಲ್ ಬಾಂಡ್ ಹಾಕ್ಬೇಕು ಅಂತ ಬರ್ತದೆ ಎಲ್ಲ ಟ್ರಿಪಲ್ ಬಾಂಡ್ ಹಾಕ್ಬೇಕು ಅಂತಂದ್ರೆ ಮುಂದಗಡೆ ಯಾವುದೋ ಸಫಿಕ್ಸ್ ಮುಂದೆ ನಂಬರ್ ಇದೆ ಅಂತ ನೋಡಿ ಇಲ್ಲ ಅಂತಂದ್ರೆ ರೂಟ್ ವರ್ಡ್ ಮುಂದೆ ನಂಬರ್ ಅಂತ ನೋಡಿ ಸೊ ಅದೇನಿದೆ ಒನ್ ಬಿಫೋರ್ ಐನ್ ಆರ್ ರೂಟ್ ವರ್ಟ್ ಸೊ ವಾಟ್ ಇಟ್ಸ್ ಇಟ್ ಇಸ್ ಒನ್ ಸೊ ಒನ್ ಅಂತಂದ್ರೆ ಟ್ರಿಪಲ್ ಬಾಂಡ್ ವಿಲ್ ಸ್ಟಾರ್ಟ್ ಫ್ರಮ್ ಕಾರ್ಬನ್ ಒನ್ ಅಂಡ್ ಎಂಡ್ಸ್ ಅಪ್ ಕಾರ್ಬನ್ ಟು ಸೊ ಅದು ಬರೆದ್ಬಿಟ್ಟು ಆಮೇಲೆ ಉಳಿದಿದ್ದಕ್ಕೆಲ್ಲ ಒಂದೊಂದು ಮೇಲೆ ಕೆಳಗೆ ಸಿಂಗಲ್ ಬಾಂಡ್ಸ್ ಬರೀರಿ ಸೊ ನೋಡಿ ಒಂದು ಮತ್ತೆ ಟ್ರಿಪಲ್ ಬಾಂಡ್ ಬರ್ತದೆ ಏನು ತೋರಿಸ್ಬಿಟ್ಟಿದ್ದೀನಿ ಹೆಪ್ಟ್ ಆಗೋಗಿದೆ ಇಲ್ಲಿ ಏನು ತೋರಿಸ್ಬಿಟ್ಟಿದ್ದೇನೆ ರೂಟ್ ಯಾವುದು ಇರಲಿಲ್ಲ ಇಲ್ಲೆಲ್ಲ ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲೆಲ್ಲ ಹೈಡ್ರೋಜನ್ಸ್ ತುಂಬಿಸ್ಬಿಟ್ರೆ ಅದು ಒನ್ ಎಪ್ಟೈನ್ ಆಗುತ್ತೆ ಇದು ಒನ್ ಎನ್ ಸ್ಟ್ರಕ್ಚರ್ ಆಗುತ್ತೆ ಆದರೆ ಇಲ್ಲಿ ಪ್ರಿಫಿಕ್ಸ್ ಇರೋದ್ರಿಂದ ಫಸ್ಟ್ ನೋ ದ ಪ್ರಿಫಿಕ್ಸ್ ತ್ರೀ ತ್ರೀ ಫೋರ್ ಟ್ರೈಮಿಥೈಲ್ ಸೊ ದಿಸ್ ಇಸ್ ತ್ರೀ ತ್ರೀ ಫೋರ್ ಟ್ರೈಮಿಥೈಲ್ ಅಂದರೆ ಏನದು ತ್ರೀ ಅಂದರೆ ಮೂರು ಮಿಥೈಲ್ ಎಲ್ಲಿದೆ ತ್ರೀ ತ್ರೀ ಆ್ಯಂಡ್ ಫೋರ್ತ್ ಕಾರ್ಬನಲ್ಲಿ ಇದೆ ರೈಟ್ ಆನ್ ಇಟ್ ಅಷ್ಟೇ ಸೊ ತ್ರೀ ತ್ರೀ ಫೋರ್ ಫೋರ್ ತ್ರೀ ತ್ರೀ ಮತ್ತು ಫೋರಲ್ಲಿ ಸೊ ಬರ್ಕೊಳ್ಳಿ ಈಗ ಮೂರು ಮತ್ತು ಮೂರಲ್ಲಿ ಮೀಥೈಲ್ ಒಂದು ಎರಡು ತ್ರೀ ತ್ರೀ ಆಯಿತು ಫೋರ್ ಇಲ್ಲಿ ಮೂರು ನಾಲ್ಕನೇದಲ್ಲ ಒಂದೇ ಸಿ ಸಿ ಎಚ್ ತ್ರೀ ಸೊ ಒಟ್ಟು ಒಂದು ಎರಡು ಮೂರಾಯಿತು ಸೊ ಟ್ರೈ ಮೀಥೈಲ್ ಬರೆದಾಯಿತು ಬರ್ದಾದ್ಮೇಲೆ ಉಳಿದಿದ್ದ ಕಡೆಗೆಲ್ಲ ಹೈಡ್ರೋಜನ್ನ ತುಂಬಿ ಸೊ ಇಲ್ಲಿ ನೋಡಿ ಇಲ್ಲಿ ಒಂದು ಹೈಡ್ರೋಜನ್ನು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸೊ ಇದೇನೆ ದಿಸ್ ಇಟ್ ಸೆಲ್ಫ್ ಇಸ್ ಸ್ಟ್ರಕ್ಚರ್ ಫಾರ್ ಟ್ರೈ ಅದು ತ್ರೀ ತ್ರೀ ಫೋರ್ ಮಿಥಲ್ ಒನ್ ಹೆಪ್ಟ್ ಆರ್ ತ್ರೀ ತ್ರೀ ಫೋರ್ ಟ್ರೈಮಿತಲ್ ಹೆಪ್ಟ್ ಒನ್ ಐನ್ ಸೊ ಇಲ್ಲಿ ಗ್ಯಾಪ್ ಕೊಡ್ಕೊಡ್ದು ಕೊಡಕೊಡ್ದು ನೋಟ್ ಮಾಡ್ಕೊಳ್ಳಿ ದಿಸ್ ಇಸ್ ಅ ಸ್ಟ್ರಕ್ಚರ್ ಆಫ್ ಎಟ್ ಹಾಗೆಯೇ ಅದು ಬಾಂಡ್ಲೈನ್ ಸ್ಟ್ರಕ್ಚರ್ಸನ್ನು ಕೊಟ್ಬಿಡ್ತೀನಿ ಸೊ ಬಾಂಡ್ಲೈನ್ ಸ್ಟ್ರಕ್ಚರ್ಸ್ ಬರೀಬೇಕು ಅಂದ್ರೆ ಎಷ್ಟು ರೂಟ್ ವರ್ಡು ರೂಟ್ ವರ್ಡ್ ಹೆಪ್ಟ್ ಹೆಪ್ಟ್ ಅಂತಂದರೆ ಏಳು ಕಾರ್ಬನ್ ಎರಡು ಲೈನ್ ಬರ್ಕೊಳ್ಳಿ ಏಳು ಡಾಟನ್ನು ಬರೀರಿ ಏಳು ಡಾಟನ್ನು ಏನು ಒಂದರೂ ಒಂದು ಒಂದು ಬರೀ ಬದಲು ನೋಡಿ ಎರಡು ಲೈನ್ ಇದೆಯಲ್ಲ ಒಂದು ಈ ಪಕ್ಕದಲ್ಲಿ ಬರಿ ಬದಲು ಮೇಲೆ ಬರ್ಕೊಳ್ಳಿ ಮೂರನೇದು ಇಲ್ಲಿ ಪಕ್ಕದ ಬರಿ ಬದಲು ಮೇಲೆ ಬರ್ಕೊಳ್ಳಿ ಮತ್ತು ಕೆಳಗಡೆ ಇಲ್ಲಿ ಪಕ್ಕದಲ್ಲೇ ಬರ್ಕೊಳ್ಳಿ ಇಲ್ಲಿ ಪಕ್ಕದ ಬದಲು ಮೇಲೆ ಬರ್ಕೊಳ್ಳಿ ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳಾಯ್ತಲ್ಲ ನಂಬರ್ ಮುಕ್ಕೊಟ್ಟಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆಯಿತು ಈಗೆಲ್ಲ ಪಾಯಿಂಟ್ಸನ್ನು ಜಾಯಿನ್ ಮಾಡಿ ಇದು ಇಷ್ಟೇ ಆಗಿಬಿಟ್ರೆ ಇದು ಆಲ್ಕೇನ್ ಆಯಿತು ಇನ್ನೊಂದು ಪಾಯಿಂಟ್ ಹಾಕಿದ್ರೆ ಇದು ಆಲ್ಕೈನ್ ಆಲ್ಕೀನ್ ಆಯಿತು ಅದು ಯಾವುದು ಆಲ್ಕೀನು ಹೆಪ್ಟೀನ್ ಆಗೋಯ್ತು ಇದು ಒನ್ ಹೆಪ್ಟೀನ್ ಆಯಿತು ಇನ್ನೊಂದು ಬಾಂಡ್ ಸೇರಿಸೋದು ಅದು ಒನ್ ಎಫ್ಟೈನ್ ಆಗುತ್ತೆ ಅಥವಾ ಎಫ್ಟ್ ಒನ್ ನೈನ್ ಆಗಿಬಿಡುತ್ತೆ ಎಫ್ಟ್ ಒನ್ ನೈನ್ ಆರ್ ಒನ್ ಎಫ್ಟೈನ್ ಆಯಿತು ಸೊ ಬಟ್ ಇಲ್ಲಿ ಪ್ರಿಫಿಕ್ಸ್ ಇದೆಯಲ್ವಾ ಇಲ್ಲೆಲ್ಲಿ ಮೂರರಲ್ಲಿ ಎರಡು ನಾಲ್ಕರಲ್ಲಿ ಒಂದು ಮೂರರಲ್ಲಿ ನಾಲ್ಕರಲ್ಲಿ ಒಂದು ಆಯಿತು ಮೂರರಲ್ಲಿ ಎರಡು ಇದೇ ರೀತಿ ಸಿಕ್ಸ್ ಆಗಲ್ಲ ಕೊಡಿ ಸೊ ದಿಸ್ ಈಸ್ ನತಿಂಗ್ ಬಟ್ ತ್ರೀ ತ್ರೀ ಫೋರ್ ಟ್ರೈ ಮೀಥಲ್ ಎಫ್ಟ್ ಒನ್ ನೈನ್ ಅಥವಾ ತ್ರೀ ತ್ರೀ ಫೋರ್ ಟ್ರೈ ಇತ್ತೆ ಒನ್ ಎಪ್ಟೈನ್ ಇಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಇದನ್ನು ನಾವು ಕರೆಕ್ಟ್ ಸ್ಟ್ರಕ್ಚರ್ ಬರೆದಾಗ ಇಲ್ಲಿ ಈ ರೀತಿ ಬೆಂಡ್ ಇರೋಲ್ಲ ಯಾಕೆಂತಂದರೆ ಈ ಬಾಂಡ್ ಆ್ಯಂಗಲ್ ಇದೆಯಲ್ಲ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇದ್ದಾಗ ಬಾಂಡ್ ಆ್ಯಂಗಲ್ ಇದ್ರದ್ದು ಒನ್ ಏಯ್ಟಿ ಡಿಗ್ರಿ ಇರ್ತದೆ ಇದು ಒನ್ ಏಯ್ಟಿ ಡಿಗ್ರಿ ಸ್ಟ್ರೈಟ್ ಆಗಿರ್ತದೆ ಸೊ ದಟ್ ಈಸ್ ವೈ ಸೊ ಇಟ್ ಈ ರೀತಿ ಬೆಂಡ್ ಆಗಲಿ ಇದನ್ನು ಟಿಲ್ಟ್ ಮಾಡ್ಬಿಡಿ ದಿಸ್ ಲೈಕ್ ದಿಸ್ ಇದನ್ನು ಟಿಲ್ಟ್ ಮಾಡಿಬಿಟ್ಟ ಟ್ರಿಪಲ್ ಬಾಂಡ್ ಹೀಗೆ ಹೀಗೆ ಕೊಡಬಹುದು ಸೊ ದಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದಿಸ್ ಕಂಪೌಂಡ್ ಇಲ್ಲೂ ಕೂಡ ಎಕ್ಸಸೈಸಸ್ಗಳಿದೆ ಸೊ ದಯವಿಟ್ಟು ಇದಕ್ಕೆ ಸ್ಟ್ರಕ್ಚರ್ಸ್ಗಳನ್ನ ಕೊಟ್ಟಾಗಿದೆ ಕೊಟ್ಟಿದೆ ಅದಕ್ಕೆ ನೀವು ಐ ಪಿ ಸಿ ನೇಮನ್ನು ಬರೀರಿ ಇದಕ್ಕೆ ಇದು ಎಲ್ಲ ಕಂಡೆನ್ಸ್ ಸ್ಟ್ರಕ್ಚರ್ಸ್ ಫಾರ್ ದ ಆಲ್ ಕೈನ್ಸ್ ಸೊ ಇದು ಬಾಂಡ್ಲೆ ಸ್ಟ್ರಕ್ಚರ್ಸ್ಗೂ ಕೂಡ ಅಲ್ಪ ಇದು ಐ ಪಿ ಸಿ ನೇಮ್ ಕ್ಲೀಚರ್ ಈಗ ಬಾಂಡ್ಲೆ ಸ್ಟ್ರಕ್ಚರ್ಸನ್ನು ಈ ಕಾಂಪೌಂಡ್ಗಳಿಗೆ ಇಲ್ಲಿ ಕ ನೇಮ್ ಕೊಟ್ಟಾಗಿದೆ ಐ ಯು ಪಿ ಸಿ ನೇಮ್ ಅದಕ್ಕೆ ಬಾಂಡ್ಲೆನ್ ಸ್ಟ್ರಕ್ಚರ್ಸನ್ನು ಬರೀರಿ ಸೊ ನಂತರ ಕಂಪ್ಲೀಟ್ದು ಬಾಂಡ್ಲೈನ್ ಸ್ಟ್ರಕ್ಚರು ಮತ್ತು ಕಂಪ್ಲೀಟ್ ಸ್ಟ್ರಕ್ಚರ್ ಎರಡನ್ನೂ ಕೂಡ ಈ ಕಾಂಪೌಂಡ್ಸ್ಗಳಿಗೆ ಬರೀರಿ ಸೊ ಇಲ್ಲಿ ಐ ಯು ಪಿ ಎಸ್ ಸಿ ಅಮೌಂಟ್ ಲೆಕ್ಚರ್ ಕೊಟ್ಟಾಗಿದೆ ನೇಮ್ ಕೊಟ್ಟಾಗಿದೆ ಕೊಟ್ಟಿದೆ ಕಂಪ್ಲೀಟ್ ಸ್ಟ್ರಕ್ಚರು ಮತ್ತು ಲೈನ್ ಸ್ಟ್ರಕ್ಚರ್ ಎರಡನ್ನೂ ಕೂಡ ಇಷ್ಟು ಕಾಂಪೌಂಡ್ಗಳಿಗೆ ಬರೀರಿ ಇದು ನಿಮ್ಗೆ ಎಕ್ಸಸೈಸು ಇದು ಸೇಮ್ ಆ್ಯಸ್ ದಟ್ ಆಫ್ ಆಲ್ಕಿನ್ಸ್ ಸೊ ಅಲ್ಲಿ ಏನಿದೆಯೋ ಅದೇ ಫಾರ್ಮುಲಾ ಇದೆ ನೇಮ್ ಕೊಟ್ಟಾಗ ಸ್ಟ್ರಕ್ಚರ್ ಬರೆಯೋದು ಸ್ಟ್ರಕ್ಚರ್ ಕೊಟ್ಟಾಗ ನೇಮ್ ಬರೆಯೋದಕ್ಕೆ ಏನೇನು ಫ ಕ್ಲೋಸ್ಗಳಿದೆ ಇಲ್ಲಿ ಕೊಡಲಾಗಿದೆ ಸೊ ಓನ್ಲಿ ಡಿಫ್ರೆನ್ಸ್ ಅಂದರೆ ಅಲ್ಲಿ ಏನು ಬದಲಾಗಿ ಐನಿದೆ ಅಷ್ಟೇ ಸೊ ಇಷ್ಟನ್ನು ಮಾಡಿ ಐ ಹೋಪ್ ಇಟ್ ವಿಲ್ ಹೆಲ್ಪ್ ಯು ಮೋರ್ ಈಗ ಅದು ಸರಿ ಒಂದೇ ಕಾಂಪೌಂಡ್ನಲ್ಲಿ ಎರಡು ಡಬ್ ಬೇರೆ ಬೇರೆ ಫಂಕ್ಷನಲ್ ಗ್ರೂಪ್ ಇದ್ರೆ ಏನ್ ಮಾಡೋಣ ಅದು ಆಲ್ ಹೈಡ್ರೋಕಾರ್ಬನ್ಸ್ ಅಲ್ಲಿ ಮಾತ್ರ ತೆಗೆದುಕೊಳ್ತೀನಿ ಅಂದರೆ ಡಬಲ್ ಬಾಂಡ್ ಮತ್ತು ಟ್ರಿಪಲ್ ಬಾಂಡ್ ಇದ್ರೆ ಏನು ಮಾಡೋದು ಅದನ್ನು ನೋಡೋಣ ಅದನ್ನು ಹೇಗೆ ನೇಮ್ ಮಾಡೋದು ಅದನ್ನ ನೋಡೋಣ ಈಗ ನೋಡಿ ಈಗ ಒಂದು ಕಾಂಪೌಂಡ್ ತಗೊಳ್ಳಿ ಸಿ ಎಚ್ ತ್ರೀ ಸಿ ಎಚ್ ಡಬಲ್ ಬಾಂಡ್ ಸಿ ಎಚ್ ಸಿ ಎಚ್ ಟು ಸಿ ಡಬಲ್ ಬಾಂಡ್ ಸಿ ಅಂದ್ರೆ ಎರಡು ಡಬಲ್ ಬಾಂಡ್ ಇಲ್ಲಿದೆ ಒಂದೇ ಇದೆ ಇದು ಸಿ ಎಚ್ ಸಿ ಡಬಲ್ ಬಾಂಡ್ ಸಿ ಎಚ್ ಟು ಇದೆ ಹಾಗೆಯೇ ಇಲ್ಲಿ ಸಿ ಎಚ್ ತ್ರೀ ಸಿ ಎಚ್ ಡಬಲ್ ಬಾಂಡ್ ಸಿ ಎಚ್ ಸಿ ಎಚ್ ಟು ಸಿ ಟ್ರಿಪಲ್ ಬಾಂಡ್ ಇದೆ ಇಲ್ಲಿ ಒಂದು ಡಬಲ್ ಎರಡು ಡಬಲ್ ಬಾಂಡ್ ಇತ್ತು ಇಲ್ಲಿ ಒಂದು ಡಬಲ್ ಇನ್ನೊಂದು ಟ್ರಿಪಲ್ ಬಾಂಡ್ ಇದೆ ಬೇರೆ ಬೇರೆ ಜಾಗದಲ್ಲಿದೆ ಇನ್ನೊಂದು ಕೇಸ್ನಲ್ಲಿ ಈ ಕಡೆ ಸಿ ಎಚ್ ಟು ಡಬಲ್ ಬಾಂಡ್ ಸಿ ಎಚ್ ಸಿ ಎಸ್ ಟು ಸಿ ಎಸ್ ಟು ಸಿ ಟು ಸಿ ಟ್ರಿಪಲ್ ಬಾಂಡ್ ಇಲ್ಲಿ ಈ ತುದಿಲೂ ಇದೆ ಆ ತಿದುನೀಲೂ ಇದೆ ಈ ಮೂರು ಸ್ಟ್ರಕ್ಚರನ್ನ ಹೇಗೆ ಇವನ್ನ ನೇಮ್ ಮಾಡೋದು ಹೇಗೆ ಅಂತ ನೋಡೋಣ ಬಹಳ ಸುಲಭ ಸೇಮ್ ಆ ಪ್ರಕಾರ ಸೇಮ್ ಮೆಥಡ್ ಈಗ ಏನು ಕೊಟ್ಟಿದ್ದಾರೆ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಸೊ ಎಲ್ಲ ಓಪನ್ ಆಗಿದೆ ಸೊ ಈಗ ರೂಟ್ ವರ್ಡ್ ನೋಡ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೊ ಏನು ಮಾಡ್ತೀನಿ ಇಲ್ಲಿ ಏನು ಫಸ್ಟ್ ರೂಟ್ ವರ್ಡ್ಗಳು ಒಂದು ಎರಡು ಎಲ್ಲ ಈಗ ಅದಕ್ಕೆ ಮುನ್ನ ಏನು ಮಾಡ್ಕೊಳ್ಳಿ ಅಂತಂದರೆ ಇದನ್ನು ಕ್ಲಿಯರಾಗಿ ಸೊ ಬಿಡಿಸಿ ಬರ್ಕೊಳ್ಳಿ ಕಂಡೆನ್ಸ್ ಆಗಿದೆಯಲ್ಲ ಬಿಡ್ಸ್ಬಿಟ್ಟು ಇಲ್ಲಿ ಮಧ್ಯೆ ಸಿಂಗಲ್ ಬಾಂಡ್ ಹಾಕ್ಕೊಳ್ತೀನಿ ಇಲ್ಲೂ ಕೂಡ ಸಿಂಗಲ್ ಬಾಂಡ್ ಹಾಕಿದ್ರೆ ಇಲ್ಲಿ ಇವೆರಡು ನಡುವೆ ಸಿಂಗಲ್ ಬಾಂಡ್ ಇದೆ ಅದನ್ನು ತೋರಿಸ್ಕೊಂಡೆ ಸೊ ಸಿ ಎಚ್ ಸಿಂಗಲ್ ಬಾಂಡು ಈ ಸಿ ಮತ್ತು ಮತ್ತೆ ಸಿಂಗಲ್ ಬಾಂಡ್ ತೋರಿಸ್ಕೊಂಡೆ ತೋರಿಸ್ಕೊಂಡಾದ್ಮೇಲೆ ರೂಟ್ ವರ್ಡ್ ರೂಟ್ ವರ್ಡ್ ಏನಾಯಿತು ಒಂದು ಎರಡು ಸುಮ್ಮನೆ ನಂಬರ್ ನಂಬರ್ ಆಫ್ ಕಾರ್ಬನ್ ಒಂದೇ ಚೆನ್ನ ಸ್ಟ್ರೈಟ್ ಚೆನ್ನಲ್ಲಿ ಇರುವಂಥ ನಂಬರ್ ಆಫ್ ಕಾರ್ಬನ್ಸ್ ನೋಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆಯಿತು ಹೆಕ್ಸ್ ಇಸ್ ದ ರೂಟ್ ವರ್ಡ್ ಸೊ ಎಕ್ಸ್ ಇಸ್ ದ ರೂಟ್ ವರ್ಡ್ ಆಮೇಲೆ ಏನಿದೆ ಫಂಕ್ಷನ್ ರೂಪು ಡಬಲ್ ಬಾಂಡ್ ಇದೆ ಎಷ್ಟಿದೆ ಇಲ್ಲೊಂದು ಡಬಲ್ ಬಾಂಡ್ ಇದೆ ಇಲ್ಲೊಂದು ಡಬಲ್ ಬಾಂಡ್ ಇದೆ ಸೊ ದೇರ್ ಇಸ್ ಅ ಫಂಕ್ಷನ್ ಗ್ರೂಪ್ ಎಷ್ಟು ಎರಡು ಡಬಲ್ ಬಾಂಡ್ ಇದೆ ಈನು ಅನ್ನೋದು ಇದು ಫಂಕ್ಷನ್ ಗ್ರೂಪ್ ಅದು ಬಟ್ ದೇರ್ ಆರ್ ಟೂ ಈನ್ಸ್ ಹಾಗಾದರೆ ಏನು ಮಾಡಬೇಕು ಅದನ್ನೇನಿಲ್ಲ ಸೇಮ್ ಏನದು ಏನು ನೇಮ್ ಏನಿದೆ ನೇಮ್ ಇಸ್ ಈಕ್ವಲ್ ಟು ರೂಟ್ ವರ್ಡ್ ಪ್ಲಸ್ ಸಫಿಕ್ಸ್ ಸಫಿಕ್ಸ್ ಇಸ್ ಇನ್ ಸೊ ಏನು ಮಾಡಿ ಅಂತಂದರೆ ಐಡೆಂಟಿಫೈ ದ ಪೊಸಿಷನ್ ಆಫ್ ದಿಸ್ ಯಾವುದು ಇನ್ಸ್ ಇದು ಮಾಡಬೇಕಾದ ಹತ್ತಿರದ ತುದಿಯಿಂದ ನೋಡಿ ಎರಡು ಒಂದೇ ಇರೋದ್ರಿಂದ ಫ್ರಮ್ ದ ನಿಯರೆಸ್ಟ್ ಎಂಡ್ ಆಫ್ ದ ಫಂಕ್ಷನ್ರು ಇದನ್ನು ನಂಬರ್ ಮಾಡಿ ಸೊ ಯು ಹ್ಯಾವ್ ಟು ನಂಬರ್ ದಿಸ್ ಕಾರ್ಬನ್ ಚೇನ್ ಫ್ರಮ್ ದ ನಿಯರೆಸ್ಟ್ ಎಂಡ್ ಸೊ ನಾನು ಇವಾಗ ನಿಯರೆಸ್ಟ್ ಎಂಡ್ ಅಂತ ನೋಡಿ ಇದು ಈ ತುದಿಗೆ ಈ ಡಬಲ್ ಬಾಂಡು ಈ ಕಾರ್ಬನ್ ಅಲ್ಲಿ ಇದೇ ಒಂದು ತುದಿ ಈ ಡಬಲ್ ಬಾಂಡು ಈ ಕಾರ್ಬನಲ್ಲಿ ಇದು ಒಂದು ಕಾರ್ಬನ್ ದೂರದಲ್ಲಿದೆ ಆದರೆ ಇದು ಇದೇ ತುದಿ ಆಗಿರೋದ್ರಿಂದ ಇದೇ ನಿಯರೆಸ್ಟ್ ಎಂಡ್ ಸೊ ಇಲ್ಲಿಂದ ನಂಬರ್ ಮಾಡ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಇದಾದ ಮೇಲೆ ಇದರಾಗುತ್ತೆ ಆದ್ ಕೂಡಲೇ ಇದನ್ನು ನೇಮ್ ಮಾಡೋಣ ಎಕ್ಸ್ ಇಸ್ ದ ರೂಟ್ ವರ್ಡ್ ಸಫಿಕ್ಸ್ ಏನಿದೆ ಒಂದರಲ್ಲಿ ಏನಿದೆ ಎಕ್ಸ್ ಡ್ಯಾಶ್ ನಾನು ಹೇಳಿದ ನೇಮ್ ಮತ್ತೆ ಅಕ್ಷರ ಮತ್ತೆ ನಂಬರ್ ಬಂದಾಗ ಡ್ಯಾಶ್ ಹಾಕೊಳ್ಳಿ ಒನ್ ಡ್ಯಾಶ್ ಇನ್ ಒನ್ ಇನ್ ಆಯಿತು ಆಮೇಲೆ ಇನ್ನೊಂದು ಎಲ್ಲಿದೆ ಡಬಲ್ ಬಾಂಡ್ ಮೂರು ನಾಲ್ಕು ಮತ್ತೆ ಐದರ ನಡುವೆ ಇದೆ ಸೊ ಇನ್ ಡ್ಯಾಶ್ ಫೋರ್ ಡ್ಯಾಶ್ ಇನ್ ಹೆಕ್ಸ್ ಇಸ್ ದ ರೂಟ್ ವರ್ಡ್ ಬರ್ದಿದ್ದೀನಿ ಸಫಿಕ್ಸ್ ಎಷ್ಟು ಎರಡು ಈನ್ಗಳಿದೆ ಎಲ್ಲಿದೆ ಅಂತ ಬರ್ತಿದ್ದೀನಿ ಒನ್ ಇನ್ ಫೋರ್ ಈನ್ ಸೊ ಅಕ್ಷರ ಮತ್ತು ನಂಬರನ್ನು ಸಪ್ರೇಟ್ ಮಾಡಲಿಕ್ಕೆ ಡ್ಯಾಶ್ ಹಾಕಿಕೊಂಡಿದ್ದೀನಿ ಸೊ ಇಲ್ಲಿ ಇಲ್ಲೂ ಒಂದು ಇದೆ ಇಲ್ಲೂ ಒಂದು ಏನಿದೆ ಇದೆ ಒಟ್ಟು ಈನ್ ಎಷ್ಟಾಯಿತು ಎರಡು ಅದನ್ನು ಒಟ್ಟಿಗೆ ಸೇರಿಸ್ಬಿಡ್ತೀನಿ ಒಂದು ಮತ್ತು ಎರಡು ಮಾನೋ ಮತ್ತು ಡೈ ಅಂದರೆ ಡೈ ಏನ್ ಆಯಿತು ಎಲ್ಲಲ್ಲಿದೆ ಅದು ಬರೀರಿ ಎಕ್ಸ್ ಡ್ಯಾಶ್ ಒನ್ ಕಾಮ ಫೋರ್ ಇನ್ ಅಲ್ಲಿ ಬರೀತಿದ್ದಲ್ಲೋ ಟು ತ್ರೀ ಡೈ ಮಿ ಥಲ್ ಒಂದು ಟು ತ್ರೀ ತ್ರೀ ಟ್ರೈ ಅಂತ ಹಾಗೇ ಇಲ್ಲಿ ಮಿಥೈಲ್ ಅನ್ನೋ ಬದಲಾಗಿ ಸಹ ಪ್ರಿಫಿಕ್ಸ್ ಏನಿತ್ತಲ್ಲ ಸೇಮ್ ಗ್ರೂಪ್ ಆಗಿರೋದ್ರಿಂದ ಆ ಎರಡು ಸೇಮ್ ಆದಾಗ ಅದನ್ನು ಮಲ್ಟಿಪ್ಲಿಕೇಶನ್ ಮಾನೋ ಡೈ ಟ್ರೈ ಟೆಟ್ರಾ ಮಾನೋ ಅಂತ ಹೇಳೋ ಮಾನೋ ಅಂದರೆ ಒಂದು ಡೈ ಅಂದರೆ ಎರಡು ಮೂರಿದ್ರೆ ಟ್ರೈ ಟ್ರೈ ಏನಾಗುತ್ತೆ ನಾಲ್ಕಿದರೆ ಈಗ ನೋ ಟಟ್ರ ಏನು ಹಾಗೆ ಈಗ ಅದು ಸೊ ಇದೇನಾಯ್ತಿದ್ದು ಸೊ ಒನ್ ಫೋರ್ ಡೈನ್ ಸೊ ದಿ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್ ಎಕ್ಸ್ ಒನ್ ಫೋರ್ ಡೈನ್ ಸೊ ಎಕ್ಸ್ ಒನ್ ಫೋರ್ ಡೈನ್ ಇಸ್ ದ ನೇಮ್ ಆಫ್ ಎಟ್ ಅಥವಾ ಇದನ್ನು ಇನ್ನೊಂದು ರೀತಿ ಬರಿಬೋದು ಇದನ್ನು ಒನ್ ಫೋರ್ನ ಮೊದಲೇ ಬರ್ಕೊಂಬಿಟ್ಟು ಒನ್ ಫೋರ್ ಎಕ್ಸ್ ಆ ಇಲ್ಲಿ ಎ ಯಾಕೆ ಹಾಕಿದ್ದೀವಿ ಅಂತಂದರೆ ಎಕ್ಸ್ ಆದಮೇಲೆ ಡಿ ಬರ್ತದೆ ಎಕ್ಸ್ ಡಾಗ್ಬಿಡುತ್ತದೆ ಅದಕ್ಕೋಸ್ಕರ ಇಲ್ಲಿ ಓವಲ್ ಅನ್ನು ಹಾಕ್ಕೊಂಡಿದ್ದೀವಿ ಒನ್ ಫೋರ್ ಎಕ್ಸ್ ಅ ಇದು ಕೂಡ ಕರೆಕ್ಟ್ ಆಗುತ್ತೆ ಒಂದು ಎಕ್ಸ್ ಒನ್ ಫೋರ್ ಡೈನ್ ಅಥವಾ ಒನ್ ಫೋರ್ ಎಕ್ಸಾ ಅ ದಟ್ ಈಸ್ ದ ನೇಮ್ ಆಫ್ ದಿಸ್ ಕಂಪೌಂಡ್ ಗೊತ್ತಾಯ್ತಲ್ಲ ಸೊ ಎರಡೂ ಸೇಮ್ ಡಬಲ್ ಫಂಕ್ಷನ್ ಗ್ರೂಪ್ ಸೊ ಇದ್ದಾಗ ಅದನ್ನು ಡೈ ಅಂತನೋ ಜಾಸ್ತಿ ಇತ್ತು ಅಂತಂದರೆ ಎಷ್ಟು ನಂಬರ್ ಇರ್ತದೋ ಆ ನಂಬರ್ನ ಸೇರಿಸಬೇಕು ಆ ನಂಬರ್ ಅಂದರೆ ಎಷ್ಟು ನಂಬರ್ ಆಫ್ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಅದನ್ನು ಬರಿಬೇಕು ಹಾಗೇನೆ ಅದು ಎಲ್ಲೆಲ್ಲಿದೆ ಅಂತ ಬರಿಬೇಕು ಯಾವುದ್ರ ಮುಂದೆ ಒಂದಾ ಇನ್ ಫ್ರಂಟ್ ಆಫ್ ದ ಫಂಕ್ಷನಲ್ ಗ್ರೂಪ್ ಅಥವಾ ಇನ್ ಫ್ರಂಟ್ ಆಫ್ ದ ರೂಟ್ ವರ್ಡ್ ದಿಸ್ ಇಸ್ ಸೌ ಯು ಹೌ ಟು ನೇಮ್ ದಿಸ್ ಗ್ರೂಪ್ ಆಯಿತಾ ಆ ನಂತರ ಇದಕ್ಕೆ ಬರ್ತೀನಿ ಇಲ್ಲಿ ಒಂದು ಡಬಲ್ ಬಾಂಡ್ ಇದೆ ಇಲ್ಲಿ ಟ್ರಿಪಲ್ ಬಾಂಡ್ ಇದೆ ನೋಡಿ ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ನೋಟ್ ಸೇಮ್ ವೇಟೇಜ್ ಈಸ್ ಗಿವನ್ ಟು ಸಿ ಸಿ ಡಬಲ್ ಬಾಂಡ್ ಅಂಡ್ ಸಿ ಸಿ ಟ್ರಿಪಲ್ ಬಾಂಡ್ ಸೊ ಇದಕ್ಕೂ ಒಂದೇ ವೇಟೇಜು ಡಬಲ್ ಟ್ರಿಪಲ್ ಬಾಂಡ್ಗೆ ಡಬಲ್ ಬಾಂಡ್ಗೂ ಒಂದೇ ವೇಟೇಜು ಸೊ ಫಸ್ಟ್ ಏನು ಮಾಡೋಣ ಇದೇ ಪ್ರಕಾರ ಎಲ್ಲ ಮೊದಲು ಬಿಡಿಸ್ಕೊತೀನಿ ಬಿಡಿಸ್ಕೊಂಡು ಡಬಲ್ ಬಾಂಡ್ ಇಲ್ಲಿ ನೋಡಿ ಇಲ್ಲಿ ಸಿಂಗಲ್ ಬಾಂಡ್ ಹಾಕೊಂಡೆ ಇಲ್ಲೂ ಸಿಂಗಲ್ ಬಾಂಡ್ ಹಾಕೊಂಡೆ ಸೊ ಇಲ್ಲೂ ಕೂಡ ಸಿಂಗಲ್ ಬಾಂಡ್ ಹಾಕೊಂಡೆ ಇದಾದಮೇಲೆ ರೂಟ್ ವರ್ಡ್ ನೋಟ್ ಮಾಡ್ಕೋತೀನಿ ಸುಮ್ಮನೆ ನಂಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಕಾರ್ಬನ್ ಇದೆ ಸೊ ಆರ್ ಅಂದರೆ ಸಿಕ್ಸ್ ಕಾರ್ಬನ್ ಸೊ ಅದಾದ ನಂತರ ಆ ಸಿಕ್ಸ್ ಕಾರ್ಬನ್ಸನ್ನು ಬರ್ಕೋಬೇಕಾಗುತ್ತೆ ಅದಾದ ನಂತರ ನಾನು ನಂತರ ಏನು ಮಾಡಬೇಕು ಫಂಕ್ಷನ್ ಗ್ರೂಪ್ ನೋಟ್ ಮಾಡ್ಕೋಬೇಕು ಏನೇನಿದೆ ಸಿ ಸಿ ಡಬಲ್ ಬಾಂಡ್ ಇದೆ ಇಲ್ಲಿ ಮತ್ತು ಟ್ರಿಪಲ್ ಬಾಂಡ್ ಇದೆ ಡಬಲ್ ಬಾಂಡ್ ಮತ್ತು ಟ್ರಿಪಲ್ ಬಾಂಡ್ ಇದೆ ಸೊ ಸಿನ್ಸ್ ವೆಯ್ಟೇಜ್ ಒಂದೇ ಇರೋದರಿಂದ ನಿಯರೆಸ್ಟ್ ಎಂಡ್ ಆಫ್ ದ ಫಂಕ್ಷನ್ ಗ್ರೂಪ್ ಡಬಲ್ ಬಾಂಡ್ ಆದರೂ ಆಗಲಿ ಟ್ರಿಪಲ್ ಬಾಂಡ್ ಆದರೂ ಆಗಲಿ ಯಾವುದು ಹತ್ತಿರದ ತುದಿ ನೋಟ್ ಮಾಡ್ಕೊಳ್ಳಿ ಇದು ಇದೇ ತುದಿಯಾಗಿದೆ ಆದರೆ ಒಂದು ಕಾರ್ಬನ್ ದೂರದಲ್ಲಿದೆ ಸೊ ಹಾಗಾಗಿ ಇಲ್ಲಿಂದನೇ ನಂಬರ್ ಮಾಡ್ತೀನಿ ಹತ್ರ ತುದಿ ಅಂದ್ರೆ ಇದೇನೆ ಸೊ ನಂಬರ್ ದ ಚೈನ್ ಫ್ರಮ್ ದ ನಿಯರೆಸ್ಟ್ ಎಂಡ್ ಆಫ್ ದ ಫಂಕ್ಷನಲ್ ಗ್ರೂಪ್ ಸೊ ಈ ನಂಬರ್ ದಿಸ್ ಚೈನ್ ಸೊ ನಂಬರ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಇದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಓಕೆ ಸೊ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಇಲ್ಲಿದೆ ಒಂದು ಮತ್ತು ಎರಡರ ನಡುವೆ ಇದೆ ಐಡೆಂಟಿಫೈ ದ ಪೊಸಿಷನ್ ಆಫ್ ಬೋತ್ ಇನ್ ಅಂಡ್ ವೈ ಅಂಡ್ ರೈಟ್ ಇಟ್ ಇನ್ ಫ್ರಂಟ್ ಆಫ್ ಇಟ್ ದಟ್ಸ್ ಇಟ್ ಏನಿಲ್ಲ ಸೊ ಒಂದು ಮತ್ತು ಎರಡರ ನಡುವೆ ಟ್ರಿಪಲ್ ಬಾಂಡ್ ಇದೆ ನಾಲ್ಕು ಮತ್ತು ಐದರ ನಡುವೆ ಏನು ಡಬಲ್ ಬಾಂಡ್ ಇದೆ ಸೊ ರೂಟ್ ವರ್ಡ್ ಏನು ಎಕ್ಸು ಎಕ್ಸ್ ಬರ್ಕೊಳ್ಳಿ ಫೋರ್ ಮೊದಲು ಫೋರ್ ಮತ್ತು ಫೈವ್ ನಡುವೆ ಏನಿದೆ ಈನ್ ಇದೆ ಇಲ್ಲಿ ಒನ್ ಮತ್ತು ಎರಡರ ನಡುವೆ ಐನ್ ಇದೆ ಸೊ ಇಲ್ಲಿ ಇ ಮತ್ತು ಐ ವೈ ಸೊ ಇ ಎ ಬಿ ಸಿ ಟಿನಲ್ಲಿ ಇ ಮೊದಲು ಬರ್ತದೆ ವೈ ನಂತರ ಬರ್ತದೆ ಆಲ್ಫಾಬೆಟಿಕಲ್ ಇದನ್ನು ನೇಮ್ ಮಾಡಿದ್ದೇನೆ ನಾಲ್ಕನೇ ಪೊಸಿಷನಲ್ಲಿ ಈನ್ ಐದು ಒಂದನೇ ಪೊಸಿಷನಲ್ಲಿ ಐನು ಇದು ಎಕ್ಸ್ ಫೋರ್ ಈನ್ ಒನ್ ಐನ್ ಸೊ ಇಲ್ಲಿ ಈ ಐ ಒಂದೇ ಎರಡು ಇದು ಬರೋದ್ರಿಂದ ಏನೋ ಎರಡು ಸ್ವರಗಳು ಬರೋದ್ರಿಂದ ಇದನ್ನ ಈ ಒಂದು ಈನ ತೆಗೆದು ಬಿಡ್ತೀವಿ ಸೊ ಇ ಅನ್ನೋ ಈನ್ ಐನ್ ಆಗೋದ್ರಿಂದ ಇಲ್ಲಿ ಎನ್ ಅನ್ನೋದನ್ನ ಇಟ್ಕೊಳ್ತೀವಿ ಇ ಎನ್ ಅಷ್ಟೇ ಈನ ತೆಗಿತೇವೆ ಎಕ್ಸ್ ಫೋರ್ ಇನ್ ಒನ್ ಐನ್ ಇಸ್ ದ ನೇಮ್ ಆಫ್ ದಿಸ್ ಕಂಪೌಂಡ್ ಎಕ್ಸ್ ಫೋರ್ ಇನ್ ಒನ್ ಐನ್ ಇಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಸೊ ಇಲ್ಲಿನ ಆರ್ಡರ್ ಬರೀಬೇಕಾದಾಗ ಇದನ್ನು ಒನ್ ಐನ್ ಫೋರ್ ಇನ್ ಅಂತ ಆಗಲಿ ಬರೀತಿಲ್ಲ ಇಲ್ಲಿ ಒನ್ ಕಡಿಮೆ ನಂಬರ್ ಆದರೂ ಕೂಡ ಇಲ್ಲಿ ವೈ ಒನ್ ಅನ್ನು ಕೊನೆಗೆ ಕೊಡ್ತೀವಿ ಯಾಕೆಂತಂದರೆ ಅದೇ ಪೈ ಪೇರೆಂಟ್ ಗ್ರೂಪು ಅದ್ರ ಜೊತೆಗೆ ಇದು ಈನ್ ಅನ್ನೋದು ಎಲ್ಫಿ ಆಲ್ಫೋಬೆಟಿಕಲ್ ಆರ್ಡರ್ ಯಾಕೆಂದರೆ ಇದು ಪ್ರಿಯಾರಿಟಿ ಯಾರಿಗೆ ಕೊಡಬೇಕು ಅಂತಂದರೆ ಕೊನೆಯಲ್ಲಿ ಯಾರು ಫಸ್ಟ್ ನಂಬರ್ ಬರ್ತಾರಲ್ಲ ಅವ್ರಿಗೆ ಪ್ರಿಯಾರಿಟಿಯನ್ನು ಕೊಡ್ತೀವಿ ಹಾಗೆಯೇ ಅದ್ರ ಜೊತೆಗೆ ಇನ್ನೊಂದು ಏನು ಅಂತಂದರೆ ಆಲ್ಫೋಬೆಟಿಕಲ್ ಆರ್ಡ್ರಲ್ಲಿ ಈ ಮೊದಲು ಬರ್ತದೆ ಓಕೆ ಸೊ ಇದಾಯಿತು ಎಕ್ಸ್ ಫೋರ್ ಇನ್ ಒನ್ ಐನ್ ಆಯಿತು ಆಯಿತಲ್ಲ ನಂತರ ಇದಕ್ಕೆ ಬರ್ತೀನಿ ಸೊ ಇಲ್ಲೇನೋ ಟ್ರಿಪಲ್ ಬಾಂಡು ಒಂದು ತುದಿಲಿತ್ತು ಮಧ್ಯದಲ್ಲಿ ಡಬಲ್ ಬಾಂಡ್ ಇತ್ತು ಎರಡು ಸೇಮ್ ವೆಯ್ಟೇಜ್ ಆಗೋಯಿತು ಇಲ್ಲಿ ಕಷ್ಟ ನೋಡಿ ಈ ಕಡೆಯಿಂದ ನಂಬರ್ ಮಾಡಿದ್ರೆ ಇದು ಮೊದಲನೇ ಕಾರ್ಬನ್ನು ಈ ಕಡೆಯಿಂದ ನಂಬರ್ ಮಾಡಿದ್ರೆ ಇದು ಮೊದಲನೇ ಕಾರ್ಬನು ಆದರೆ ಇದು ಟ್ರಿಪಲ್ ಬಾಂಡ್ ಇದೆ ಇದು ಡಬಲ್ ಬಾಂಡ್ ಆಗಿದೆ ಹಾಗಾದರೆ ಇಲ್ಲಿ ಯಾರಿಗೆ ಪ್ರಿಯಾರಿಟಿಯನ್ನು ಕೊಡೋದು ಅನ್ನೋದು ಸಮಸ್ಯೆ ನೋಡೋಣ ಫಸ್ಟ್ ಇದನ್ನೆಲ್ಲ ಬಿಡಿಸ್ಕೊಂಡು ಬರ್ಕೊಳ್ಳೋಣ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕಾರ್ಬನ್ ಇದೆ ರೂಟ್ ಒಡೆನಾಯಿತು ಹೆಪ್ಟಾಯಿತು ಹೆಪ್ಟ್ ಇಸ್ ದ ರೂಟ್ ವರ್ಡ್ ಆಯಿತಾ ನಂತರ ಫಂಕ್ಷನ್ ರೂಪನ ಗೊತ್ತು ಮಾಡ್ಕೊಂಡಿದ್ದೀನಿ ಸಿ ಸಿ ಡಬಲ್ ಬಾಂಡ್ ಇದೆ ಸಿ ಸಿ ಟ್ರಿಪಲ್ ಬಾಂಡ್ ಇದೆ ಆಯಿತಲ್ಲ ಸೊ ನಾನು ಇದ್ರ ಪ್ರಕಾರ ಐಡೆಂಟಿಫೈ ಮಾಡ್ಕೊಂಡಿದ್ದೀನಿ ಈನ್ ಮತ್ತು ಐನ್ ಅಂತ ಗೊತ್ತಾಗಿದೆ ನಾನು ಇದನ್ನು ಬಿಡಿಸ್ಕೊಂಡು ನಂಬರ್ ಮಾಡ್ತು ಅಂತಂದರೆ ಇದೇ ರೀತಿ ಓಟೋಗಿಬಿಟ್ರೆ ಮೊದಲು ಇದೇ ಮಾಡಿದ್ನಲ್ಲ ಅದೇ ರೀತಿ ನಾನು ಹೋದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಯಾಕೆಂದರೆ ಇದು ಮೊದಲು ಪ್ರಿಯಾರಿಟಿ ಕೊಟ್ಟಿದ್ದೆ ಅಲ್ವಾ ಇದಲ್ಲಿದ್ದೇನೆ ಕೊಟ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಳ್ಳಿ ಒನ್ ಟು ತ್ರೀ ಆಯಿತು ಒಂದು ಒಂದು ಮತ್ತು ಎರಡರ ನಡುವೆ ಟ್ರಿಪಲ್ ಬಾಂಡ್ ಇದೆ ಆರು ಮತ್ತು ಏಳರ ನಡುವೆ ಡಬಲ್ ಪಾಯಿಂಟ್ ಇದೆ ಸೊ ಇಲ್ಲಿ ಏನಾಗುತ್ತೆ ಅವಾಗ ಹೆಪ್ಟ ಹೆಪ್ಟ್ ಸಿಕ್ಸ್ ಇನ್ ಇದೇ ರೀತಿಯಲ್ಲಿ ಡ್ಯಾಶ್ ಒನ್ ಐನ್ ಆಯಿತು ಉಲ್ಟ ನಂಬರ್ ಮಾಡಿದ್ರೆ ಏನಾಗುತ್ತೆ ಈಗ ಉಲ್ಟ ಈಗ ಮಾಡ್ಕೊಂಡು ಹೋಯಿತು ಅಂತಂದರೆ ಈಗ ನಾನು ಪ್ರಿಫರೆನ್ಸ್ ಯಾರು ಕೊಟ್ಟಿದ್ದೀನಿ ಇನ್ ಕೊಟ್ಟಿದ್ದೀನಿ ಅವಾಗ ಹೆಪ್ಟ್ ಒನ್ ಇನ್ ಫೈ ಸಿಕ್ಸ್ ಐನ್ ಆಯಿತು ಒನ್ ಇನ್ ಸಿಕ್ಸ್ ಐನ್ ಆಯ್ತದೆ ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ಡಬಲ್ ಬಾಂಡು ಟ್ರಿಪಲ್ ಬಾಂಡ್ಗೆ ಒಂದೇ ನಂಬರ್ ಬಂದರೆ ಅಂದರೆ ಬೇರೆ ಬೇರೆ ನಮಂಕ್ ಲೆಕ್ಚರ್ ಪ್ರಕಾರ ನಂಬರಿಂಗ್ ಪ್ರಕಾರ ಒಂದೇ ನಂಬರ್ ಬಂದರೆ ಇಲ್ಲಿ ಏನು ಕೂಡ ಮೊದಲೇ ಪೊಸಿಷನ್ ಐನು ಕೂಡ ಒಂದೇ ಪೊಸಿಷನ್ ಇದ್ದಾಗ ಈನಿಗೆ ಪ್ರಿಯಾರಿಟಿಯನ್ನು ಕೊಡಬೇಕು ಅಂದರೆ ಸಿ ಸಿ ಡಬಲ್ ಬಾಂಡಿಗೆ ಪ್ರಿಯಾರಿಟಿಯನ್ನು ಕೊಡಬೇಕು ಸೊ ಹಾಗಾಗಿ ಎರಡನೇ ನೇಮ್ ಹೆಪ್ ಟು ಒನ್ ಇನ್ ಸಿಕ್ಸ್ ಸೈನ್ ಸೊ ವಿನ್ ಸಿ ಸಿ ಡಬಲ್ ಬಾಂಡ್ ಮತ್ತು ಟ್ರಿಪಲ್ ಬಾಂಡಿಗೆ ಒಂದೇ ನಂಬರ್ ಬಂದಾಗ ಇದು ಅಂದರೆ ಸೇಮ್ ಪೊಸಿಷನ್ಸಲ್ಲಿದ್ದಾಗ ಬೇರೆ ಬೇರೆ ನಮ್ಮ ನಂಬರಿಂಗ್ನಲ್ಲಿ ಆವಾಗ ಡಬಲ್ ಬಾಂಡಿಗೆ ಸಿ ಸಿ ಡಬಲ್ ಬಾಂಡಿಗೆ ಆದ್ಯತೆಯನ್ನು ಕೊಡ್ತೀವಿ ಪ್ರಿಯಾರಿಟಿಯನ್ನು ಕೊಡ್ತೀವಿ ಹಾಗಾಗಿ ಈ ಹೆಸರು ಕರೆಕ್ಟ್ ಆಗುತ್ತೆ ಹೆಪ್ಟ್ ಒನ್ ಇನ್ ಸಿಕ್ಸ್ ಐನ್ ಹೆಪ್ಟ್ ಒನ್ ಇನ್ ಸಿಕ್ಸ್ ಐನ್ ಇಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಓಕೆ ಸೊ ದಿಸ್ ಇಸ್ ಔ ಯು ಕ್ಯೂ ನೇಮ್ ದ ಕಾಂಪೌಂಡ್ ಇದನ್ನು ಮತ್ತೆ ಇನ್ನೊಂದು ಸಾರಿ ನೋಡಿ ಇನ್ನೊಂದು ಸಾರಿ ಕೇಳಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನೋಡಿ ಈಗ ಸಾಮಾನ್ಯವಾಗಿ ಕೆಲವು ವಿದ್ಯಾರ್ಥಿಗಳು ಒಂದು ಸಾಮಾ ಸಾಧಾರಣವಾಗಿ ಒಂದು ಕಾಮನ್ ಮಿಸ್ಟೇಕ್ ಮಾಡ್ತಾರೆ ಇದು ಏನಪ್ಪಾ ಅಂತಂದ್ರೆ ಈಗ ಒಂದು ಸ್ಟ್ರಕ್ಚರ್ ತಗೊಳ್ಳೋಣ ಈ ಕಾಂಪೌಂಡ್ ನಾನು ಈ ಕಾಂಪೌಂಡ್ ಗೆ ನಾನು ಐ ಪಿ ಸಿ ನೇಮ್ ಅನ್ನು ಕೊಡಬೇಕು ಈ ಕಾಂಪೌಂಡ್ ಯಾವ್ದು ಇದರಲ್ಲಿದೆ ಇದೆ ಬಾಂಡ್ ಲೈನ್ ಸ್ಟ್ರಕ್ಚರ್ ಇದೆ ಸೊ ಇದನ್ನ ಕೊಡಬೇಕಾದಾಗ ಏನ್ ಮಾಡಬೇಕು ಈ ರೂಲ್ ಅನ್ನ ಫಾಲೋ ಮಾಡಬೇಕು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಹೆಸರು ಮಾಡಬೇಕು ರೂಲ್ ಏನು ಹೇಳುತ್ತೆ ಲಾಂಗೆಸ್ಟ್ ಪಾಸಿಬಲ್ ಕಾರ್ ಅಂತ ತಗೊಳ್ಳಿ ಕಂಡೆನ್ಸ್ ಅಂತ ಏನಿಲ್ಲ ಎಲ್ಲ ಕ್ಲಿಯರ್ ಆಗಿದೆ ಸೊ ಲಾಂಗೆಸ್ಟ್ ಪಾಸಿಬಲ್ ಕಾರ್ ಬಂಚ ತಗೊಳ್ತೀನಿ ನಾನು ನೋಡಿ ಇಲ್ಲಿಂದ ನಂಬರ್ ಹಾಕ್ತೀನಿ ಒಂದು ಎರಡು ಮೂರು ಅವರು ನಾರ್ಮಲ್ ಎಡಗಡೆಯಿಂದ ಸಾಮಾನ್ಯ ನಾವು ಯಾವಾಗಲೂ ಎಡಗಡೆಯಿಂದ ಕೌಂಟ್ ಮಾಡ್ಕೊಂಡು ಹೋಗ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕರೆಕ್ಟ್ ಆಯಿತು ಹಾಂ ಕರೆಕ್ಟು ಈ ಕಡೆ ಬಂದವರು ಕೂಡ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಕಾರ್ ಬಂದಿದೆ ಹೈಯೆಸ್ಟು ಅಥವಾ ಇದನ್ನು ತೊಗೊಂಡ್ರೂ ಕೂಡ ಇದನ್ನು ತೊಗೊಂಡ್ರೋರು ಕೂಡ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆ ಏಳು ಇರೋದ್ರಿಂದ ಸೊ ಲಾಂಗೆಸ್ಟ್ ಸೆವೆನ್ ಅಂತ ಹೇಳಿ ನಾನು ನಂಬರ್ ಮಾಡ್ಕೋತೇನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮಾತು ಕೂಡಲೇ ನಾನೇನಾಯಿತು ಏಳು ಕಾರ್ ಬಂದು ಆಯಿತು ಅದು ರೂಟ್ ಒಂದು ಸೆವೆನ್ ಆಯಿತು ಅದಾದ ನೇಚರ್ ನೇಚರ ಬಾಂಡ್ ಇದು ಪಕ್ಕದಲ್ಲೇನಿದೆ ಸಫಿಕ್ಸ್ ನೋಡಬೇಕಲ್ವಾ ಸಫಿಕ್ಸ್ ನೋಡ್ತೀರಿ ಎಲ್ಲದರಲ್ಲೂ ಸಿಂಗಲ್ ಬಾಂಡ್ ಇದೆ ಸಿಂಗಲ್ ಬಾಂಡ್ ಇದ್ದರೆ ಸಫಿಕ್ಸು ಏನ್ ಅಂತ ಆಯಿತು ಸೊ ಆಗಿ ನಾನು ಹೇಳ್ತೇನೆ ರೂಟ್ ವರ್ಡ್ ಹೆಪ್ಟು ಏನ್ ಇಸ್ ದ ಸಫಿಕ್ಸು ಅದು ಸೊ ಇದು ಮಾತ್ರ ಹೆಪ್ಟೇನ್ ಆಯ್ತು ನಾನು ಇದನ್ನು ಅಕೌಂಟ್ ಮಾಡಿದ್ದೀನ ಮಾಡಿಲ್ಲ ಏನಿದೆ ಹಾಗಾದರೆ ನಾನು ಹೇಳಿದ್ದೇನೆ ತುದಿ ಇತ್ತು ಅಂತಂದರೆ ಸಿ ಎಚ್ ತ್ರೀ ಅಂತೇಳಿ ಅಥವಾ ಗೊತ್ತಾಗಲಿಲ್ವಾ ವೆರಿ ಸಿಂಪಲ್ ಇಲ್ಲಿ ಎಷ್ಟು ಈ ಕಾರ್ಬನ್ನಲ್ಲಿ ಎಷ್ಟು ಬಾಂಡ್ ಇದೆ ನೋಡ್ಕೊಳ್ಳಿ ಒಂದೇ ಬಾಂಡಿದೆ ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ ಫೋರ್ ಮೈನಸ್ ನಂಬರ್ ಆಫ್ ಬಾಂಡ್ ಇಸ್ ಒನ್ ಫೋರ್ ಮೈನಸ್ ಒನ್ ಇಸ್ ತ್ರೀ ಸೊ ಅಂದರೆ ಇಲ್ಲಿ ಕಾರ್ಬನ್ನಲ್ಲಿ ಮೂರು ಹೈಡ್ರೋಜನ್ಸ್ ಇರುತ್ತೆ ಅಷ್ಟೇ ಸೊ ಇಲ್ಲೂ ಅಷ್ಟೇನೆ ಈ ಕಾರ್ಬನ್ ನಲ್ಲಿ ಎರಡು ಬಾಂಡ್ ಇದೆ ಫೋರ್ ಮೈನಸ್ ಟುಕೊಲ್ ಟು ಟು ಇರುತ್ತೆ ಇದು ಸಿ ಎಚ್ ಇದು ಸಿ ಎಚ್ ಟು ಎರಡು ಸೀರ್ಸ್ ಏನಾಗುತ್ತೆ ಇದು ಈಥೈಲ್ ಗ್ರೂಪ್ ಆಗುತ್ತೆ ಇವಿಷ್ಟು ಸೇರಿ ಇಥೈಲ್ ಗ್ರೂಪ್ ಮೂರನೇದ್ರಲ್ಲಿ ಇಥೈಲ್ ಇದೆ ಆರನೇದರಲ್ಲಿ ಮೀಥೈಲ್ ಇದೆ ಇದು ಓಪನ್ ಮೀಥೆ ಇದು ಸೊ ಇದು ಮೀಥೈಲ್ ಸೊ ಆರನೇದ್ರಲ್ಲಿ ಮೀಥೈಲು ಮೂರನೇ ಇದ್ರಲ್ಲಿ ಇಥೈಲ್ ಸೊ ನಾನು ಮಾಡ್ತೀನಿ ಅಂತಂದರೆ ಅಂತಂದ್ರೆ ಇದನ್ನ ಮೂರು ಇಥೈಲ್ ಸಿಕ್ಸ್ ಮೀಥೈಲ್ ಹೆಪ್ಟೇನ್ ಅಂತ ಮಾಡ್ಬಿಡ್ತೀನಿ ಸಾರಿ ತ್ರೀ ಡ್ಯಾಶ್ ಇಥೈಲ್ ನೋಡಿ ಹೇಳಿದ್ರೆ ನಂಬರ್ ಮತ್ತೆ ಅಕ್ಷರದ ನಡುವೆ ಡ್ಯಾಶ್ ಕೊಡಬೇಕು ಡ್ಯಾಶ್ ಸಿಕ್ಸ್ ಸಿಕ್ಸ್ ಅಲ್ಲಿ ಏನಿದೆ ಮೀಥೈಲ್ ಹೆಪ್ಟೇನ್ ಅಂತ ಹೇಳ್ಬಿಡ್ತೀನಿ ಸೊ ಇದು ಕೊಟ್ಟೆ ಕರೆಕ್ಟ್ ಆಯ್ತು ಆ ರೈಟ್ ಖುಷಿ ಆಗ್ಬಿಡ್ತೀನಿ ನಾನು ಆ ಆಯ್ತು ನಾನು ಹೆಸರನ್ನ ಬರ್ದೆ ಅಂತ ಹೇಳಿ ಆದ್ರೆ ನಾನು ಎಡಗಡೆಯಿಂದ ಹೋದೆ ಅಕಸ್ಮಾತ್ ಈ ಕಡೆಯಿಂದ ಹೋಗಿದೆ ನೋಡಿ ಈ ತುದಿ ನೋಡಿ ಇದು ಒಂದೇ ಒಂದು ಕಾರ್ಬನ್ ಅವೆ ಅಲ್ವಾ ಇದಾದ್ರೆ ಒಂದು ಎರಡು ಮೂರನೇ ಪೊಸಿಷನ್ ಇದೆ ಇದಾದ್ರೆ ಒಂದು ಎರಡು ಅವಾಗ ಏನಾಗುತ್ತೆ ಸ್ಟ್ರಕ್ಚರ್ ಅಂತ ಅಂದರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೊ ಇಲ್ಲೂ ಕೂಡ ಏಳೇ ಇದೆ ಸೊ ಇವಾಗ ಏನಾಗುತ್ತೆ ಅಂತ ಅಂದರೆ ಇದು ಹೆಪ್ಟೇನ ಹೌದು ಆದರೆ ಇಲ್ಲಿ ಮೂರನೇ ಪೊಸಿಷನ್ ಅಲ್ಲಿ ಈತೈಲ್ ಇಲ್ಲಿ ಐದನೇ ಪೊಸಿಷನ್ ಅಲ್ಲಿ ಮೂ ಎರಡನೇ ಪೊಸಿಷನಲ್ಲಿ ಮೀಥೈಲ್ ಇದೆ ಸೊ ಆವಾಗ ಇದ್ರೆ ಹೆಸರು ಇದು ಹೆಪ್ಟೇನು ಹೆಪ್ಟೇನ್ ಮೇಲ್ಗಡೆ ಏನಿದೆ ಐದರಲ್ಲಿ ಈಥೈಲು ಮೂರನೇ ಎರಡನೇದರಲ್ಲಿ ಮೀಥೈಲ್ ಆಗುತ್ತೆ ಸೊ ದಿಸ್ ಇಸ್ ಫೈವ್ ಇಥೈಲ್ ಟು ಮೀಥೈಲ್ ಹೆಪ್ಟೇನ್ ಹಾಗಾದ್ರೆ ಇದು ಸರಿನೋ ಇದು ಸರಿ ಯಾರಿನೋ ಇದು ಸರಿ ಯಾಕೆ ಅಂತ ಅಂದ್ರೆ ನಿಯರೆಸ್ಟ್ ವಿ ನಂಬರಿಂಗ್ ನಂಬರ್ ಫ್ರಮ್ ದ ನಿಯರೆಸ್ಟ್ ಎಂಡ್ ಆಫ್ ದ ಫಂಕ್ಷನಲ್ ಗ್ರೂಪ್ ಅಥವಾ ಸಬ್ಸ್ಟಿಟ್ಯೂಂಟ್ ಸೊ ದಿಸ್ ಇಸ್ ಕರೆಕ್ಟ್ ಅದನ್ನ ಇನ್ನೊಂದು ರೂಲ್ ಪ್ರಕಾರ ಹೇಳ್ತಾರೆ ಏನು ಅಂತಂದ್ರೆ ಈ ಇದಿದೆಯಲ್ಲ ಅದು ಲೋಯೆಸ್ಟ್ ಸಮ್ ರೂಲ್ ಅಥವಾ ಲೋಯೆಸ್ಟ್ ಲೊಕೆಂಟ್ ರೂಲ್ ರೂಲ್ ಅಂತೇಳಿ ಅಂದ್ರೆ ಈ ಲೊಕೇಶನ್ಸ್ ಇದೆಯಾ ಲೊಕೇಶನ್ ಆಫ್ ದ ಸಬ್ಸ್ಟಿಟ್ಯೂ ಅದಕ್ಕೆ ನಾವು ಆದಷ್ಟು ಕಡಿಮೆ ನಂಬರ್ ಅನ್ನು ಕೊಡಬೇಕು ಕಡಿಮೆ ಸಂಖ್ಯೆಯನ್ನ ಅದಕ್ಕೆ ಕೊಡಬೇಕು ನೋಡಿ ಇಲ್ಲಿ ಆರನೇ ಮೂರು ಮತ್ತು ಆರಿದೆ ಇಲ್ಲಿ ಐದು ಮತ್ತೆ ಎರಡಿದೆ ಸೊ ಆರು ಬದಲು ಇದೆ ಮೂರರ ಬದಲು ಎರಡಿದೆ ಅಂದರೆ ನಂಬರ್ ನಾನು ಹೇಳ್ತಿರೋದು ಸೊ ಮೂರು ಪ್ಲಸ್ ಆರು ಒಂಬತ್ತು ಆಗುತ್ತೆ ಐದು ಪ್ಲಸ್ ಎರಡು ಸೇರಿಸಿದ್ರೆ ಆಗುತ್ತೆ ಸೊ ಸಮೂಹ ಕೂಡ ಕಡಿಮೆ ಆಗುತ್ತೆ ಸೊ ಲೋಯೆಸ್ಟ್ ಪಾಸಿಬಲ್ ನಂಬರ್ಸ್ ಅನ್ನ ಈ ಸೈಡ್ ನಲ್ಲಿ ಇರುವಂತಹ ಸಬ್ಸ್ಟಿಟ್ಯೂ ಕೊಡಬೇಕು ಅಂತ ಹೇಳ್ತಾರೆ ಸೊ ಅದನ್ನ ಲೋಸ್ ಲೋಯೆಸ್ಟ್ ಸಮ್ ರೂಲ್ ಅಥವಾ ಲೋಯೆಸ್ಟ್ ಲೋಕೆಂಟ್ ರೂಲ್ ಅಂತ ಕೂಡ ಕರೀತಾರೆ ಸೊ ಹಾಗಾಗಿ ಫೈವ್ ಇಥೈ ತ್ರೀ ಟೂ ಮೀಥೈಲ್ ಹೆಪ್ಟೇನ್ ಸೊ ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂತ ಬರೀಬೇಕಾದಾಗ ಓ ಇಲ್ ಟು ಟೂ ಮೀಥೈಲ್ ನಾವು ಎಳ್ಕೊಂಡು ಹೋಗ್ತೀವಿ ಸೊ ಇದನ್ನ ಟೂ ಮಿಥೈಲು ಟೂ ಮಿಥೈಲು ಫೈವ್ ಇಥೈಲ್ ಅಂತ ಬರ್ಕೊಂಡ್ಬಿಡ್ತೀವಿ ಆಕ್ಚುಲಿ ಇದು ಬರಿಬಾರ್ದು ಈ ರೀತಿ ಬರಿಬಾರ್ದು ಯಾಕೆ ಅಂತಂದ್ರೆ ಇಲ್ಲಿ ಹೆಸರು ಬರಿಬೇಕಾದಾಗ ಈ ಪ್ರಿಫಿಕ್ಸ್ನಲ್ಲಿ ಮೊದಲನೇ ಅಕ್ಷರವನ್ನ ಹೇಗ್ ತಗೊಳ್ಬೇಕು ಇದು ಮತ್ತು ಈ ಗಳು ಹೇಗ್ ತಗೋಬೇಕು ಅಂದ್ರೆ ಮೊದಲನೇ ಅಕ್ಷರ ಲೋ ಎಂದು ಆಲ್ಫಾಬೆಟಿಕಲ್ ಆರ್ಡರ್ ಇರಬೇಕು ಎಮ್ಮು ಇ ಆರ್ಮಲ್ಲಿ ಬರ್ತದೆ ಈ ಗಿಂತ ಮೊದಲೇ ಬರೋದ್ರಿಂದ ಇವೆರಡು ಈ ಫಂಕ್ಷನ್ ಯಾವುದು ಈ ಪ್ರಿಫಿಕ್ಸ್ ಅಲ್ಲಿರುವಂತಹ ಹೆಸರುಗಳನ್ನ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರೀಬೇಕು ಅಕ್ಷರಮಾಲೆಯಲ್ಲಿ ಇರುವ ಹಾಗೆ ಬರಿಬೇಕು ಎಂ ಈ ನಂತರ ಬರೋದ್ರಿಂದ ಇದು ಕರೆಕ್ಟು ಫೈವ್ ಇಥೈಲ್ ಟೂ ಮೀಥೈಲ್ ಹೆಪ್ಟೇಟ್ ಬಟ್ ನೋಡ್ಕೊಂಡು ಹೋದಾಗ ಟೂ ಮೀಥೈಲ್ ಬಂತು ಫಸ್ಟ್ ಬರ್ದೆ ಆಮೇಲೆ ಫೈವ್ ಇಥೈಲ್ ಬಂತು ಅದು ನೋ ಇದನ್ನು ಬರಿಬಾರ್ದು ಇದು ತಪ್ಪಾಗುತ್ತೆ ಇದು ಸರಿಯಾದಂತಹ ವಿಧಾನ ಸೊ ಇದು ನಾ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಮಾಡುವಂತಹ ಮಿಸ್ಟೇಕ್ ಒಂದು ಇದು ಬರೀತಾರೆ ಇನ್ನೊಂದು ಇದನ್ನು ಬರೀತಾರೆ ಸೊ ಅದನ್ನ ಗಮನಿಸ್ಕೊಳ್ಳಿ ಆಯ್ತಾ ಐ ಹೋಪ್ ದಿಸ್ ವಿಲ್ ಹೆಲ್ಪ್ ಯು ಲಾಟ್ ಓಕೆ ಇನ್ನು ಮುಂದೆ ವಿಡಿಯೋದಲ್ಲಿ ಇನ್ನು ಬೇರೆ ಬೇರೆ ಫಂಕ್ಷನ್ ಗೂಪ್ಗಳ ಬಗ್ಗೆ ಬರೀತೀನಿ ಇಷ್ಟು ಕೂಡ ಗೆ ಸಂಬಂಧಪಟ್ಟದ್ದು ಸೊ ಇನ್ನೂ ಇದರಲ್ಲಿ ತುಂಬಾವಂತ ಕೃಷ್ಟವಾದದ್ದು ಸೈಕ್ಲಿಕ್ ಆದ್ರೆ ಏನಾಗುತ್ತೆ ಅದನ್ನು ಕೂಡ ಮುಂದೆ